ಒಳಗೊಂದು ಎನರ್ಜಿ ಇದೆ, ಆ ಎನರ್ಜಿ ಎಲ್ಲಾನು ಮಾಡಿಸ್ತಾ ಇದೆ. ಹಾಗಾದ್ರೆ ನಮಗೆ ಗೊತ್ತಿರಲಾರದಂತ, ನಮ್ಮ ಅರಿವಿಗೆ ಬರಲಾರದಂತ, ನಮ್ಮ ಕೈಯಲ್ಲಿ ಆಗ್ಲಾರದಂತದ್ ಒಂದು ಕಾರ್ಯವನ್ನ ಮಾಡುವಂತ ಶಕ್ತಿ ಮತ್ತು ಸಾಮರ್ಥ್ಯ ನಮ್ಮ ಒಳಗೆ ಇದೆ. ಆ ಒಳಗಿರುವ ಶಕ್ತಿ ಸಾಮರ್ಥ್ಯವನ್ನ ನಾವು ಇವತ್ತು ಅರ್ಥ ಮಾಡ್ಕೊಂಡ್ರೆ ಅವಕ್ಕೆ ಇನ್ನೊಂದಿಷ್ಟು ಶಕ್ತಿಯನ್ನ ಕೊಡೋದಕ್ಕೆ ನಮ್ಗೆ ಸಾಧ್ಯ ಇದೆ. ಇಷ್ಟು ತಿಳಿತಾ ಎಲ್ಲರಿಗೂ? ಈಗ ಹೇಳ್ರಿ, ನೀವೆಲ್ಲರೂ ಏನಿದ್ರಿ? ಚಮತ್ಕಾರದ ಯಂತ್ರಗಳಿದ್ರಿ. ಯಾವತ್ತು ಹಣೆ ಬರ್ಕ ಹತ್ರಿ 44 ಮೆಂಬರ್ಸ್ ಇದ್ರಿ. ಯಾರಾದ್ರೂ ಹೊಸವರಿದ್ರು ತಪ್ಪು ತಿಳ್ಕೊಬೇಡ್ರಿ. ನಮ್ ಬೀದರ್ ಭಾಷೆದಾಗ ಹಿಂಗೆ ಹೇಳಿನ್ ಕೇಳಲಾದ್ರೂ ಹೊಡಿತೀನಿ ಅಂತೀನಿ. ಹಿಂಗೆ ನನ್ ಮಾತುಗಳು ಹಿಂಗೆ ಇವೆ. ನಿಮ್ಗೆ ಯಾರಿಗಾದ್ರೂ ಸರಿ ಅನ್ಸಲಿಲ್ಲ ಅಂದ್ರೆ ಏನ್ ತಲೆ ಕೆಡಿಸ್ಕೋಬೇಡ್ರಿ. ನಿಮ್ಗೆ ಸರಿ ಅನ್ಸಿಲ್ಲ ಅಂತ ನಾ ಬಿಡ್ಲಿಕ್ಕೆ ಆಗೋದಿಲ್ಲ. ಇದು ನಮ್ದು ಮೂಲ ಸ್ವರೂಪ ಇದೆ, ರಕ್ತ ಗುಣ ಅಂತೀವಿ ನೋಡ್ರಿ ನಾವು, ಹಿಂಗೆ ಮಾತಾಡೋದು ಬೀದರ್. ಸೊ ಯಾವತ್ತು ಲೈಫ್ ನೊಳಗ ನಿಮ್ ಹಣೆ ಬರ್ಕೊಳ್ಳೋದು, ಜೀವನ ಕಳೋದು, ಹಂಗಾಯ್ತು ಹಿಂಗಾಯ್ತು, ನೋ. ನೀವೆಲ್ಲಾರು ಡೈಮಂಡ್ಸ್ ಇದ್ದೀರಿ. ಏನಿದ್ರಿ? ಡೈಮಂಡ್ಸ್ ಇದ್ರಿ, ಅಮೂಲ್ಯ ಇದ್ರಿ. ಜಿಸ್ಕಾ ಮೋಲ್ ನಹಿ ಹೇ ಓ ಅನ್ಮೋಲ್ ಹೋತಾ ಹೇ. ಬರ್ಕೋರಿ. ಯಾವ್ದ್ರ ಬೆಲೆ ಕಟ್ಲಿಕ್ ಆಗೋದಿಲ್ಲ ನೋಡ್ರಿ, ಅದಕ್ಕೆ ಏನಂತಾರ ಅಂದ್ರ ಅಮೂಲ್ಯ ಅಂತಾರ. ಹಂಗ ಅಮೂಲ್ಯ ಯಾರಿದ್ರಿ ಅಂದ್ರ ಅದು ನೀವಿದ್ದೀರಿ. ನಿಮ್ಮೊಳಗ ಆ ಶಕ್ತಿ ಇದೆ, ನಿಮ್ಮೊಳಗ ಆ ಸಾಮರ್ಥ್ಯ ಇದೆ. ಆದ್ರೆ ಏನ್ ಆಗ್ತಾ ಇದೆ ಅಂದ್ರ ಶಕ್ತಿ ಮತ್ತು ಸಾಮರ್ಥ್ಯ ನಮ್ಮ ಸುತ್ತ ಇರುವಂತ ನೆಗೆಟಿವ್ ಜನ, ನೆಗೆಟಿವ್ ಸಂಬಂಧಗಳು, ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ವಾತಾವರಣ, ನಾವು ಮಾಡುವಂತ ಕೆಲಸ, ನಾವು ದುಡಿಯುವಂತ ಆಫೀಸು, ಈ ಎಲ್ಲಾ ಸುತ್ತದೇನ್ ಬಡದಾಟ ಹೊಡೆದಾಟ ಇದೆ ನೋಡ್ರಿ, ಇದರಿಂದ ಏನಾಗ್ತಾ ಇದೆ ಅಂದ್ರೆ ನಮ್ಮ ಮಿರಾಕಲ್, ನಮ್ಮ ಒಳಗಿರುವ ಚಮತ್ಕಾರದ ಯಂತ್ರ ಇದೆ ನೋಡ್ರಿ, ಅದು ಅವಾಗ 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 ಏನ್ ಮಾಡುತ್ತೆ ಅಂದ್ರೆ ನಿಂತು ಬಿಡುತ್ತೆ. ಥಕಾವಟ ಆಗ್ಬಿಡುತ್ತೆ, ಬ್ಯಾಸರ ಆಗ್ಬಿಡುತ್ತೆ. ಎಲ್ಲಾರಿಗ ಒಳ್ಳೇದ್ ಮಾಡ್ತೀವಿ, ನಮಗ್ ಮಾತ್ರ ಕೆಟ್ಟದಾಗುತ್ತೆ. ಯಾರ್ಯಾರಿಗ ಅನುಭವ ಇದೆ? ಎಲ್ರಿ ಲೈಫ್ ಟೈಮ್ ಎಲ್ಲಾರ್ದು ಒಳ್ಳೇದ್ ಮಾಡತ್ತೀವಿ, ಎಲ್ಲಾರ್ದು ಉದ್ಧಾರ ಮಾಡ್ಕೊತಾನೆ ಬಂದೀವಿ ಎಲ್ಲಾರ್ದು. ಎಲ್ರು ನಮ್ಗೇನ್ ಮಾಡ್ಯಾರ, ಬೆನ್ನಾಗ ಚೂರಿ ಹಾಕೋದಕ್ಕೆ ನಿಂತಿರ್ತಾರ. ಇದೆಲ್ಲ ಎಲ್ಲಾರು ಅನುಭವಿಸ್ಲಿದ್ದೆ. ಇದೆಲ್ಲ ಯಾಕೆ ಆಗುತ್ತೆ ಅಂದ್ರ ಕಾರ್ಮಿಕ ಅಕೌಂಟ್ ಇದ್ದಿದೆ, ಕಾರ್ಮಿಕ ಕರ್ಮ ಸಿದ್ಧಾಂತ ಅಂತ ಇದೆ. ನೀವು ಮೇನ್ ಕೋರ್ಸಿಗೆ ಬಂದಾಗ ಇದನ್ನ ಸಂಪೂರ್ಣ ನಾನು ಹೇಳ್ತೀನಿ. ಈಗಂತೂ ನನ್ನ ಕಮಿಟ್ಮೆಂಟ್ ಕೇವಲ 60 ನಿಮಿಷ ಇದೆ, ನಾನು ಫಟಾಫಟ್ ಮುಗಿಸ್ತೀನಿ. ಎಸ್, ನಮ್ಮ ಶರೀರ ಹೆಂಗ ಚಮತ್ಕಾರದ ಯಂತ್ರ ಇದೆ ಅಂತ ಎಲ್ಲರೂ ಕರೆಕ್ಟ್ ನೋಟ್ ಮಾಡ್ಕೋರಿ. ನಮ್ಮ ಶರೀರದೊಳಗೆ 80 ಬಿಲಿಯನ್ ನರವ್ಯೂಹಗಳು ಕೆಲಸ ಮಾಡ್ತಾ ಇವೆ. ಒಂದು ಎರಡು ಇಲ್ಲ, 80 ಬಿಲಿಯನ್ ನರವ್ಯೂಹಗಳು ನಮ್ಮ ಶರೀರದಲ್ಲಿ ತನ್ನಿಂದ ತಾನೇ ಕಾರ್ಯ ಮಾಡ್ತಾ ಇವೆ. ಆದ್ರೆ ಕಾರ್ಯ ಮಾಡಿಸುವಂತಹ ಒಂದು ಶಕ್ತಿ ಇದೆ ನೋಡ್ರಿ, ಅದು ನಮ್ಮೊಳಗಿದೆ. ಅದಕ್ಕೆ ನಾವು ಏನಂತೀವಿ ಅಂದ್ರೆ ಆತ್ಮ ಅಂತೀವಿ, ಜೀವ ಅಂತೀವಿ, ಅಥವಾ ಎನರ್ಜಿ ಫೋರ್ಸ್ ಅಂತೀವಿ, ಏನೋ ಒಂದು ಹೆಸರು. ಸೊ ಅದು ಏನ್ ಮಾಡುತ್ತೆ ಅಂದ್ರೆ ಎಲ್ಲವನ್ನ ಬ್ಯಾಲೆನ್ಸ್ ಇಡೋದಕ್ಕೆ ಕಾರ್ಯವನ್ನ ಮಾಡುತ್ತೆ. ಎಸ್. ಸೊ ನೆಕ್ಸ್ಟ್ ಬರ್ಕೋರಿ. ಅದೇ ನಮ್ಮ ಶರೀರದಲ್ಲಿ, ನಮ್ಮ ಶರೀರದಲ್ಲಿ 60 ಟ್ರಿಲಿಯನ್ ಜೀವಕೋಶಗಳು ಕೆಲಸ ಮಾಡ್ತವೆ. ಜೀವಕೋಶಗಳು ಅಂದ್ರೆ ಸೆಲ್ಸ್ಗಳು. ಎಷ್ಟವ ಅಂದ್ರೆ 60 ಟ್ರಿಲಿಯನ್. ಸೊ ಈ 60 ಟ್ರಿಲಿಯನ್ ಜೀವಕೋಶಗಳಿಗೂ ಸಮೇತ ಭಾವನೆಗಳಿವೆ. ಆ ಎಂತಹ ಭಾವನೆಗಳಿವೆ, ಅವು ಯಾವ ರೀತಿ ವರ್ಕ್ ಮಾಡ್ತವ ಒಂದು ಸ್ಪಷ್ಟವಾಗಿ ಬರ್ಕೋರಿ. 60 ಟ್ರಿಲಿಯನ್ ಜೀವಕೋಶಗಳಲ್ಲಿ ಒಂದೇ ಒಂದು ಜೀವಕೋಶಕ್ಕೆ ಏನಾದ್ರೂ ಒಂಟಿತನ ಕಾಡ್ತಾ ಇದೆ. ನನ್ಗೆ ಯಾರು ದಿಕ್ಕಿಲ್ಲ, ನಂಗೆ ದಿವಾಳಿ ಇಲ್ಲ, ನಾನ್ ಒಂಟಿ ಇದ್ದೀನಿ, ನನ್ಗೆ ಯಾರು ಸಪೋರ್ಟ್ ಮಾಡೋರಿಲ್ಲ. ಇದು ಏನಾದ್ರೂ ಭಾವನೆ ಬಂತು, ಅದು ಏನಾದ್ರೂ ವ್ಯತ್ಯಾಸ ಆಯ್ತು, ಒಂದೇ ಒಂದು ಹೃದಯದಲ್ಲಿ ಒಂದೇ ಒಂದು ಸೆಲ್ ಕ್ಯಾನ್ಸರ್ದ ಆಯ್ತು ಅಂದ್ರೆ ಕ್ಯಾನ್ಸರ್ ಪೀಡಿತ ಆಗ್ಬಿಡ್ತೀರಿ ನೀವೆಲ್ಲ. ಕ್ಯಾನ್ಸರ್ ಬರೋದಕ್ಕೆ ಎರಡನೇ ವ್ಯಕ್ತಿ ಕಾರಣ ಇಲ್ಲ, ಒಂದೇ ಸೆಲ್ ಬಾಳ ಇಲ್ಲ. ಆ ಸೆಲ್ ಏನ್ ಮಾಡುತ್ತೆ ಅಂದ್ರೆ ತನ್ನ ಸುತ್ತ ಇರುವಂತ ಎಲ್ಲಾ ಸೆಲ್ಸ್ ಗಳಿಗೆ ಹೊಡಿಯೋದಕ್ಕೆ ಶುರು ಮಾಡುತ್ತೆ. ಈಗ ಅದಕ್ಕೆ ಹೊಡೆದಾಕೋಕೆ ನಾವು ಕೀಮೋ ಮಾಡ್ಲಕ್ ಶುರು ಮಾಡ್ತೀವಿ. ಕೀಮೋ ಗೊತ್ತಲ್ಲ ಎಲ್ಲರಿಗೆ, ನೀವು ಪೇಷಂಟ್ ಗಳಿಗೆ ನೋಡಿರ್ಬೋದು ಅಥವಾ ನಿಮ್ ರಿಲೇಷನ್ ಅಲ್ಲಿ ನೋಡಿರ್ಬೋದು. ಕ್ಯಾನ್ಸರ್ ಆದಾಗ ಕೀಮೋ ತಗೊಂಡು ಅವ್ರಿಗೆ ಏನ್ ಮಾಡ್ತಾರ ಅಂದ್ರ ಸುರಕ್ಷಿತವಾಗಿಡೋ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಎಲ್ಲಾರು ಹೇಳೋದು ಏನು ಅಂದ್ರ ಕ್ಯಾನ್ಸರ್ ಆಗಿ ಡೆತ್ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಕೀಮೋ ಮಾಡಿಸಿ ಮಾಡಿಸಿನೇ ಆ ವ್ಯಕ್ತಿ ಸತ್ತು ಹೋಗ್ತಾನೆ. ಅಷ್ಟು ಡೇಂಜರ್. ಒಂದೇ ಒಂದು ತಲೆಗೆ ಇಟ್ಕೋರಿ ನೀವು. ಅದಕ್ಕೆ ಯಾವಾಗ್ಲೂ ಇವತ್ತಿನಿಂದ ಹೇಳ್ತೀನಿ, ಈ ಕ್ಷಣದಿಂದ ಜೀವನದಲ್ಲಿ ನನ್ಗೆ ಯಾರು ಇಲ್ಲ ಅನ್ನೋದು ಅದ ನೋಡ್ರಿ ಮೈಂಡಿನಾಗಿ ತೆಗ್ದಾಕ್ರಿ. ನಿಮ್ ಜೊತೆಗೆ ನೀವಿರ್ರಿ ಸಾಕು. ಒಂದ್ ಆಕ್ಟಿವಿಟಿ ಮಾಡೋಣ, ಎಲ್ಲಾರು ರೆಡಿ ಇದ್ದೀರಿ? ಯಾರ್ಯಾರು ವಿಡಿಯೋ ಆನ್ ಮಾಡ್ತಾರೆ ನೋಡ್ರಿ, ಅವ್ರಿಗೆ ಎಲ್ಲರಿಗೆ ಗಿಫ್ಟ್ ಅದ ಇವತ್ತು. ಯಾರಿಗೆ ಗಿಫ್ಟ್ ಬೇಕೋ ಅವ್ರು ಎಲ್ಲಾರು ವಿಡಿಯೋ ಆನ್ ಮಾಡಿ. ಆ ಫಯಾ ಸರ್ ನೋಡ್ರಿ ತೆಗ್ದು ವಿಡಿಯೋ ನೋಡ್ರಿ. ಇದು ಮನುಷ್ಯ, ಮನುಷ್ಯಗೆ ಏನಾರ ಬೇಕು ನೋಡ್ರಿ, ಅಲರ್ಟ್ ಜೋನ್ನಾಗ ಬರ್ತಾನೆ. ಸೊ ಎಲ್ರಿ ಈ ಬೆರಳನ್ನ ತಗೋರಿ, ತೋರ್ ಬೆರಳ ಇದೇನ? ಹಾ, ಈ ತೋರ್ ಬೆರಳನ್ನ ತಗೊಂಡು ಇಲ್ಲಿ ಮೂಗಿನ ಬಲ್ಲಿ ಇಡೀರಿ. ಮೇಡಮ್ ಇದು ಏನ್ ಮಾಡಿಸ್ಲತ್ತೀರಿ? ಟ್ರೈನರ್ ಇದೀನಿ, ಹಿಂಗೆ ಮಾಡಿಸ್ತೀನಿ. ಉಸಿರಾಟವನ್ನ ತಗೊಳೋದು ಬಿಡೋದು ಮಾಡ್ರಿ. ಉಸಿರಾಟ ಬರ್ತಾ ಇದೇನಾ? ಕನ್ಫರ್ಮ್ ಇದೆ ಉಸಿರಾಟ?
ಈ ಒಂದು ಉಸಿರಿದ್ದರೆ ಸಾಕು ನೋಡ್ರಿ, ಬೇರೆಯವ್ರ ಜರುರತ್ತೆ ಇಲ್ಲ ನಮ್ಗೆ. ಗೊತ್ತಾಗ್ಲತ್ತದ? ಇದು ಒಂದಿರ್ಲಿ 100 ವರ್ಷ ಸಾಕು ನಮ್ಗೆ. ನಮ್ ಜೊತೆಗೆ ನಮ್ದು ಒಂದು ಉಸಿರಿದ್ದರೆ ಸಾಕು, ಬೇರೆಯವ್ರ ಎರಡನೇ ವ್ಯಕ್ತಿದ ಏನು ಅಗತ್ಯನೇ ಇಲ್ಲ. ಯಾರ್ ಬರ್ತಾರ ಅವ್ರಿಗೆ ಬರೋದಕ್ ಬಿಡ್ರಿ, ಯಾರ್ ಹೋಗ್ತಾರ ಅವ್ರಿಗೆ ಹೋಗೋದಕ್ ಬಿಡ್ರಿ, ತಲೆ ಕೆಡಿಸ್ಕೊಳ್ಳೋದ್ ಬಿಟ್ಟಾಗ. ಸೊ ಇದಕ್ಕೆ ಏನಂತಾರ ಅಂದ್ರೆ ಸೆಲ್ಫ್ ಲವ್ ಅಂತಾರೆ. ಸೊ ನಂದು ಎಲ್ಲಾ ಟಾಪಿಕ್ನಾಗ ಫಸ್ಟ್ ಹೇಳೋದು ಯಾವ್ದು ಅಂದ್ರೆ ನಿಮ್ಮನ್ನ ನೀವು ಪ್ರೀತಿ ಮಾಡ್ರಿ ಅಂತ. ಸೊ ನಮ್ಮ ಒಳಗಿರುವ ಈ ಚಕ್ರಗಳಿವೆ ನೋಡ್ರಿ, ಯಾರ ಹತ್ರ ಸೆಲ್ಫ್ ಲವ್ ಇರೋದಿಲ್ಲ ನೋಡ್ರಿ, ಅವು ಬಹಳ ಬೇಗ ಇಂಬ್ಯಾಲೆನ್ಸ್ ಆಗ್ತವೆ, ಬ್ಯಾಲೆನ್ಸಿಂಗ್ ತಪ್ಪ್ತವೆ. ಇವತ್ ಮತ್ತೆ ಇನ್ನೊಂದ್ ಕ್ಲಿಯರ್ ಮಾಡ್ತೀನಿ, ಚಕ್ರಗಳಿಗೂ ಮತ್ತು ರೇಖೆ ಇರೋ ವ್ಯತ್ಯಾಸ ಏನು. ಇಲ್ಲಿ ಕೆಲವ್ರಿಗೆ ಕನ್ಫ್ಯೂಷನ್ ಇರ್ಬೋದು. ಈಗ ಎಲ್ಲರಿಗೆ ಕನ್ಫರ್ಮ್ ಆಯ್ತಾ ನಿಮ್ ಜೊತೆಗ್ ನೀವ್ ಇದ್ದೀರೇ? ಯಾರ್ಯಾರಿದ್ರಿ ಹಿಂಗ್ ಮಾಡ್ರಿ ಕೈ, ಇವತ್ತಿನ ಹಿಡಿದು ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಹಂಗ್ ಮಾಡಿದ್ರು, ಹಿಂಗ್ ಮಾಡಿದ್ರು, ಹಿಂಗಾಯ್ತು, ಹಂಗಾಯ್ತು, ದೇವ್ರೆ ಯಾಕೆ, ಅರೇ ದೇವ್ರು ಬಿಟ್ಟಾಕ್ರಿ. ಯಾರು ಗೌರ ಬಿಡ್ರಿ, ನೀವು 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 ಬೆಸ್ಟ್ ಇರಿ, ನೀವು ಸದೃಢವಾಗ್ರಿ. ನಿಮ್ ಗೊತ್ತಾ, ನಿಮ್ಗೆಲ್ಲಾರಿಗ ನನ್ ಮಕ್ಳು ಅಂತ ತಿಳ್ಕೊಡಿ. ನಮ್ಮ ನಾ ಅಂತೀನಿ ನಮ್ ಮಕ್ಳು ಮೊದ್ಲು ಉದ್ದಾರ ಆಗ್ರಿ, ಅದ್ರ ನಂತರ ಮಲ್ಮಕ್ಕಳು ಮರಿ ಮೊಮ್ಮಕ್ಕಳು ಯಾರ್ಯಾರು ಉದ್ದಾರ ಆಗೋರ ಆಗ್ರಿ. ಮೊದ್ಲು ನೀವು ನೀವು ಫಿಟ್ ಆಗ್ರಿ, ನೀವು ಫೈನ್ ಆಗ್ರಿ. ನಮ್ ಒಳಗ್ ಏನಾಗಿದೆ ಅಂದ್ರ ಅನುಕಂಪಕ್ಕೆ ಒಳಗಾಗುವ ಒಂದು ಸ್ವಭಾವವನ್ನ ಬೆಳೆಸ್ಕೊಂಡ್ಬಿಟ್ಟಿವಿ. ಅನುಕಂಪದಿಂದ ವ್ಯಕ್ತಿ ಉದ್ಧಾರ ಆಗೋದಿಲ್ಲ, ಕುಗ್ಗು ಹೋಗ್ತಾನ ಅನುಕಂಪದಿಂದ. ಹಾಗಾಗಿ ಯಾರ ಅನುಕಂಪಕ್ಕೂ ಒಳಗಾಗ್ಬೇಡ್ರಿ. ಯಾವುದೇ ನೋವುಗಳು ಬಂದ್ರೂ ಅದನ್ನ ಸಮರ್ಥವಾಗಿ ಎದುರಿಸ್ರಿ, ನೀವು ಮುಂದೆ ಹೋಗೋದಕ್ಕೆ ಶುರು ಮಾಡ್ರಿ. ಅದಕ್ಕೆ ಹೇಳ್ತೀನಿ, ಒನ್ಸಲ್ ಏನಾದ್ರೂ ಆದ್ರೆ ನಮ್ಗೆ ಕ್ಯಾನ್ಸರ್ ಬರುತ್ತೆ ಡೆಫಿನೆಟ್ಲಿ, ಸೆಕೆಂಡ್ ವರ್ಗು ಎಸ್. ಇದನ್ನ ಮೇನ್ ಸೆಷನ್ ದೊಳಗೆ ಹೇಳ್ತೀನಿ, ಬಟ್ ಇಲ್ಲಿ ಇಷ್ಟ ಆದ್ರೂ ತಿಳ್ಕೊಳ್ಳಿ. ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶರೀರ ಪಂಚಭೂತಗಳಿಂದ ನಿರ್ಮಾಣ ಆಗಿದೆ ಅಂತ ಗೊತ್ತಾ ಎಲ್ಲರಿಗೂ? ಎಲ್ಲರಿಗೂ ಸ್ವಲ್ಪ ಅನ್ಮ್ಯೂಟ್ ಮಾಡಿ ನನಗೆ ಒಬ್ಬರೊಬ್ರು ಹೇಳ್ರಿ, ಯಾವ್ಯಾವ ಪಂಚಭೂತಗಳಲ್ಲಿ ಯಾವ್ದ್ಯಾವ್ದ್ರಿಂದ ನಮ್ಮ ಶರೀರ ನಿರ್ಮಾಣ ಆಗಿದೆ? ಅನ್ಮ್ಯೂಟ್ ವಾಯು, ಯಾರು ಮಾಡ್ತೀರಿ? ಹಾ ಎಸ್, ಗಾಳಿ, ನೀರು, ವಾಯು, ಆಕಾಶ, ಹಾ ಭೂಮಿ. ಪೃಥ್ವಿ. ಎಸ್, ಹಾ, ಈ ಐದು ತತ್ವಗಳಿಂದ ಏನಾಗಿದೆ ಅಂದ್ರೆ ನಮ್ಮ ಶರೀರದ ನಿರ್ಮಾಣ ಆಗಿದೆ. ಇದಕ್ಕೆ ನಾವು ಏನಂತೀವಿ ಅಂದ್ರೆ ಪಂಚಭೂತಗಳು ಅಂತ ಕರಿತೀವಿ. ಅಂದ್ರೆ ಪೃಥ್ವಿ ತತ್ವ ಇರ್ಬೋದು, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ, ಆಕಾಶ ತತ್ವ, ಈ ಎಲ್ಲಾ ತತ್ವಗಳಿಂದ ನಮ್ಮ ಶರೀರ ಏನಾಗಿದೆ, ನಿರ್ಮಾಣ ಆಗಿದೆ. ಇದು ನೀವು ನಂಬ್ರಿ? ನಾನು ನಂಬ್ತೀನಿ. ಜೀವಂತ ಇರೋ ತನಕ ಇವೆಲ್ಲಾನು ಬೇಕು. ಇದ್ರೊಳಗಿನ ಜೀವ ಅನ್ನುವಂಥದ್ದು ಹೊರಬೋದಾಗ ಈ ಎಲ್ಲಾ ತತ್ವಗಳು ತಮ್ಮದೇ ತತ್ವದಲ್ಲಿ ವಿಲೀನ ಆಗ್ಬಿಡ್ತವ. ಅವೆಲ್ಲ ಅದ್ರದ್ದು ನೀರ್ ನೀರಿನೊಳಗ ಹೋಗ್ತದ, ಗಾಳಿ ಗಾಳಿಯೊಳಗ ಹೋಗ್ತದ. ಇವೆಲ್ಲ ತತ್ವಗಳು ತಮ್ ತಮ್ಮ ಕ್ಷೇತ್ರಕ್ಕೆ, ಮೂಲ ಜಾಗಕ್ಕೆ ಬರ್ತಾವ. ಇದು ಎಲ್ಲರಿಗ್ ಗೊತ್ತು. ಆದ್ರೆ ಇನ್ನೂ ಒಂದು ಅದ್ಭುತ ನಿಮ್ಗೆ ಗೊತ್ತೇ ಇಲ್ಲ, ಅದು ಯಾವುದಂದ್ರ ನಮ್ಮ ಶರೀರದೊಳಗೂ ಸಮೇತ ಪಂಚಕೋಶಗಳು ಕೆಲಸ ಮಾಡ್ತಾ ಇವೆ. ಬರ್ಕೋರಿ, ಪಂಚಕೋಶಗಳಿಂದ ಶರೀರದ ಒಳಗೆ ಕಾರ್ಯ ನಡೀತಾ ಇದೆ. ಆ ಪಂಚಕೋಶಗಳ ಮೂಲ ರಹಸ್ಯ ನೀವೇನಾದ್ರೂ ತಿಳ್ಕೊಂಡ್ರ ನಿಮ್ಗೆ ಎಲ್ಲಾ ಏನದ ನೋಡ್ರಿ, ನಿಮ್ ಅಂಗೈದೊಳಗೆ ಬಂದಂಗದ ಇಡೀ ಜಗತ್. ಅದಕ್ಕೆ ಒಂದ್ ವರ್ಡ್ ಅನ್ನ ಬರ್ಕೋರಿ, ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ. ಬ್ರಹ್ಮಾಂಡದಲ್ಲಿ ಏನೆಲ್ಲಾ ಶಕ್ತಿ ಇದೆ ನೋಡ್ರಿ, ಅದು ಎಲ್ಲನೂ ಸಮೇತ ನಮ್ಮೊಳಗೆ ಇದೆ. ಆ ಬ್ರಹ್ಮಾಂಡದ ಶಕ್ತಿ ಚೂರ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರ ಹೆಂಗ್ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ ನೋಡ್ರಿ, ಅದೇ ರೀತಿ ನಮ್ಮ ಒಳಗಿರುವ ಈ ಬ್ರಹ್ಮಾಂಡೀಯ ಶಕ್ತಿ ಇದೆ ನೋಡ್ರಿ, ಅದು ಏನಾದ್ರೂ ಚೂರ್ ಹೆಚ್ಚು ಕಡಿಮೆ ಆಯ್ತಂದ್ರೆ ನಮ್ಮ ಶರೀರ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ನಮ್ಮ ವಿಚಾರ ಇರ್ಬೋದು, ನಮ್ಮ ಜೀವನ ಶೈಲಿ, ನಮ್ದು ಎಲ್ಲಾ ಸಮೇತ ಏನಾಗುತ್ತೆ ಅಂದ್ರೆ ಕೆಳಗ ಮೇಲೆ ಆಗೋದಕ್ಕೆ ಶುರು. ಸೊ ಹಾಗಾಗಿ ನಮ್ಮ ಪಂಚಕೋಶಗಳಿವೆ ನೋಡ್ರಿ. ಈ ಪಂಚಕೋಶಗಳಲ್ಲಿ ಒಂದು ಎರಡನೇ ಲೇಯರ್ ಇದೆ, ಅದ್ರ ಹೆಸರು ಬರ್ಕೋರಿ ಪ್ರಾಣಮಯ ಕೋಶ. ಈ ಐದು ಎಲ್ಲ ನಿಮಗೆ ಮೇನ್ ಸೆಷನ್ ದಾಗ ಸಿಗ್ತಾವ, ಯಾವ್ಯಾವ ಕೋಶಗಳಿವೆ, ಹೆಂಗ್ ಕೆಲಸ ಮಾಡ್ತಾವ, ಎಲ್ಲಿ ಇವೆ, ಹೆಂಗ್ ಏನೇನ್ ಮಾಡ್ತಾವ ಎಲ್ಲಾನು ಹೇಳ್ತೀನಿ. ಬಟ್ ಆ ಪಂಚಕೋಶಗಳಲ್ಲಿ ಎರಡನೇ ಕೋಶ ಇದೆ ನೋಡ್ರಿ, ಅದ್ರ ಹೆಸರು ಏನು ಅಂದ್ರೆ ಪ್ರಾಣಮಯ ಕೋಶ. ಆ ಪ್ರಾಣಮಯ ಕೋಶದೊಳಗೆ ಏನಿವೆ ಅಂದ್ರೆ ಚಕ್ರಗಳು ಇವೆ. ಎಲ್ಲಿವೆ? ಪ್ರಾಣಮಯ ಕೋಶ ಎರಡನೇ ಲೇಯರ್ ಕಾಣ್ತಾ ಇದೆ ನೋಡ್ರಿ. ಇಲ್ಲಿ ಚಕ್ರಗಳಿವೆ. ಚಕ್ರಗಳು ಎಲ್ಲಿರ್ತಾವ ಅಂದ್ರೆ ಎರಡನೇ ಲೇಯರ್ ಇದೆ ನೋಡ್ರಿ, ಪ್ರಾಣಮಯ ಕೋಶದಲ್ಲಿ ನಮ್ಮ ಚಕ್ರಗಳಿರ್ತಾವ. ಈಗ ಕೆಲವೊಂದು ನಾನು ಕೆಲವೊಂದು ಉದಾಹರಣೆಯನ್ನ ಕೊಡ್ತೀನಿ ನೋಡ್ರಿ. ಏನು ಅಂದ್ರ ನಿಮ್ ಫ್ಯಾಮಿಲಿದಾಗ್ನು ಆಗಿರುತ್ತೆ ಇದು, ಆಗೋದಿಲ್ಲ ಅಂತಿಲ್ಲ. ಸೊ ಇನ್ನೊಂದು, ನಮ್ದು ಶಿಲ್ಪಾ ನಿಮ್ಗೆ ಒಂದು ಲಿಂಕ್ ಕಳ್ಸಿದ್ದಾರೆ, ಲಿಂಕ್ ಬಂದಿದೆ ನೋಡ್ರಿ, ಇದು ನಮ್ ಗ್ರೂಪ್ ಲಿಂಕ್ ಇದೆ. ಸೊ ಯಾರು ನೀವು ಈ ಗ್ರೂಪಿಗೆ ಬರ್ತೀರಿ ಅವ್ರಿಗೆ ಮಾತ್ರ ಇದು ಕೋರ್ಸ್ ಸಿಗುತ್ತೆ. ನೀವ್ ಯಾರು ಹಿಂಗ್ ತಿಳ್ಕೊಬೇಡ್ರಿ, ಇವತ್ತೇನೋ ನಿಮ್ಗೆ ಯಾರ್ಯಾರಿಗೆ ಯಾರ್ಯಾರೋ ತಂದು ಕೂಡ್ಸ್ಯಾರ, ನನ್ನ ಟೀಮ್ನವರೆಲ್ಲ ಬಹಳ ಪ್ರಯತ್ನ ಮಾಡ್ಯಾರ, 45 ಮೆಂಬರ್ಸ್ ಸುಮ್ನೆ ಬಂದಿಲ್ಲ. ನೀವು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಫೋನ್ ಹಚ್ಚಿ ಹೇಳಿ ಕೇಳಿ ನಿಮ್ ಉದ್ಧಾರ ಆಗ್ಲಿ ಅಂತ ಅವ್ರೆಲ್ಲ ತಂದು ಕೂಡ್ಸ್ಯಾರ. ನೀವ್ ಈ ಗ್ರೂಪಿಗೆ ಏನಾದ್ರು ಬರ್ಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವ್ದು ನೋಡ್ರಿ, ಪುಣ್ಯದ ಕೆಲಸ ಕೇವಲ ಗೊತ್ತಾಗೋದ್ ಸಾಕು. ನಿಮ್ಗೆ ದಿನ ದಿನ ಬಂದ್ ಯಾರು ಆಹ್ವಾನ ಮಾಡೋದಿಲ್ಲ, ಬರ್ರಿ 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 ಮಾಡೋದಿಲ್ಲ. ಸೊ ಯಾರಿಗೆ ನಮ್ದು ಹೆಲ್ಪ್ ಬೇಕು ಅನಿಸ್ತದ, ಏನೋ ಇದ್ರಲ್ಲಿ ಇದೇನಾ ರಹಸ್ಯ ತಿಳ್ಕೊಬೇಕಂದ್ರ,
ಈಗ ಒಂದು ಲಿಂಕ್ ಬಂದಿ ನೋಡ್ರಿ, ಆ ಗ್ರೂಪಿಗೆ ಬಂದ್ರೆ ಮಾತ್ರ ನಮ್ಗೆ ಸಪೋರ್ಟ್ ಸಿಗುತ್ತೆ ಇದರಲ್ಲಿ 2 ಮಂದಿ. ಸೊ ಈಗ ನಾನು ಹೇಳೋದು ಏನು ಅಂದ್ರ, ನಿಮ್ಮ ಮನೆಗಳಲ್ಲಿ ಅಥವಾ ನೀವು ಕೇಳಿರ್ಬೋದು ಯಾರಿಗೋ ಒಬ್ರಿಗೆ ಆರಾಮ್ ತಪ್ಪಿರುತ್ತೆ, ಇದು ಸಣ್ಣಾಗಿದ್ದಾಗ ಬಹಳ ಕೇಳಿ. ನೀವ್ ಯಾವ ಹಾಸ್ಪಿಟಲ್ ಹೋದ್ರೂ ಸಮೇತ ನಿಮ್ದು ರಿಪೋರ್ಟ್ ಇದೆ ನೋಡ್ರಿ ಅದು ನಿಲ್ ಅಂತ ಬರ್ತದ, ಬಟ್ ತಕ್ಲೀಫ್ ಇರುತ್ತೆ. ಯಾರ್ಯಾರಿಗೆ ಅನುಭವ ಇದೆ? ತಕ್ಲೀಫ್ ಅಂದ್ರೆ ನೋವು, ಬೀದರ್ ಭಾಷೆದ ತಕ್ಲೀಫ್, ನೋವಿದ್ ನಾವು ತಕ್ಲೀಫ್ ಅಂತೀವಿ. ಹಾ, ರಿಪೋರ್ಟ್ ನಿಲ್ಲಿದೆ, ಸ್ಕ್ಯಾನಿಂಗ್ ಮಾಡ್ಕೊಂಡ್ ಬಂದಿರ ಅದ್ರಾಗ ಏನು ಇಲ್ಲ, ಎಕ್ಸ್ರೇ ಮಾಡ್ಕೊಂಡ್ ಬಂದಿರ ಅದ್ರಾಗ ಏನು ಇಲ್ಲ, ಡಾಕ್ಟರ್ ಹೇಳ್ತಾ ನಿಮ್ಗೆ ಏನು ಆಗಿಲ್ಲ, ಆದ್ರೂ ಹೊಟ್ಟೆ ನೋವಿದೆ, ಸೊಂಟ ಹಿಡ್ಕೊಂಡ್ ಬಿಟ್ಟದ್, ಇಲ್ಲಿ ಎಡಕ್ ನೋವಾಗ್ಲತ್ತದ, ಬೆನ್ ನೋವಾಗ್ಲತ್ತದ, ತಲೆಯೊಳಗೆ ಏನೇನೋ ಪ್ರಾಬ್ಲಮ್ ಇದೆ, ಸಮಸ್ಯೆ ನನಗಿದೆ, ಆದ್ರೂ ಡಾಕ್ಟರಿಗೆ ಗೊತ್ತಾಗ್ತಾ ಇಲ್ಲ, ಡಾಕ್ಟರ್ ರಿಪೋರ್ಟ್ ನಲ್ಲಿ ಬರ್ತಾ ಇಲ್ಲ. ಈಗ ನಮ್ಮ ಮೈಂಡ್ ನಾಗ ಏನ್ ಬರ್ತದೆ ಹೇಳ್ರಿ? ಹಾಸ್ಪಿಟಲ್ ಹೋಗಿರಿ, ಅಲ್ಲಿ ರಿಪೋರ್ಟ್ ನಿಲ್ಲಿದೆ, ಆದ್ರೂ ಸಮಸ್ಯೆ ಬಂದದ, ಈ ತಲೆಯಾಗ ಒಂದು ಹುಳ ಬರ್ತದ ಏನು ಅಂದ್ರೆ ಯಾರು ಏನ್ ಮಾಡ್ಬೇಕು ಅನಿಸ್ತದ? ಬಾನಮತಿ ಐತೇನೋ, ಮಾಟ ಮಂತ್ರ ಐತೇನೋ, ಹೊರಗಿಂದ ಯಾರಾದ್ರೂ ಏನಾದ್ರೂ ಮಾಡ್ ಬರ್ತದ ತಲೆಯಾಗ? ಎಸ್ ದೇವ್ರ ಅಣ್ಣೆ ನಿಮ್ಗೆ ಯಾರ್ ಮಾಡಲ್ಲ, ಒಟ್ ಫ್ರೀ ಯಾರು ಅಂತ ತಿಳ್ಕೊಬೇಡ್ರಿ ನೀವು. ಯಾರಿಗೂ ಟೈಮ್ ಇಲ್ಲ ಅಟ್ ಮಾಡೋದು. ಇಲ್ಲಿ ಎಲ್ಲಿ ವ್ಯತ್ಯಾಸ ಆಗಿರುತ್ತೆ ಅಂದ್ರ, ಎರಡನೇ ಲೇಯರ್ ಇದೆ ನೋಡ್ರಿ, ಪ್ರಾಣಮಯ ಕೋಶ. ಪ್ರಾಣಮಯ ಕೋಶದಲ್ಲಿ ವ್ಯತ್ಯಾಸ ಆದಾಗ ರಿಪೋರ್ಟ್ ನಲ್ಲಿ ಬರೋದಿಲ್ಲ, ನೋವಿರುತ್ತೆ ನಿಮ್ಗೆ ಇಷ್ಟೇ. ಸೊ ಇಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ನಾಗ್ ನಾವೇನ್ ಮಾಡ್ತೀವಿ ಅಂದ್ರ, ನಿಮ್ಮ ಎರಡನೇ ಲೇಯರ್ ಇದೆ ನೋಡ್ರಿ ಪ್ರಾಣಮಯ ಕೋಶ, ಅದನ್ನ ಕ್ಲೀನ್ ಮಾಡ್ತೀವಿ, ಮತ್ತೆ ಕ್ಲಿಯರ್ ಮಾಡ್ತೀವಿ, ಮತ್ತೆ ಎನರ್ಜೆಟಿಕ್ ಮಾಡ್ತೀವಿ, ಹೀಲಿಂಗ್ ಮಾಡ್ತೀವಿ, ಬ್ಯಾಲೆನ್ಸ್ ಎಲ್ಲಾನು ಬರ್ಕೋರಿ. ಎರಡನೇ ಪ್ರಾಣಮಯ ಕೋಶ ಇದೆ ನೋಡ್ರಿ, ಅದು ಏನ್ ಮಾಡುತ್ತೆ ಅಂದ್ರೆ ಅಲ್ಲಿರುವಂತ ಎನರ್ಜಿ, ನೆಗೆಟಿವ್ ಎನರ್ಜಿ ಏನ್ ಸೇವ್ ಆಗಿರುತ್ತೆ ನೋಡ್ರಿ, ಅದು ಕ್ಲೀನ್ ಆಗುತ್ತೆ ಚಕ್ರ ಬ್ಯಾಲೆನ್ಸಿಂಗ್ ಮಾಡೋದ್ರೆ. ಡೈಲಿ ಡೈಲಿ ಮಾಡ್ಬೇಕು. ನೀವ್ ಯಾರು ಹಿಂಗ್ ತಿಳ್ಕೊಬೇಡ್ರಿ, ಮೇಡಮ್ ಚಕ್ರ ಬ್ಯಾಲೆನ್ಸ್ ಮಾಡ್ತಾರೆ, ಹಿಂಗ್ ಎರಡು ನಾಲ್ಕು ಕೈ ಇಡ್ತೀನಿ ಸಾಯಿಬಾಬನ ಪ್ಲೀ ನಿಮ್ಗೆ ಆರಾಮಾಯ್ತು. ನೋ, ಸ್ವಂತ ನಾನು ಮಾಡ್ಕೋತೀನಿ, ಯಾರು ನನಗೆ ಹಿಂಗ್ ಚಮತ್ಕಾರಿ ದೇವತೆ ಅದೆಲ್ಲ ಏನ್ ತಿಳ್ಕೊಬೇಡ್ರಿ, ನಾನು ನಿಮ್ಮಂಗೆ ಇದ್ದೀನಿ, ಇನ್ನು ನೀವು ನನ್ಗಿಂತನು ಗ್ರೇಟ್ ಇದ್ರಿ ಕೆಲವೊಂದ್ರಲ್ಲಿ. ನಾನು ಹಿಂಗೆ ಕಲಿತಾ ಕಲಿತಾ ಕಲ್ತೀನಿ, ನಾನು ಪ್ರಯತ್ನ ಮಾಡ್ತೀನಿ, ನೀವು ಮಾಡ್ಬೇಕಷ್ಟೇ. ಸೊ ಮೊದಲು ನಾವ್ ಏನ್ ಮಾಡ್ತೀವಿ ಅಂದ್ರೆ, ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಎನರ್ಜಿ ಎಲ್ಲಿ ಕುಂತದ್ ನೋಡ್ರಿ ಯಾವ ಚಕ್ರದಲ್ಲಿ, ಅದು ಮೊದಲು ಕ್ಲೀನ್ ಮಾಡ್ತೀವಿ, ಮತ್ತೆ ಕ್ಲಿಯರ್. ಅದಾದ್ಮೇಲೆ ಇನ್ನೊಂದೇ ಆಗೋದು ಏನು ಅಂದ್ರ, ನಮ್ಮ ಒಳಗಿರುವ ಚಕ್ರ. ಚಕ್ರ ಅಂದ್ರೆ ಏನು ಸುತ್ತೋದು ಗೊತ್ತದಲ್ಲ, ವೀಲ್ ಅಂತೀವಿ ನೋಡ್ರಿ ಇಂಗ್ಲಿಷ್ ನಲ್ಲಿ. ಅವ್ ಏನ್ ಮಾಡ್ತಾವ ಅಂದ್ರೆ ರೊಟೇಟ್ ಆಗ್ತಾ ಇರ್ತಾವ, ರೊಟೇಟ್ ಆಗ್ತಾ ಇರ್ತಾವ, ರೊಟೇಟ್ ಆಗ್ತಾ 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 ಅವು ಏನ್ ಮಾಡ್ತಾವ ಅಂದ್ರ, ತಮ್ಮ ಪ್ಲೇಸ್ ಈ ಮಧ್ಯದಲ್ಲಿ ಇರ್ಬೇಕು. ಅವು ಮಧ್ಯದಿಂದ ಏನ್ ಆಗ್ತಾವ ಅಂದ್ರ, ಆ ಕಡ್ರ ಹೋಗ್ತಾವ ಈ ಕಡ್ರ. ಯಾರ ಯಾರಿಗೆ ಏನಾದ್ರೂ ಮೆಡಿಟೇಷನ್ ಮಾಡತ್ರ, ಇಲ್ಲಿ 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 ವೈಬ್ರೇಟ್ ಆಗ್ತದ? ಯಾರ್ಯಾರಿಗೆ? ನೀವು ಧ್ಯಾನ ಮಾಡ್ಲಾಕ್ ಕುಂತೀರಿ, ಈ ಕಡೆ ಇಲ್ಲೆಲ್ಲೋ ಮ್ಯಾಲ, ಇಲ್ಲೆಲ್ಲೋ ತಲೆಗ, ಇಲ್ಲಿ ಅಥವಾ ಇಲ್ಲಿ ಎಲ್ಲೋ ವೈಬ್ರೇಟ್ ವೈಬ್ರೇಷನ್ ಆಗ್ಲಕ್ ಶುರು ಮಾಡ್ತದೆ. ಹಾ, ಎಸ್ ಎಸ್, ಇದ್ರ ಅರ್ಥ ಏನು ಅಂದ್ರ, ನಿಮ್ಮ ಆಜ್ಞಾ ಚಕ್ರ ಇಲ್ಲಿ ವೈಬ್ರೇಟ್ ಮಾಡ್ಬೇಕು. ಇಲ್ಲಿ ಮಾಡ್ತಾ ಇದೆ ಅಂದ್ರ ಅದು ಸೀದಾ ಇಲ್ಲಿಗೆ ಹೋಗ್ಯದ ಅಂತ ತಿಳ್ಕೋ ತಿಳ್ಕೋ ಇಲ್ಲಿಗೆ ಬಂದದ ಅದು. ಈಗ ಹೇಳ್ರಿ, ಇಲ್ಲಿ ಹೋದ್ಮೇಲೆ ಹ್ಯಾಂಗ್ ಹೀಲ್ ಆಗುತ್ತೆ ಅದು? ಆಗೋದಿಲ್ಲ. ಸೊ ಹಾಗಾಗಿ ಚಕ್ರಗಳು ಏನಾಗ್ತಾವ ಅಂದ್ರ, ನಮ್ಮ ಜೀವನ ಪದ್ಧತಿಯಿಂದ, ನಮ್ದೇನ್ ಲೈಫ್ ಸ್ಟೈಲ್ ಇದೆ ನೋಡ್ರಿ, ಇವತ್ತ ಇವೇನ್ ಟೆನ್ಷನ್ ಮಾಡ್ಕೊಳ್ಳತ್ತೀವಿ, ಡಿಪ್ರೆಷನ್ ದಾಗ ಹೋಗ್ಲತ್ತೀವಿ, ನಮ್ ಜೀವನ ಪದ್ಧತಿ ಸರಿ ಇಲ್ಲ, ಒಳ್ಳೆ ಆಹಾರ ಇಲ್ಲ, ಒಳ್ಳೆ ವಿಚಾರಗಳಿಲ್ಲ, ಒಳ್ಳೆ ಸಂಘ ಇಲ್ಲ, ನಮ್ಗ ಒಳ್ಳೆ ಮಾಹಿತಿ ಕೊಡೋರು ಯಾರು ಇಲ್ಲ, ಅದ್ರಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸಮಸ್ಯೆಯಲ್ಲಿ ಬಳಲ್ತಾ ಇರೋರು ಯಾರು ಅಂದ್ರೆ ಮಧ್ಯಮ ವರ್ಗದವ್ರು. ನಮ್ದು ನಾ 6 ಆಗಲ್ದು, ನಾ 3 ಇರೋದಿಲ್ಲ, ನಮ್ಗೆ ಯಾರು ಹೇಳೋರಿಲ್ಲ, ಕೇಳೋರಿಲ್ಲ, ಸಪೋರ್ಟಿವ್ ಸಿಸ್ಟಮ್ ಇಲ್ಲ. ನಿಮ್ಗೆ ಗೊತ್ತಾ, ನಾವು ಸಕ್ಸಸ್ ಆದ್ರೂ ಟೆನ್ಷನ್ ಮಾಡ್ಕೊಂಬೋರು ಹೆಚ್ಚಾರ ನಮ್ ಸುತ್ತ. ನಿಮ್ ಗೊತ್ತಾ, ರಿಚೆಸ್ಟ್ ಪರ್ಸನ್ ಯಾರ್ಯಾರಿದ್ದಾರೆ ನೋಡ್ರಿ, ಅವ್ರ ಮನೆಯಲ್ಲಿ ಸಕ್ಸಸ್ ಆದ್ರ ಅವ್ರದ್ದೆಲ್ಲ ರಿಚ್ ಫ್ಯಾಮಿಲಿಗಳು ಬಂದು ಪಾರ್ಟಿ ಮಾಡ್ತಾವ. ನಮ್ಮ ಮನೆಯಾಗ ಸಕ್ಸಸ್ ಆದ್ರೆ ಒಳಕೊತ್ತು ಕೂಡ್ತಾವ ನಮ್ ಸುತ್ತಿಂದ ಎಲ್ಲ ಜನ, ಎಲ್ಲ ನಮ್ ರಿಲೇಷನ್ ಎಲ್ಲ, ಅವ್ರ ಹಣೆ ಬರ ಹಂಗೈತಿ ನೋಡೇ ಅವ, ನಮ್ದು ಹಿಂಗೈತಿವ. ಅರೇ ಖುಷಿ ಪಡ್ರಿ, ಇದು ಬರ್ತಾ ಇಲ್ಲ ನಮ್ಮ ಮಧ್ಯಮ ವರ್ಗದವ್ರಿ. ಸೊ ಹಾಗಾಗಿ ಆ ಚಕ್ರಗಳು ಏನ್ ಮಾಡ್ತಾವಂದ್ರ, ಇವೇನ್ ಇಂಬ್ಯಾಲೆನ್ಸಿಂಗ್ ಆಗಿರ್ತಾವ ನೋಡ್ರಿ, ಅವಾಗ ನಮ್ಗೆ ಸಮಸ್ಯೆಗಳು ಶುರು ಆಗ್ತವೆ. ಈ ಎಲ್ಲಾ ಸಮಸ್ಯೆಯಿಂದ ಹೊರಗ್ ಬರ್ಬೇಕಂದ್ರ ಅವ್ ಬ್ಯಾಲೆನ್ಸ್ ಮಾಡೋದಿದೆ ನೋಡ್ರಿ, ಅದು ಬಹಳ ಇಂಪಾರ್ಟೆಂಟ್. ಹಿಂದೆ ಏನ್ ಆಗ್ತಿತ್ತಂದ್ರ, ನಮ್ದು ಅಜ್ಜಿ ತಾತ ಇವರೆಲ್ಲ ಇದ್ರು ನೋಡ್ರಿ, ಇವರೆಲ್ಲ ಏನ್ ಮಾಡ್ತಿದ್ರಂದ್ರ, ಅವ್ರಿಗೆ ಏನ್ ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರ್ಲಿಲ್ಲ, ಜಾಸ್ತಿ ತಲೆ ಕೆಡಿಸ್ಕೊಳ್ತಿಲ್ಲ. ಹೊಟ್ಟಿ ತುಂಬಾ ಊಟ, ಕಣ್ ತುಂಬಾ ನಿದ್ದಿ, ಕೈ ತುಂಬಾ ಕೆಲಸ, ಇವು ಮೂರ್ ಬಿಟ್ರೆ ನಾಲ್ಕನೇ ತಲೆನೇ ಕೆಡಿಸ್ಕೊತಿಲ್ಲ ಅವ್ರು. ನಿಮ್ ಗೊತ್ತಾ, 5 ರೂಪಾಯಿ 10 ರೂಪಾಯಿದಾಗ ಮಕ್ಕಳ ಮದಿ ಮಾಡಿ ನೋಡ್ರ ನಮ್ಮ ಆಯಿ ಮುತ್ತೆ, ಉಷಾ ಅಮ್ಮ ಗೊತ್ತಿದ್ದಿರ್ಬೇಕಂತಾನ, 5 ರೂಪಾಯಿದಾಗ ಮಗಳ ಮದಿನೇ ಮುಗ್ದದ ಅವ್ರದ್ದು. ಹಳೆಯಾಗ ಒಂದೇ ದುಡ್ಡಿನಾಗ ಹೊದ್ಕಿತಾವ್ರ, ಒಂದ್ ದುಡ್ಡು ಕೊಟ್ರು ಹೊದ್ಕಿ ಸಿಕ್ತಿವಂತ, ಒಂದ್ ದುಡ್ಡು ಎರಡು ದುಡ್ಡಿ, 5 ರೂಪಾಯಿದಾಗ ಮದಿನೇ ಇತ್ತಿತ್ತು, ಈಗ 5 ರೂಪಾಯಿ ಚಾಕ್ಲೇಟ್ ಬರ್ಲತ್ತಿಲ್ಲ. ಮ ನಂಗ್ ಟೆನ್ಷನ್ ಅದನ್ನ ಇಲ್ಲ ಹೇಳ್ರಿ.
ಲೈಫ್ ಎಲ್ಲ ಚೇಂಜ್ ಆಗಿದೆ. ಸೊ ಇಂತಹ ಮೂಮೆಂಟ್ ಅಲ್ಲಿ ಅವಾಗ ಏನಾಗ್ತಿತ್ತು ಅಂದ್ರ, ಅವ್ರು ಒಂದ್ಸಲ ಲೈಫ್ ನ ಚಕ್ರಗಳು ಬ್ಯಾಲೆನ್ಸ್ ಮಾಡಿದ್ರ ಲೈಫ್ ಟೈಮ್ ಅವ್ ಇಂಬ್ಯಾಲೆನ್ಸ್ ಆಯ್ತಿಲ್ಲ, ಯಾಕಂದ್ರೆ ಅವ್ರಿಗೆ ಏನು ಟೆನ್ಷನ್ ಇರ್ಲಿಲ್ಲ. ನಮ್ದು ಹೆಂಗದಂದ್ರ, ಪ್ರತಿ ಬರ್ಕೋರ್ಬೇಕಾದ್ರೆ ಟೈಮ್ ಡ್ಯೂರೇಷನ್ ಬರ್ಕೋರಿ, ಪ್ರತಿ 3 ತಿಂಗಳಿಂದ 6 ತಿಂಗಳಿಗೆ ಇವು ಇಂಬ್ಯಾಲೆನ್ಸ್ ಆಗ್ತವೆ, ತಿರುಗ್ತಾವ ಇವು ಆ ಕಡೆ ಈ ಕಡೆ. ನಂದುನು ತಿರುಗ್ತಾವ, ನಂದಿನ ತಿರುಗಲ್ಲ ಅಂತ ತಿಳ್ಕೊಬೇಡ್ರಿ ನೀವು. ನಂದು ನಿಮ್ಮಂಗೆ, ನಾನಂತೂ ನಿಮ್ಗಿಂತ ಹೆಚ್ಚಿಗೆ, ಅದ ನನ್ ಕೆಲ್ಸ, ಡ್ಯೂಟಿನೂ ಮಾಡ್ಬೇಕು, ಮನಿದು ಮಾಡ್ಬೇಕು, ನಿಮ್ ಜೊತೆಗೂ ಮಾಡ್ಬೇಕು, ಈ ಕಡೆ ಟ್ರಸ್ಟಿಂದು ಮಾಡ್ಬೇಕು, ಎಲ್ಲ ಬಾಳ ಜಂಜಾಟ ಇದೆ. ನೀವು ಮೇನ್ ಕೋರ್ಸಿಗೆ ಬಂದ್ರೆ ನನ್ನ ಮಾಹಿತಿಗಳೆಲ್ಲ ನಿಮ್ಗೆ ಸಿಗ್ತಾವ್. ನಂದು ಇಂಬ್ಯಾಲೆನ್ಸ್ ಆಗಿರ್ತಾವ, ನಿಮ್ದು ಆಗಿರ್ತಾವ. ಸೊ ನಾವು ಪ್ರತಿ 3 ತಿಂಗಳಿಂದ 6 ತಿಂಗಳ ಒಳಗಾಗಿ ಒಂದು ಸಲ ಚಕ್ರಗಳು ಬ್ಯಾಲೆನ್ಸ್ ಮಾಡಿದ್ರ ಮತ್ತೆ 6 ತಿಂಗಳಿದೆ ನೋಡ್ರಿ, ಜೀವನ ಸ್ವರ್ಗ ಇರುತ್ತೆ. ಇದನ್ನ ರಿಪೀಟ್ ಮಾಡ್ಬೇಕಾಗ್ತದೆ, ನೀವು ಹಿಂಗ್ ತಿಳ್ಕೊಬೇಡ. ಮತ್ತೆ ನೀವು ಒಂದ್ ಸಲ ಮಾತ್ರ ಕೋರ್ಸ್ ಮಾಡ್ಬೇಕು, ಅದನ್ನ ಹೇಳ್ತೀನಿ, ಇದು ಕ್ಲಿಯರ್ ಮಾಡ್ಕೊ. ಪ್ರತಿ 3 ತಿಂಗಳಿಗೆ 6 ತಿಂಗಳು ನಾನೇ ನಡೆಸಂಗಿಲ್ಲ ಕೋರ್ಸ್ಗಳು. 3 ತಿಂಗಳಿಗೆ 6 ತಿಂಗಳಿಗೆ ಆಗಲ್ಲ ನನಗೆ, ಒಂದೊಂದ್ಸಲ ಒಂದೊಂದ್ ವರ್ಷ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ನೀವು ಒಂದ್ ಸಲ ಕೋರ್ಸ್ ಅನ್ನ ತಗೊಂಡ್ರ ನಿಮ್ಗೆಲ್ಲ ಆಡಿಯೋ ವಿಡಿಯೋ ಕಂಟೆಂಟ್ ಎಲ್ಲಾನು ಕೊಡ್ತೀವಿ. ನಿಮ್ಗೆ ಯಾವಾಗ ಯಾವಾಗ ಇಂಬ್ಯಾಲೆನ್ಸಿಂಗ್ ಆಗ್ಯದ ಅಂತ ಅನಿಸ್ತು ನೋಡ್ರಿ, ಅವಾಗ ನಿಮ್ ನೀವು ವಿಡಿಯೋ ಚಾಲೂ ಮಾಡ್ಕೋಬೇಕು, ಆರಾಮ್ಸೆ 21 ಡೇಸ್ ಮಾಡ್ಬೇಕು. ಈಸಿ ಅದನ್ನ, ಬೇಗನ ಕೋರ್ಸ್ ಮಾಡೋದ್ ಬೇಕಾಗಿಲ್ಲ, ಪ್ರತಿ ಸಲ ನಮ್ಗೆ ಫೀಸ್ ಕಟ್ಟೋದ್ ಬೇಕಾಗಿಲ್ಲ. ನಮ್ದು ಮಕ್ಕಳು ಬಹಳ ದೊಡ್ಡವರು ಇದ್ದಾರೆ, ಬಹಳಷ್ಟು ಫೀಸ್ ಬರುತ್ತೆ, ನಮ್ಗೆ ಅದ್ರದ್ದು ಏನು ಚಿಂತೆ ಇಲ್ಲ, ನಡೀತಾ ಇದೆ, ಪರಮಾತ್ಮ ಇದ್ದಾನೆ, ಒಳ್ಳೊಳ್ಳೆ ಆತ್ಮಗಳು ನಮ್ ಜೊತೆ ಕನೆಕ್ಟ್ ಇವೆ, ನಾವ್ ಏನ್ ಅಂತೀವಿ ನೋಡ್ರಿ, ಅದೆಲ್ಲಾನು ಸಕ್ಸಸ್ ಆಗ್ತಾ ಇದೀವಿ. ಸೊ ಹಾಗಾಗಿ ನಿಮ್ಗೆ ಹೇಳೋದು, ಒಂದ್ ಸಲ ಲೈಫ್ ನಾಗ ಒಂದ್ ಸಲ ಚಕ್ರಗಳು ಬ್ಯಾಲೆನ್ಸ್ ಮಾಡ್ಕೊರಿ, ಲೈಫ್ ಹೆಂಗ್ ಟರ್ನ್ ಆಗುತ್ತೆ ಅಂತ ಹೇಳಿ. ನಾನ್ ನಿಮ್ ಎದುರಿಗೆ ಕುಂತೀನಿ ನೋಡ್ರಿ, ಪ್ರೆಸೆಂಟು ನೀವು ನಂಬೋದು ಬಿಡೋದು ನಿಮ್ಗ್ ಬಿಟ್ಟಿದ್ದು. ಸುಮಾರು 5 ಶಸ್ತ್ರಚಿಕಿತ್ಸೆಗಳಿಗೆ ಒಳಗಾಗಿನ, 5 ಯಾವ್ಯಾವ ಹೆಣ್ಮಕ್ಳಿಗೆ ಯಾವ್ಯಾವ ಆಪರೇಷನ್ಗಳಾಗ್ತಾವ್ ನೋಡ್ರಿ, ಅವೆಲ್ಲಾನು ನನಗೆ ಮುಗ್ದವು. ಇವತ್ತು ನಾನು ದಿನಕ್ಕೆ, ನೀನು ಏನಾದ್ರೂ ಆಫ್ಲೈನ್ ಬಂದ್ರೆ ನೋಡಿದ್ರಿ, 16 ತಾಸಿನ ಸ್ಟೇಜ್ ನಲ್ಲಿ ನಿಂದಿರ್ತೀನಿ. 16 ತಾಸು ಎಲ್ಲಿಂದ ಬಂತು ಶಕ್ತಿ? ಬ್ಯಾಲೆನ್ಸ್ ಇದೆಯಾ? ನಾನು ರೇಖಿ ಮಾಡ್ಕೋತೀನಿ, ನಾನು ನಾನೇ ಹೀಲಿಂಗ್ ಮಾಡ್ಕೋತೀನಿ, ಚಕ್ರ ಮಾಡ್ಕೋತೀನಿ, ನಾನು ನನಗೆ ಬ್ಯಾಲೆನ್ಸ್ ಮಾಡ್ಕೋತೀನಿ. ಸ್ಪಿರಿಚುವಲಿ ಕನೆಕ್ಷನ್ ಇದೆ ನೋಡ್ರಿ, ಅದು ಎನರ್ಜಿ ಏನ್ ಮಾಡುತ್ತೆ ಅಂದ್ರೆ ಕನೆಕ್ಟ್ ಮಾಡಿ. ಇವಾಗ ಹೊಟ್ಟೆ ಫೀಲ್ ಆಗೋದಿಲ್ಲ, ಒಂದು ಟೈಮ್ ಇತ್ತು ನಂದು ಹೃದಯ ಚಕ್ರದಿಂದ ಕೆಳಗಿರುವ ಎಲ್ಲಾ ಚಕ್ರಗಳು ಇಂಬ್ಯಾಲೆನ್ಸ್ ಇತ್ತು. ನಿಮ್ಗೂ ಹೇಳ್ತೀನಿ ನೋಡಿ, ನೀವು ಬರ್ಕೋರಿ, ನಿಮಗೆ ಶಾರೀರಿಕವಾದ ತೊಂದರೆಗಳು ಏನಾದ್ರು ಇದ್ರೆ ಹೃದಯ ಚಕ್ರದಿಂದ ಕೆಳಗಿರುವ ಚಕ್ರ ಇಂಬ್ಯಾಲೆನ್ಸ್. ಶಾರೀರಿಕವಾದ ಯಾವುದೇ ತೊಂದರೆ, ನೀವು ಬಿಪಿ ಶುಗರ್ ಹಿಡ್ಕೊಂಡು ಥೈರಾಯ್ಡ್ ಹಿಡಿದು ಏನ್ ಬೇಕಾಗಿನ್ ತಗೋರದು, ಸುಮ್ನೆ ನೆಗಡಿ ಕೆಮ್ಮನು ಬರ್ಲತ್ತದ ಬೇಗ ಬೇಗನ ನಿಮ್ಗೆ ಅಥವಾ ನಿಮ್ ಮಕ್ಕಳಿಗೆ, ಅಂದ್ರ ಹೃದಯ ಚಕ್ರದಿಂದ ಕೆಳಗಿರುವ ಎಲ್ಲಾ ಚಕ್ರಗಳು ಇಂಬ್ಯಾಲೆನ್ಸ್ ಇದೆ, ಯಾವುದು ಶಾರೀರಿಕ. ಅದೇ ರೀತಿ ನಿಮಗ್ ಮಾನಸಿಕವಾಗಿ ಭಾವನಾತ್ಮಕವಾಗಿ ಸ್ಪಿರಿಚುವಲಿ ಸಮಸ್ಯೆ ಇವೆ ಅಂದ್ರ ಹೃದಯ ಚಕ್ರದಿಂದ ಮೇಲಿರೋ ಚಕ್ರಗಳು ಇಂಬ್ಯಾಲೆನ್ಸ್ ಅಂತ. ಕ್ಲಿಯರ್ ಆಯ್ತಾ ಎಲ್ಲರಿಗೂ? ಹ, ಈಗ ಇವತ್ ನೀವು ಕ್ಲಿಯರ್ ಮಾಡ್ಕೋರಿ. ನಿಮ್ ಶಾರೀರಿಕ ಸಮಸ್ಯೆ ಇದೆ ಅಂದ್ರ ತಲೆ ಕೆಡಿಸ್ಕೋಬೇಡ್ರಿ, ಹಾಸ್ಪಿಟಲ್ಗೆ ಹೋಗೋದ್ ಬೇಕಾಗಿಲ್ಲ, ಹೃದಯ ಚಕ್ರದಿರುವ ಕೆಳಗಿರುವ ಚಕ್ರಗಳು ಬ್ಯಾಲೆನ್ಸ್ ಮಾಡಿ. ಮಾನಸಿಕವಾಗಿ ನಂಗೆ ಯಾಕೋ ಸ್ಟ್ರೆಸ್ ಆಗ್ತಾ ಇದೆ, ನೆನಪಿನ ಶಕ್ತಿ ಕೊರತೆ ಆಗ್ತಾ ಇದೆ, ಬಾರ್ ಬಾರ್ ನನಗೆ ಸಿಟ್ಟು ಬರ್ಲತ್ತದ, ರೋಷ ದ್ವೇಷ ಅಸೂಯೆ ಇದೆಲ್ಲ ಯಾಕೋ ಬ್ಯಾಡ್ ಅಂದ್ರೆ ನನ್ನ ಮೈಂಡಿನಾಗ ಬರ್ತಾ ಇದೆ ಅಂದ್ರೆ ತಲೆ ಕೆಡಿಸ್ಕೋಬೇಡ್ರಿ. ಹೃದಯ ಚಕ್ರದಿಂದ ಮೇಲಿರುವಂತ ಚಕ್ರಗಳಿವೆ ನೋಡ್ರಿ, ಅವು ಬ್ಯಾಲೆನ್ಸಿಂಗ್ ತಪ್ಪೇ ಅವನು ಮತ್ ತಪ್ಪವು. ನೀವೇನು ಅಪರಾಧ ಮಾಡ್ಲತ್ತೀನಿ ಅಂತ ತಿಳ್ಕೊಬೇಡ್ರಿ ದಯವಿಟ್ಟು. ನಿಮ್ಮ ನಿಮ್ಮ ಏನದ ನೋಡ್ರಿ, ಮಾನಸಿಕ ಸ್ಥಿತಿ ಅಥವಾ ನಿಮ್ಮ ಪರ್ಸನಾಲಿಟಿ ಏನಾದ್ರೂ ಸ್ವಲ್ಪ ಚೇಂಜ್ ಆಗ್ಯದಂದ್ರ ನೀವೇನು ಅಪರಾಧ ಮಾಡ್ಲತ್ತೀರ ಅಂತ ಏನಿಲ್ಲ, ಮನುಷ್ಯರಿದೀವಿ ಆಗುತ್ತೆ, ಆ ಕಡೆ ಆಗುತ್ತೆ ಈ ಕಡೆ ಆಗುತ್ತೆ, ಬಟ್ ನಾವು ಅದನ್ನ ಬ್ಯಾಲೆನ್ಸ್ ಮಾಡ. ತಪ್ಪು ಮಾಡೋದು ದೊಡ್ಡದಲ್ಲ, ಮಾಡಿದ್ದೆ ತಪ್ಪು ಬಾರ್ ಬಾರ್ ಮಾಡ್ತೀವಿ ನೋಡೋದು ತಪ್ಪು. ಇವಾಗ ಆಗ್ತಾ ಇದೆ ಲೈಫ್ ನಲ್ಲಿ ಯಾವ್ದೋ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ರಿಲೇಷನ್ ಸರಿಯಾಗಿ ಇಟ್ಕೊಳ್ಳಕ್ ನನಗೆ ಆಗ್ತಾ ಇಲ್ಲ, ಹಣಕಾಸಿನ ನನ್ನ ತೊಂದರೆಗಳಾಗ್ತಾ ಇವೆ, ಇದೆಲ್ಲದಕ್ಕೂ ಸಮೇತ ಚಕ್ರಗಳೇ ಮೇನ್ ಕಾರಣ. ಇಷ್ಟು ತಿಳಿತಾ? ಬಾ ಟಫ್ ಅನಿಸ್ತಾ ಇದೇನ್ ಹೇಳದ್ ನಿಮ್ಗೆ, ಕಠಿಣ ಅಂತ ಏನಾದ್ರೆ ಅನ್ಸ್ಲತ್ತದೆ ಅನಿಸ್ತದ ಸ್ವಲ್ಪ, ಹೊಸವ್ರು ಯಾರಾದ್ರೂ ಇದ್ರೆ ಫಸ್ಟ್ ಟೈಮ್ ಕೇಳ್ತಾರೆ ಏನೇನೋ ಹೇಳತ್ತಾರೆ ಇವರು ಅನಿಸ್ತದ, ಬಟ್ ಮೇನ್ ಕೋರ್ಸಿಗೆ ಬಂದಾಗ ನಾನು ಈಸಿ ಮಾಡಿ ಹೇಳ್ತೀನಿ. ಈಗ ಏನಿರುತ್ತೆ, ಇದು ಈ ಸೆಷನ್ಗಳಲ್ಲಿ ಟೈಮ್ ಕಡಿಮೆ ಇರುತ್ತೆ, ಕಡಿಮೆ ಸಮಯದಲ್ಲಿ ನಾನು ಹೆಚ್ಚಿಗೆ ಹೇಳ್ಬೇಕು ಅಂತ ಸ್ವಲ್ಪ ಸ್ಪೀಡ್ ಹೆಚ್ಚು ಮಾಡ್ತೀನಿ ಅಷ್ಟೆ. ಮೇನ್ ಸೆಷನ್ದಾಗ ಆರಾಮ್ಸೆ ನಡೀತದೆ ನಮ್ಮ ಗಾಡಿ, ಚುಕ್ ಬುಕ್ ಚುಕ್ ಬುಕ್ ಆರಾಮ್ಸೆ ನಡೆಯುತ್ತೆ, ಬಟ್ ಈ ಸೆಷನ್ಗಳಲ್ಲಿ ಸ್ವಲ್ಪ ನನ್ನ ಸ್ಪೀಡ್ ಇರುತ್ತೆ. ನಿಮ್ಗೆ ಎಷ್ಟು ಆಗುತ್ತೆ ಅಷ್ಟು ಅರ್ಥ ಮಾಡಿ, ಯಾರಿಗಾದ್ರೂ ಅರ್ಥ ಆಗಿಲ್ಲ ನನ್ನ ಫೋನ್ ನಂಬರ್ ಕೊಡ್ತೀನಿ ಮಾತಾಡು. ಎಸ್, ಈ ಬ್ಯಾಲೆನ್ಸ್ ಇಲ್ಲದೆ ಇದ್ದಾಗಲೇ ನಾನು ಹೇಳ್ದಲ್ಲ, ಹೃದಯ ಚಕ್ರದಿಂದ ಕೆಳಗಿರೋದೆಲ್ಲ ಶಾರೀರಿಕವಾಗಿ ಕೆಲಸ ಮಾಡ್ತಾವ, ಹೃದಯ ಚಕ್ರದಿಂದ ಮೇಲಿರೋದೆಲ್ಲನೂ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಕೆಲಸ ಮಾಡ್ತಾವ. ಎಸ್, ಸೊ ನಮಗೆ ನಾವೇನಾದ್ರೂ ಚಕ್ರಗಳು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಯಾವ ಯಾವ ಸಮಸ್ಯೆಗಳಿಗೆ
ಪರಿಹಾರ ಸಿಗುತ್ತೆ ಅಂತ. ಮೂಳೆಗಳ ಸಮಸ್ಯೆ ಇದೆ, ಮೊಳೆ ಅಂತ ಬರ್ದಾಳ ನಮ್ಮ ಹುಡುಗಿ, ಮೂಳೆ ಅಂತ ಬರ್ಕೋರಿದು. ಆಮೇಲೆ ಮೈಗ್ರೇನ್ ಅಂತ ಬರೀರಿ, ಮೈಗ್ರೇನ್ ಪ್ರಾಬ್ಲಮ್, ಥೈರಾಯ್ಡ್ ಸಮಸ್ಯೆ, ಇದೆಲ್ಲಾನು ಸಮೇತ ಚಕ್ರಗಳಿಂದ ಪರಿಹಾರ ಸಿಗುತ್ತೆ. ಬಟ್ ಇದಕ್ಕೆ ಟೈಮ್ ಡ್ಯೂರೇಷನ್ ಇದೆ, ಮಿನಿಮಮ್ 21 ಡೇಸ್, ಮ್ಯಾಕ್ಸಿಮಮ್ 45 ಡೇಸ್ ನೀವು ಮೆಡಿಟೇಷನ್ ಮಾಡಲೇಬೇಕು ಕಂಪಲ್ಸರಿ. ಟೈಮ್ ಡ್ಯೂರೇಷನ್ ಬರ್ಕೊಡಿ, ನೀವೆಲ್ಲ ಒಂದ್ ದಿನ 2 ದಿನ ಮಾಡಿರಿ ಆಗೋದಿಲ್ಲ, ಸ್ವಲ್ಪ ವೈಬ್ರೇಟ್ ಅನ್ನಿಸಿರ್ತಾವ, ಬ್ಯಾಲೆನ್ಸ್ ಆಯ್ತು ಬ್ಯಾಲೆನ್ಸ್ ಆಯ್ತು, ಏನ್ ಬ್ಯಾಲೆನ್ಸ್ ಆಗಿರಲ್ಲ. ಮಿನಿಮಮ್ 21 ಡೇಸ್ ಅಂತೂ ನೀವು ಕಂಪಲ್ಸರಿ ಮಾಡಬೇಕು, ಮ್ಯಾಕ್ಸಿಮಮ್ 45 ಡೇಸ್. ನಮ್ಮಲ್ಲಿ ಕೆಲವರು ಇದ್ದಾರೆ 90 ಡೇಸ್ ಮಾಡಿದವರು ಇದ್ದಾರೆ. ಎಸ್, ಸೊ ನೆಕ್ಸ್ಟ್ ನೋಡ್ರಿ, ಬಿಪಿ, ಶುಗರ್ ಮತ್ತು ಹೃದಯ ಸಂಬಂಧಿತ ಯಾವುದೇ ಕಾಯಿಲೆಗಳಿವೆ ನೋಡ್ರಿ, ಅದಕ್ಕೆ ಎಲ್ಲದಕ್ಕೂ ಚಕ್ರದಲ್ಲಿ ಬ್ಯಾಲೆನ್ಸಿಂಗ್ ಮಾಡಿದಾಗ ಅಲ್ಲಿ ಪರಿಹಾರ ಇದೆ. ಬರ್ಕೋರಿ ಎಲ್ಲಾರು, ರಾಜೇಶ್ವರಿ ಮ್ಯಾಮ್ ಬರ್ಕೋರಿ, ನೀವು ಬರ್ದ್ರೆ ನೆನ್ಪಿರ್ತದ, ಇಲ್ಲಾಂದ್ರೆ ಈ ಕಡೆ ಕೇಳಿರ್ತೀವ, ಈ ಕಡೆ ನಾಳೆ ನಿಮ್ಗೆ ಹೇಳ್ತೀನಿ, ನಾಳೆ ನಿಮ್ಗೆ ನಾನೇ ಫೋನ್ ಮಾಡ್ದೆ ಅಂತ ತಿಳ್ಕೊರಿ, ಫಯಾಸ್ ಸರ್ ಏನ್ ಹೇಳಿನ್ರಿ ಅಂತ. ಚಂದ ಹೇಳಿರಿ ಮೇಡಮ್, ಚಂದ ಏನ್ ಚಂದ ಹೇಳಿ, ಏನ್ ಒಂದು ನೆನ್ಪು, ಏನ್ ಮಾಡ್ತೀರಿ, ಸಂಸಾರ ಜಂಜಾಟ ಹೆಚ್ಚಾಗ್ಯದ ಎಲ್ಲರಿಗೂ, ಒಂದು ನೆನ್ಪಿರಲ್ಲ. ಅದಕ್ಕೆ ಬರೀರಿ, ಬೆರಳಿ ಕೆಲ್ಸ ಕೊಡು. ನನ್ನ ಹತ್ರ ಬರ್ಸೋದಕ್ ಬಹಳ ಹಸ್ತೀನಿ ನೋಡ್ರಿ, ನಾನು ಯಾಕೆ ಬರ್ಸ್ತೀನಿ ಅಂದ್ರೆ ಪ್ರೈಮರಿ ಟೀಚರ್ ಇದ್ದೀನಿ, ಮಕ್ಕಳಿಗೆ ಬರ್ಸಿ 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 ರೂಢಿ ಬಿದ್ದದಿಂಗ್ ನಿಮಗ್ ಬರ್ಸ್ರೆ ನಂಗೆ ಸಮಾಧಾನ. ಅದಕ್ಕೆ ಡೈರಿ ಇಡ್ರಿ, ಡೈರಿ ಇಡ್ರಿ. ಯಾಕೆ ಬರ್ಸ್ತೀನಿ ಅಂದ್ರ, ಎಲ್ಲಾದ್ರೂ ಒಂದ್ ಕಡೆ ನೀವು ಹೋಗಿ ಸಮಸ್ಯೆಗೆ ಸಿಕ್ಬಿದ್ರಿ, ಎಲ್ಲೋ ನಿಮ್ಗೆ ಯಾರಿಗೋ ಹೇಳೋದಿದೆ ಕೇಳೋದಿದೆ, ಒಂದ್ ಪ್ರಾಬ್ಲಮ್ ಯಾರೋ ನಿಮ್ ಎದುರಿಗೆ ಹೇಳ್ಕೊಲ್ಲತ್ತಾರ, ಅವಾಗ ನಿಮ್ ಕನ್ಫ್ಯೂಷನ್, ಮೇಡಮ್ ಇಂಥ ಸಮಸ್ಯೆಗೆ ಏನೋ ಹೇಳಿರಲ್ಲ ಅಂದ್ರೆ ಡೈರಿ ತೆಗೆದ್ರೆ ನಿಮ್ಗೆ ಗೊತ್ತಾಗ್ತದೆ. ಅವ್ರು ಹೇಳ್ತಾ ಇರ್ತಾರೆ, ನಮ್ ಬಹಳ ಟೆನ್ಷನ್ ಆಯ್ತದ್ರಿ ಅಂತ. ನಿಮ್ ಡೈರಿದಾಗ ಬರ್ಸಿರ್ತೀನಿ ಅಗ್ನಚಕ್ರ, ಬ್ಯಾಲೆನ್ಸ್ ಇಲ್ಲಂದ್ರೆ ಟೆನ್ಷನ್ ಆಗ್ತದೆ, ನೀವು ತೆಗೆದ್ರಿ ಅಂದ್ರೆ ನಿಮ್ಗೆ ಗೊತ್ತಾಯ್ತದೆ. ಅವಾಗ ಹೇಳಿದ್ರೆ ಏ ಟೆನ್ಷನ್ ಮಾಡ್ಕೊಡ್, ಚಕ್ರ ಬ್ಯಾಲೆನ್ಸಿಂಗ್ ಮಾಡಿ, ಅವ್ರಿಗೆ ಒಂದಿಷ್ಟ್ ವಿಡಿಯೋ ಕೊಟ್ಟು ಸಾಕು, ಅವ್ರು ತಂತ ಮಾಡಿ. ಈ ರೀತಿನೂ ನೀವು ಸೋಷಿಯಲ್ ಆಗಿ ಹೆಲ್ಪ್ ಮಾಡಿ. ಓಕೆ, ಇಲ್ಲಿ ತನಕ ತಿಳಿತಾ ಎಲ್ಲರಿಗೂ? ಡನ್. ಸೊ ಈ ಎಲ್ಲವಕ್ಕೂ ನಮ್ಮ ಹತ್ರ ಸಮಸ್ಯೆಗೆ ನಿವಾರಣೆ ಇದೆ. ನನ್ನ ಹತ್ರ ಸುಮಾರು ಒಂದು 200ಕ್ಕಿಂತ ಜಾಸ್ತಿ ನಾನು ಕೇಸ್ಗಳನ್ನ ಹ್ಯಾಂಡಲ್ ಮಾಡೀನಿ. ಇವತ್ತು ಶುಗರ್ ಸಂಪೂರ್ಣ ನಾರ್ಮಲ್ ಸ್ಥಿತಿ ಇದೆ. ನಮ್ಮ ರಮೇಶ್ ಟಿಡಿ ಅಣ್ಣ ಬಂದಾರೇನು, ಅವರೆಲ್ಲ ಟ್ರೀಟ್ಮೆಂಟ್ ಬಿಟ್ಕೊಟ್ಟಾರ. ನಮ್ಮಲ್ಲಿ ಶಿವಲೀಲಾ ಮೇಡಮ್ ಇದ್ದಾರೆ, ಬಹಳಷ್ಟು ಕೇಸ್ಗಳಿವೆ ನನ್ನ ಹತ್ರ. ಅವ್ರ ಬಿ ಪಿ, ಶುಗರ್ ಎಲ್ಲಾನು ನಾರ್ಮಲ್ ಸ್ಥಿತಿಗೆ ಬಂದದ್ದು. ಎಲ್ಲರೂ ಹೇಳ್ತಾರೆ, ಡಾಕ್ಟರ್ ಕಡಿಮೆ ಆಗಲ್ಲ, ನಂಬಲ್ ಬರ್ರಿ ಅಂತ. ಇನ್ನ ಕಡಿಮೆ ಆಗಿಲ್ಲ ಅಂದ್ರೆ ನನ್ನ ಪ್ರೊಫೆಷನ್ ಬಿಟ್ಕೊಡ್ತೀನಿ, ನೀವು ನಾ ಹೇಳಿನಂಗ್ ಮಾಡ್ಬೇಕಷ್ಟೇ. ಎಸ್, ಅದೇ ರೀತಿ ನಮ್ಗೆ ಮಾನಸಿಕವಾಗಿರುವಂತಹ ದುಃಖ ಇರ್ಬೋದು, ಆತಂಕ ಇರ್ಬೋದು, ಖಿನ್ನತೆ, ಟೆನ್ಷನ್, ಇಂಥ 108 ಸಮಸ್ಯೆ ಒಂದ್ಯಾದಿಲ್ಲ, 108 ಪ್ರಾಬ್ಲಮ್ಗಳಿಗೂ ಸಮೇತ ಚಕ್ರದಲ್ಲಿ ಪರಿಹಾರ ಇದೆ. ಇದು ಯಾರ ಮನೆಗಿಲ್ಲ ಹೇಳ್ರಿ, ದುಃಖ ಯಾರ ಮನೆಗಿಲ್ಲ? ಇಲ್ಲಿ ಯಾರಾದ್ರೂ ಇದ್ರೆ ನನಗೆ ಹೇಳಿ, ನಾನು ಸಂಪೂರ್ಣ ಸುಖಿ ಇದ್ದೀನ್ರಿ ಮೇಡಮ್ ಅಂತ ಒಬ್ರೇ ಹೇಳ್ರಿ. ಏನ್ ಏನೂ ಕೊರತೆ ಇಲ್ರಿ ಮೇಡಮ್, ಎಲ್ಲ 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 ದೇವ್ರ ಚಂದ ಕೊಟ್ಟನಂತ ಒಬ್ರು ಇಲ್ಲ ಜಗತ್ತಲ್ಲಿ. ಪ್ರತಿಯೊಬ್ರು ಸಮೇತ ಒಂದಲ್ಲ ಒಂದು ರೀತಿಯ ದುಃಖ ನಮ್ಮೊಳಗಿದೆ, ಒಂದಲ್ಲ ಒಂದು ಆತಂಕ ಇದೆ, ಯಾವುದೋ ಒಂದಿಷ್ಟು ಭಯಗಳು ನಮ್ಮ. ಬಟ್ ಅದೇ ದುಃಖ, ಅದೇ ಆತಂಕ, ಅದೇ ಭಯ ಇಟ್ಕೊಂಡು ಎಷ್ಟು ದಿನ ಬದುಕ್ತೀರಿ? ಹೊರಗ್ ಬರ್ರಿ, ರಿಮೂವ್ ಮಾಡ್ರಿ. ಅದು ನಿಮ್ ಕೈಯಲ್ಲಿ ಆಪ್ಷನ್ ಇದೆ, ಡಿಲೀಟ್ ಆಪ್ಷನ್ ಇದೆ ಒಂದು. ಆ ಡಿಲೀಟ್ ಆಪ್ಷನ್ ಅನ್ನ ಬಳಸ್ರಿ. ನೀವು ಯಾವ ರೀತಿ ನೋಡಿ, ಮೊಬೈಲ್ ದೊಳಗಿನ ಡಿಲೀಟ್ ಮಾಡೋದಕ್ ಬರುತ್ತೆ, ಮೈಂಡ್ ಅಲ್ಲಿ ಡಿಲೀಟ್ ಮಾಡೋದ್ ಕಲ್ತೆ ಇಲ್ಲ ನಾನು. ನಿಮ್ ಗೊತ್ತಾ ನಮ್ಮಲ್ಲಿ ಎಂತೆಂತ ಟೆಕ್ನಿಕ್ ಗಳಿವೆ ಅಂದ್ರ, ಮೈಂಡ್ ನಾಗ್ನು ಡಿಲೀಟ್ ಮಾಡ್ಬೋದು, ನಮ್ಗೆ ಬೇಡ ಆಗಿರುವಂತ ಡಿಲೀಟ್ ಮಾಡ್ಬೋದು, ಅದೆಲ್ಲ ಈ ಚಕ್ರದೊಳಗ ರೇಖಿದೊಳಗೆಲ್ಲ ಬರುತ್ತೆ. ಸೊ ಹಾಗಾಗಿ ನೀವು ನೋಡ್ರಿ, ಸಮಸ್ಯೆಯೊಳಗ ನೀವ್ ಹೆಂಗ್ ಸಿಕ್ಬಿದ್ದೀರಿ ನನ್ಗೆ ಗೊತ್ತಿಲ್ಲ, ಬಟ್ ಪರಿಹಾರ ಅಂತೂ ನೀವೇ ಮಾಡ್ಕೋಬೇಕು ನೋಡ್ರಿ. ಎರಡನೇ ವ್ಯಕ್ತಿ ಬಂದು ಯಾರು ಪರಿಹಾರ ಕೊಡ್ತಾರಂತ ತಿಳ್ಕೊನೆ ಬೇಡ್ರಿ. ಜೈರಾಮ್ ಸರ್, ದಯವಿಟ್ಟು ನೀವು ವಿಡಿಯೋ ಆಫ್ ಮಾಡ್ರಿ, ಏಕಂದ್ರೆ ನಂಗ್ ಬನೇನ್ ಮೇಲೆ ಅಲ್ಲೆಲ್ಲ ಕೂಡೋದ್ ನಂಗೆ ಸರಿ ಅನ್ಸಲಿಲ್ಲ. ಎಲ್ಲಾರು ಹೆಣ್ಮಕ್ಳು ಇದ್ದಾರೆ, ಲ್ಯಾಪ್ಟಾಪ್ ಇನ್ನ ನೀವು ಬರ್ತೀರಿ, ಆಮೇಲೆ ರೆಕಾರ್ಡಿಂಗ್ ನಡೀತಾ ಇದೆ. ನಮ್ ಒಂದ್ ಸೆಕೆಂಡ್, ನಾನು ಸ್ಟಾಪ್ ಮಾಡ್ತೀನಿ ಇದ್ರೆ ನಿಮ್ ವಿಡಿಯೋ. ಓಕೆನಾ? ಸೊ ಸಿಸ್ಟಮ್ ಇದೆ ನಮ್ದು, ನನ್ ಸಿಸ್ಟಮ್ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದ್ ಓಕೆ, ಡನ್. ಸೊ ಈ ಎಲ್ಲ ಸಮಸ್ಯೆಗಳಿಗೂ ಸಹಿತ ನಮ್ಮ ಹತ್ರ ಪರಿಹಾರ ಇದೆ. ಅದು ಶ್ರೀದೇವಿ ಹೂಗಾರ ಹತ್ರ ಇದೆ ಅಂತ ತಿಳ್ಕೊಬೇಡ, ನಿಮ್ಮೊಳಗೆ ಇದೆ ಅದು. ನಾನು ಕೇವಲ ನಿಮಿತ್ತ ಮಾತ್ರ ನಿಮ್ಗೆ ಸಪೋರ್ಟಿವ್ ಸಿಸ್ಟಮ್ ಕೊಡ್ತೀವಿ, ನಿಮ್ಗೆ ಕಲಿಸ್ತೇವೆ, ನಿಮ್ಗೆ ಕೈ ಹಿಡಿತೀವಿ, ನಡೆಸ್ತೇವೆ, ನಿಮ್ಗೆ ಎಲ್ಲೆಲ್ಲಿ ಏನೇ ನಿಮ್ಗೆ ಗೊಂದಲ ಇದೆ ಅದು ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ. ಅದಾದ್ಮೇಲೆ ಎಲ್ಲರಿಗೂ ಇರೋದು ಇನ್ನೂ ಒಂದು ಸಮಸ್ಯೆ ಇದೆ, ಆಧ್ಯಾತ್ಮಿಕ ಸಮಸ್ಯೆ. ಆಧ್ಯಾತ್ಮಿಕ ಅಂದ್ರ ಧ್ಯಾನ ಮಾಡ್ತಾ ಇರ್ತೀವಿ, ಮನಸ್ಸು ಒಂದ್ ಕಡೆ ಇರೋದಿಲ್ಲ. ಯಾರ್ಯಾರಿಗಿದೆ ಇದು ಸಮಸ್ಯೆ ಹೇಳಿ, ನಿಮ್ ಗೊತ್ತಾ? ಮೆಡಿಟೇಷನ್ ಮಾಡ್ಲಾಕುಂತ ಹೆಚ್ಚಿಗೆ ಟೆನ್ಷನ್ ಮಾಡ್ಕೊಂಬೋರಿದ್ದೇವ್ನು, ಖಾಲಿ ಟೈಮಿಂಗ್ ಇನ್ನ ಸುಮ್ಮಿರ್ತೀವಿ, ಧ್ಯಾನ ಕುಂತೇವ, ಇದ್ದವ್ರಿದ್ದವ್ರೆಲ್ಲ ನೆನಪು ಬರ್ತವೆ. ಎಲ್ರು ಬಂದು ನಮ್ಮ ಮುಂದೆ ಧೂತ್ ತಂದಿದ್ದೆ, ಏನ್ ಮೆಡಿಟೇಷನ್ ಮಾಡ್ಬೇಕಾ ಅವ್ರಿಗೆ?
ಏ ಹೋಗ್ಲ ಕಡೆ, ಮೆಡಿಟೇಷನ್ ಬೇಡ ಏನ್ ಬೇಡ, ಸುಮ್ ಸುಮ್ ಇದ್ರಿಗೆಲ್ಲ ಅಂತ ಅದು ಬಿಟ್ಟು ಹಾಕ್ತೀವಿ. ಇದು ನಮ್ಮ ಮೈಂಡ್ ಶಾಂತಿ ಇದ್ದೇವಲ್ಲ ಅದು ಇನ್ನೂ ಏನ್ ಮಾಡುತ್ತೆ ಅಂದ್ರೆ ಪ್ರೆಷರ್ ಮಾಡೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಇದಕ್ಕೆಲ್ಲ ಏನಂತಾರೆ ಅಂದ್ರೆ ಪೇಡಂ ಭೂತ ಅಂತ. ಕಾಡ್ತವ, ಪೀಡಿಸ್ತವ, ಕಾಡಿಸ್ತವ, ಇವೆಲ್ಲ ಶಕ್ತಿ ನಮ್ಮೊಳಗೆ ಇವೆ. ಆ ಎಲ್ಲವುಗಳಿಂದ ನೀವೇನ್ ಮಾಡ್ಬೇಕಂದ್ರೆ ಹೊರಗ್ ಬರುವಂತ ಪ್ರಯತ್ನ ಮಾಡ್ಬೇಕು. ಹಾಗಾಗಿ ಇದಕ್ಕೆ ಇರೋ ದಾರಿ ಯಾವುದಂದ್ರೆ ಸ್ಪಿರಿಚುವಲ್, ಆಧ್ಯಾತ್ಮಿಕ ದಾರಿ. ಬಟ್ ಈ ಆಧ್ಯಾತ್ಮಿಕದಲ್ಲೂ ಮನಸ್ಸು ನಂದು ಹಿಡಿತದಲ್ಲಿ ಇಲ್ಲ ಅಂದ್ರ ನಮ್ಮ ಒಳಗಿರುವ ಚಕ್ರ ಇವೆ ನೋಡ್ರಿ, ಇವು ಬ್ಯಾಲೆನ್ಸ್ ಇಲ್ಲ ಅಂತ. ಕೆಲವರಿಗೆ 3 ನಿಮಿಷನಾಗ ಧ್ಯಾನ ಹತ್ತದ, ಕೆಲವರಿಗೆ 30 ನಿಮಿಷ ಆದ್ರೆ ಹತ್ತಂಗಿಲ್ಲ. ಕಾಲು ಎಳಿ, ಕೈ ಎಳಿ, ಹೆಡಕ್ಕೆ ಎಳಿ, ಬೆನ್ನ ಎಳಿ, ಏನೇನೋ ಆಗ್ತಿರ್ತದ. ಸುಮ್ ಕುಂತಾಗ ಏನಾಗಲ್ಲ, ಧ್ಯಾನ ಕುಂತಾಗ ಕಂಬರ್ತು. ನೀವು ಒಂದೊಂದು ಧ್ಯಾನ ಶಿಬಿರಕ್ ಹೋಗ್ರಿ, ಸುಮ್ ಕುಂತಾಗ ಸುಮ್ ಕುಡ್ತಾವ, ಆಮೇಲೆ ಧ್ಯಾನ ಹಿಂಗ್ ಹತ್ತರ್ತು ಪಾಯೇ ಪಾಯೇ ಪಾಯ್. ಎಲ್ಲ ಶಿವ ಎಲ್ಲ ಧ್ಯಾನ ಮಾಡ್ಬೇಕಾದ್ರೆ ಕೆಮ್ಮತ್ ಕೇಳ್ಬೇಕು, ಆಗೇ ಆಗುತ್ತೆ. ಕಾರಣ ಏನು ಅಂದ್ರ ಒಳಗಿರುವ ನೆಗೆಟಿವ್ ಪ್ಯಾಟರ್ನ್, ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ, ಅದು ಮೆಡಿಟೇಷನ್ ಮಾಡೋದು ಕೊಡೋದಿಲ್ಲ. ತಿಳ್ಕೋರಿ ನೀವು, ವೈರಿಗಳೆಲ್ಲ ವರಗರ ಅಂತ ತಿಳ್ಕೊಬೇಡ್ರಿ. ವರಗ ಒಂದು ಎರಡನೇ ಒಳಗ್ ಜಬರ್ದಸ್ತರ ಅವ್ರು, ಮೊದಲವರಿಗೆಲ್ಲ ತೆಗೆದು ವರ ಕಳಿಸ್ರಿ. ನಮ್ಮ ಒಳಗಿನ ವೈರಿಗಳು ಒಂದ್ಸಲ ರಿಮೂವ್ ಆದ್ರೆ ನೋಡ್ರಿ, ಹೊರಗಿನ ವೈರಿಗಳು ನಮ್ಮಲ್ಲಿ ಬರಂಗೇ ಇಲ್ಲ. ಯಾಕಂದ್ರೆ ಒಳಗಿನ ವೈರಿಗಳೇ ಹೊರಗಿನ ವೈರಿಗಳಿಗೆ ಅಟ್ರಾಕ್ಟ್ ಮಾಡ್ತಿರ್ತಾವ. ಬರ್ಕೋರಿ ಬೇಕಾದ್ರೆ ನಮ್ಮ ಒಳಗಿನ ಎನರ್ಜಿ ಇದೆ ನೋಡ್ರಿ, ಹೊರಗಿನ ಎನರ್ಜಿಗೆ ಕನೆಕ್ಟ್ ಆಗುತ್ತೆ. ಅದಕ್ಕೆ ಹಂಗ ಎಸ್. ಅದಾದ್ಮೇಲೆ ನಮ್ಗಿರುವ ಪ್ರಾಬ್ಲಮ್ ಗಳಲ್ಲಿ ಒಂದ್ ಯಾವ್ದಂದ್ರೆ ನಮ್ಗೆ ಏಕಾಗ್ರತೆಯ ಸಮಸ್ಯೆ, ನೆನಪಿನ ಶಕ್ತಿ ಇರೋದಿಲ್ಲ. ಸೊ ಈ ನೆನಪಿನ ಶಕ್ತಿ ಇರ್ಲಾರದ್ದಕ್ಕೆ ಮೇನ್ ಕಾರಣ ಏನು ಅಂದ್ರೆ, ನಾವು ಏನ್ ಅನ್ಕೊಂಡಿವಿ ಅಂದ್ರೆ ಏಜ್ ಆಗಿ ವಯಸ್ಸಾಯ್ತು. ವಯಸ್ಸಾದ್ಮೇಲೆ ನಮ್ಗೆ ನೆನಪಿನ ಶಕ್ತಿ ಇರೋದಿಲ್ಲ. ಯಾರು ಹೇಳ್ಯಾರ ನಿಮ್ಗೆ, ಯಾರ್ಯಾರಿಗೆ ಕನ್ಫರ್ಮ್ ಅದ ಹೇಳ್ರಿ, ವಯಸ್ಸಾದ್ಮೇಲೆ ನೆನಪಿನ ಶಕ್ತಿ ಇರೋದಿಲ್ಲ ಅಂತ? ದೇವ್ರಣೆ ಹೇಳ್ತೀವಿ, ಇನ್ನ ಕಣ್ ಸಣ್ಣ ವಯಸ್ಸಿನವ್ರದೇ ರೊಕ್ಕ ಕಳೆದೋಗ್ಯ, ವಯಸ್ಸಾದವ್ರು ಒಂದಿನ ರೊಕ್ಕ ಕಳೆದೋಗಲ್ಲ. ಬರಬ್ಬರ್ ದುಡ್ಡು ಎಲ್ಲಿಟ್ಟಾರ ಅವ್ರಿಗೆ ನೆನ್ಪಿರ್ತದೆ, ಬೇರೆ ನೆನ್ಪಿರಲ್ಲ. ಹುಷಾಮ್ಮ ಹೇಳ್ರೊಳೆ, ನೀವು ನಿಮ್ ದುಡ್ಡು ಒಂದರ ದಿನ ಯಾರಿಗೆಲ್ಲ ಸಿಕ್ಕವೇನು ಹೇಳ್ರಿ, ಪಕ್ಕ ನೆನ್ಪಿರ್ತದೆ. ಬಂಗಾರ ಎಲ್ಲಿಟ್ಟಾರ, ಬೆಳ್ಳಿ ಎಲ್ಲಿಟ್ಟಾರ, ರೊಕ್ಕ ಎಲ್ಲಿಟ್ಟಾರ, ಎಲ್ಲ ನೆನ್ಪಿರ್ತದ. ನೀವು ಸಣ್ಣ ಪುಟ್ಟ ನೆನ್ಪಿರಲ್ಲ, ಯಾಕೆ ನೆನ್ಪಿರಲ್ಲ, ಎಲ್ಲಿ ಫೋಕಸ್ ಮಾಡ್ತೀವಿ ಅಲ್ಲಿ ನೆನ್ಪಿರ್ತದ ಅಷ್ಟೇ. ಯಾವ್ದು ಮೇಲೆ ಫೋಕಸ್ ಇರಲ್ಲ, ನೆನ್ಪಿರಲ್ಲ ಅಷ್ಟೇ, ಕಾಮನ್ ಇದೆ. ಇದಕ್ ನಾವೇನು ಒಂದ್ ಪ್ಯಾಟರ್ನ್ ಏನ್ ಮೈಂಡ್ ನಾಗ ತಗೊಂಡಿವಿ ಅಂದ್ರೆ ವಯಸ್ಸಾಯ್ತು ಅಂದ್ರೆ ನೆನಪಿನ ಶಕ್ತಿ. ದೇವ್ರಾಣಿ ಹೇಳ್ತೀನಿ, ವಯಸ್ಸಾದ್ಮೇಲೆ ನೆನಪಿನ ಶಕ್ತಿನ ಹೆಚ್ಚಿರ್ತದ. ಅಕೌಂಟ್ ಬ್ಯಾಲೆನ್ಸ್ ಇರ್ತದ ವಯಸ್ಸಾದ್ಮೇಲ, ಭಯ ಇರ್ತದ ಒಳಗೆ ಎಲ್ಲ ಎಲ್ಲಿಂದಲ್ಲಿ ಠೀಕ್ ಠಾಕ್ ನಡೀತಾ ಇರ್ತದ ಗಾಡಿ. ಸೊ ಹಾಗಾಗಿ ನಮ್ಮ ನೆನಪಿನ ಶಕ್ತಿಗೆ ವಯಸ್ಸು ಕಾರಣ ಇಲ್ಲ, ನಮ್ಮ ಮನಸ್ಸು ಕಾರಣ ಇದೆ. ಬರ್ಕೋರಿ, ಮನಸ್ಸು ಒಪ್ಕೊಂಡ್ ಬಿಡ್ತದ ನೆನಪು ಹೋಗುತ್ತೆ ಅಂತ, ನಮ್ಗೂ ನೆನಪು ಹೋಗುತ್ತೆ. ನಿಮ್ಗೆ ಗೊತ್ತಾ, ಮನೆಯಲ್ಲಿ ಅಣ್ಣಗ್ ಸುಗರ್ ಬಂತು ಅಂದ್ರೆ ತಮ್ಮನ ಒಳಗ್ ಎದೆ ಡವ 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 ಚಾಲು ಆಯ್ತದ. ಏನು ಅಂದ್ರೆ ಅಣ್ಣಗ್ ಸುಗರ್, ಅಣ್ಣಗ್ ಸುಗರ್ ಮನಸ್ಸು ಒಪ್ಕೊಳ್ತದ. ನಿಮ್ ಅಣ್ಣಗ್ ಬಂದ್ರೆ ನಿಂಗ್ ಬರ್ತದೆ, ಬರ್ತದ ಅದು ಸೀದಾ ಬರ್ತದ, ನೇರವಾಗಿ ನಿಂದೇ ಅಡ್ರೆಸ್ ಹುಡ್ಕೊಂಡ್ ಬರ್ತದ ಅದು ಶುಗರ್. ಹಂಗೇನು ಇಲ್ಲ. ನಿಮ್ ಗೊತ್ತಾ, ಜಗತ್ತಿನ ಎಲ್ಲಾ ರೋಗಗಳು ಸಮೇತ ನಾವು ಸ್ವೀಕಾರ ಮಾಡಿದಾಗ ಮಾತ್ರ ನಮ್ಮೊಳಗ್ ಬರ್ತಾವಲ್ಲ, ಸೈಕಾಲಜಿಸ್ಟ್ ಹೇಳ್ತಾರೆ. ವ್ಯಕ್ತಿತ್ವ ವಿಕಸನದಲ್ಲಿ ನಮ್ಗೆಲ್ಲಾ ಇರೋ ಪಾಠ ಯಾವ್ದು ಅಂದ್ರ, ಎಲ್ಲಿಯವರೆಗೆ ನಾನು ಅಕ್ಸೆಪ್ಟ್ ಮಾಡೋದಿಲ್ಲ ನೋಡ್ರಿ, ಅಲ್ಲಿ ತನಕ ಯಾವುದು ಬರೋದಿಲ್ಲ. ನಾನು ಯಾವಾಗ ಎಸ್ ಅಂತೀನಿ ನೋಡ್ರಿ ಅದು ಬರ್ತದೆ. ಪೂರ ಪ್ರಪಂಚ ನಮ್ಮ ಅತ್ತಿ ಕೆಟ್ಟವಳಲ್ಲಿ ಏನ್ ಫರಕ್ ಬಿಡಲ್ಲ, ಏನ್ ಏನ್ ವ್ಯತ್ಯಾಸ ಆಗಲ್ಲ. ಯಾವತ್ ನಾ ಅಂತೀನಿ ನೋಡ್ರಿ ಕೆಟ್ಟವಳ ಅಂತ, ಅವಾಗ ಶುರು ಆಯ್ತು ಗಾಡಿ, ಚಕ್ರ ಉಲ್ಟ ತಿರ್ಲತ್ತ ಅಂತ ತಿಳ್ಕೊರಿ. ನೀವು ಪ್ರಪಂಚದ ಬಿಡ್ರಿ, ನೀವು ಅದಕ್ಕೆ ನೀವು ಬ್ಯಾಲೆನ್ಸ್ ಆಗ್ರಿ ಅಂತೀನಿ. ನೀವು ಸ್ಟ್ರಾಂಗ್ ಆಗ್ರಿ, ನಿಮ್ಮನ್ನ ನೀವು ಹ್ಯಾಂಡಲ್ ಮಾಡ್ರಿ ನೋಡ್ರಿ. ಯಾರಿಗೆ ಗೊತ್ತು ಹೇಳ್ರಿ, 45 ಮೆಂಬರ್ಸ್ ನಾನು ಎದ್ರಿ ಕುಂತೀರಿ. ನಿಮ್ಮಿಂದ ಪರಮಾತ್ಮ ಏನೋ ಒಂದು ಸೇವೆ ತೆಗೆಯೋದಿರ್ಬೋದು, ನಿಮ್ಮಿಂದ ಏನೋ ಒಂದು ಒಳ್ಳೇದಾಗೋದಿರ್ಬೋದು, ಅದಕ್ಕೆ ನೀವೇ ನಾನು ಎದ್ರಿಗೆ ಬಂದ್ ಕುಂತೀರಿ. ಇವತ್ ವರ್ಕಿಂಗ್ ಡೇ ದೊಳಗ್ ನಾನು ಎದ್ರಿಗೆ ಕುಂತೀರಿ ಅಂದ್ರ ಒಂದು ಉದ್ದೇಶ ಇದೆ, ಒಂದು ಎನರ್ಜಿ ಇದೆ. ಆ ಎನರ್ಜಿ ಜೊತೆಗೆ ನೀವು ಕನೆಕ್ಟ್ ಆಗಿ, ಮತ್ತೆ ಲೈಫ್ ನಾಗ ಇದು ಬಾರ್ ಬಾರ್ ಸಿಗ್ತದ ಅಂತ ದಯವಿಟ್ಟು ನೀವು ತಿಳ್ಕೊಬೇಡ. ನಿಮ್ಗೆ ಗೊತ್ತಾ, ನಮ್ ಫ್ರೀ ಸೆಷನ್ 3ಮೂರೇ ಕೊಡ್ತೀವಿ ನಾವು. 3 ಸಲನೇ ಆಪ್ಷನ್ ಅದ, 4ನೇ ಸಲ ಅವ್ರು ಕಾಣಿಸ್ರು ಅಂದ್ರೆ ನಾನು ರಿಮೂವ್ ಮಾಡ್ತೀನಿ. ಪ್ರವಚನ ಹೇಳೋದಾಗೋದಿಲ್ಲ, ಒಂದ್ಸಲ ನೋಡ್ಬೇಕು, 2 ಸಲ ನೋಡ್ಬೇಕು, 3ನೇ ಸಲ ಎನ್ರೋಲ್ ಆಗ್ಬೇಕು. ಇಲ್ಲಾಂದ್ರೆ ಅವ್ರ ಮನೆಗೆ ಅವ್ರು ಇರ್ಬೇಕು, ಭಾಷಣ ಹೊಡಿಲತ್ತರ ಅಂತ ಬಂದ್ ಕೂಡ್ತಾರ ನೋಡ್ರಿ, ಅವ್ರು ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. 3ನೇ ಸಲ ಬಿಟ್ಟು 4ನೇ ಸಲ ಬಂದ್ರೆ ನಮ್ಮ ಟೀಮ್ ನವ್ರು ರಿಮೂವ್ ಮಾಡ್ತಾರವ್ರಿ. ಸೊ ಡಿಸೈಡ್ ಮಾಡ್ರಿ, ಆಕ್ಷನ್ ಟೇಕರ್ ಆಗ್ರಿ ಲೈಫ್ ನಲ್ಲಿ ನೋಡ್ರಿ. ನಿಮ್ ಮೇಲೆ ನೀವು ಇನ್ವೆಸ್ಟ್ ಮಾಡಿಲ್ಲ ಅಂದ್ರ ನಿಮ್ ಮೇಲೆ ಯಾರು ಬೇರೆಯವ್ರು ಇನ್ವೆಸ್ಟ್ ಮಾಡ್ತಾರೆ ಹೇಳ್ರಿ? ಅಂದ್ರೆ ನಿಮ್ ಮೇಲೆ ನೀವೇನು ಖರ್ಚು ಮಾಡ್ಲತ್ತೀವಿ, ಮತ್ ನಮ್ದೆಲ್ಲಾ 90% ಖರ್ಚ್ ಇರೋದು ಕುತ್ತಿಗೆ ಕೆಳಗೆ. ಇದಕ್ಕೆ ಬಟ್ಟಿ ತಗೋರಿ, ಇದಕ್ಕೆ ಓಡಾಡ್ಸ್ರಿ, ಇದಕ್ಕೆ ಪಾರ್ಟಿ ಕೊಡ್ಸ್ರಿ, ಇದಕ್ಕೆ ಎಂಜಾಯ್ ಮಾಡ್ರಿ, ಇದಕ್ಕೆ ಏನೆಲ್ಲ ಮಾಡ್ಲತ್ತೀವಿ, ಈ ಕುತ್ತಿಗೆಲಿ ನಿಮ್ ಕೆಳಗೆ ಮಾಡತ್ತೀವಿ 90%. ನಾನಂತೀನಿ ಅಲ್ಲಿ ಏನು ಮಾಡ್ಬೇಡ್ರಿ, ಇಲ್ಲಿ 1-10% ಮಾಡಿ ಮೈಂಡ್ ಸಲುವಾಗಿ ಮಾಡ್ರಿ.
ನೋಡ್ರಿ ಲರ್ನಿಂಗ್ ಆಟಿಟ್ಯೂಡ್ ಅದ ನೋಡ್ರಿ, ಬರ್ಕೋರ್ಬೇಕಾದ್ರೆ ಲರ್ನಿಂಗ್ ಈಕ್ವಲ್ ಟು ಅರ್ನಿಂಗ್ ಬರೀರಿ. ಲರ್ನಿಂಗ್ ಅಂದ್ರೆ ಕಲಿಕೆ ಇದೆ ನೋಡ್ರಿ, ಯಾವುದಕ್ಕೆ ಸಮ ಇದೆ ಅಂದ್ರೆ ಗಳಿಕೆಗೆ ಸಮ ಇದೆ. ಈಗ ಒಂದು ಟೆಸ್ಟ್ ಮಾಡೋಣ, ಟೆಸ್ಟ್ ಮಾಡೋಣ. ಎಲ್ಲ ರೆಡಿ ಇದ್ರಿ? ಒಂದ್ ಮತ್ತೊಂದು ಆಕ್ಟಿವಿಟಿ, ಯಾರ್ಯಾರು ಇದ್ರಿ ಮಂತ್ಲಿ ಇಲ್ಲಿ 10,000 ಗಳಿಕೆ ಇದೆ, 10,000 ಅರ್ನಿಂಗ್ ಇರು, ಯಾರು ಇಲ್ಲ ಅನ್ಸ್ತದೆ, ಎಲ್ಲರೂ 10,000ಕ್ಕಿಂತ ಹೆಚ್ಚು. ಯಾರ್ಯಾರು ಇದ್ರಿ 25,000 ರೂಪಾಯಿ ಗಳಿಕೆ ಇದೆ ನಿಮ್ದು, 25,000 ಮಿನಿಮಮ್. ಹಾ, ಶಶಿ ಮ್ಯಾಮ್ ಇದ್ದಾರೆ, ಮತ್ತೆ ಯಾರ್ಯಾರು ಇದ್ದೀರಿ? ಜ್ಯೋತಿ ಮ್ಯಾಮ್ ಇದ್ದಾರೆ, ಸುಮನ್ ಮ್ಯಾಮ್, ಎಸ್. 50,000 ಯಾರ್ಯಾರು ಇದ್ರಿ? ಮೋಹನ್ ಸರ್ ಇದ್ದಾರೆ 50,000, ಎಸ್. 1,00,000 ಯಾರ್ಯಾರು ಇದ್ದೀರಿ? 1,00,000. ಈಗ ನೀವು ವಾಪಸ್ ಮೈಂಡಿನಾಗ ತಗೋರಿ, ನಿಮ್ಮ ಗಳಿಕೆ ಎಷ್ಟಿದೆ ನೋಡ್ರಿ, ನಿಮ್ ಸುತ್ತಾನು ಜನ ಸಮೇತ ಅಷ್ಟೇ ಗಳಿಕೆದವ್ರು. ವಾಪಸ್ ಹೋಗಿ ನೋಡ್ಬೇಕಾದ್ರೆ ನೀವು 25,000 ನಿಮ್ದು ಅರ್ನಿಂಗ್ ಇದೆನಾ? ನೀವು ಎಂತ ಏರಿಯಾದೊಳಗೆ ಇದ್ರಿ ಅಂದ್ರೆ 25,000 ಗಳಿಸೋ ಏರಿಯಾದಾಗ ಇದ್ರಿ ನೀವು. ಅಲ್ರೇ 100 ಜನರ ಯಾರು ಒಬ್ರೋ ಇಬ್ರೋ 50,000 60,000 ಮಾಡತ್ತಿರ್ಬೇಕು, ನಾನು ಇಲ್ಲಪ್ಪ. ಬಟ್ 90% ನಾನ್ ಗ್ಯಾರಂಟಿ ಹೇಳ್ತೀನಿ, 25,000 ಅರ್ನಿಂಗ್ ಮಾಡೋರು ನಿಮ್ ಸುತ್ತ ಇದೆ. ನೀವು 1,00,000 ಮಾಡೋದಿದೆ ಅಂದ್ರೆ, ಹಾ ಎಸ್, 1,00,000 ನೀವೇನಾದ್ರೂ ಮಾಡ್ಬೇಕಂದಿರಿ ಅಂದ್ರ ಮೊದಲು ಚೇಂಜ್ ಮಾಡ್ಕೋರಿ ಮೈಂಡ್ ಸೆಟ್. ಹಂಗಂತ ಮನಿ ಬಿಡ್ನಿ ಬಿಟ್ರು ಹೋಗಿ ಎಲ್ಲ ಸೆಟ್ಲ್ ಆಗ್ರಿ ಅಂತ ಹೇಳ್ತಾ ಇಲ್ಲ, ಮೈಂಡ್ ಸೆಟ್ ಚೇಂಜ್ ಮಾಡ್ರಿ ಅಂತ. 1,00,000 ಜೊತೆ ಕನೆಕ್ಟ್ ಆಗೋದ್ ಕಲೀರಿ. ಎನರ್ಜಿ ಯಾವಾಗ ಕೆಲಸ ಮಾಡುತ್ತೆ? ನಾವು ಬಡವ್ರ ಜೊತೆಗೆ ಉಳಿದೀವಿ ಅಂದ್ರ ಬಡತನದೇ ಫ್ರೀಕ್ವೆನ್ಸಿ ಇರುತ್ತೆ. ಯಾವಾಗ್ಲೂ ನಮ್ಗೆ ಅನ್ಸೋದೇ ಇಲ್ಲ ನಾವು ಶ್ರೀಮಂತ ಆಗ್ಬೇಕಂತ, ಅದು ಮಜಾ ಬಂದಿರುತ್ತೆ ಬಡತನನು. ಅದರಲ್ಲೇ ಖುಷಿ, ದಿನ ಹೋರಾಟ ಮಾಡ್ರಿ, ದಿನ ಸ್ಟ್ರಗಲ್ ಮಾಡ್ರಿ, ದಿನ ಟೆನ್ಷನ್ ಮಾಡ್ಕೋರಿ, ಅದು ಮಜಾ ಬರ್ತದ. ಅದು ಒಳಗ ನಾಭಿ ಚಕ್ರ ಇಂಬ್ಯಾಲೆನ್ಸಿಂಗ್ ಅಂತಾರೆ ಇದಕ್ಕೆ, ಬರ್ಕೋರಿ. ಬಡತನ ಸ್ವೀಕಾರ ಮಾಡ್ತಾ ಇದ್ದೀವಿ ನಾವು ಅಂದ್ರ ನಾಭಿ ಚಕ್ರ ಇಂಬ್ಯಾಲೆನ್ಸ್ ಅದ ಅಂತ. ಸ್ವೀಕಾರ ಮಾಡೋದ್ ಬಿಡ್ರಿ, ನೀವು ಚಾಲೆಂಜ್ ಮಾಡೋದ್ ಕಲೀರಿ, ಚಾಲೆಂಜ್ ಮಾಡೋದ್ ಕಲೀರಿ. ಬಡವನಾಗ್ ಹುಟ್ಟೋ ತಪ್ಪಿಲ್ಲ ಅಂತ, ಬಡವನಾಗ್ ಸಾಯೋದಿದೆ ನೋಡ್ರಿ ಬಹಳ ದೊಡ್ಡ ತಪ್ಪಿದೆ ಅಂತ. ನಾ 7ನೇ ಕ್ಲಾಸ್ ಇದ್ದಾಗ ನಾ ಕೇಳಿದ್ದೆ ಇದು, ಬಡವನಾಗ್ ಹುಟ್ಟೋದು ತಪ್ಪಿಲ್ಲ, ಬಡವನಾಗ್ ಸಾಯೋದ್ ತಪ್ಪಂತ. ಅವತ್ತು ಡಿಸೈಡ್ ಮಾಡೋದ ಬಡವಳಗ್ ಸಾಯೋದಿಲ್ಲ ನಾನು, ಬಡವನ ನನಗ್ ಗೊತ್ತಿದೆ ಬಂಗಾರ ಕಿರೀಟ ಏನ್ ನಾನು ಮಾಡಿಸ್ಲಿಕ್ ಆಗೋದಿಲ್ಲ, ಬಟ್ ನಾ ಬಡವನಾಗ್ ಆಗ ಸಾಯೋದೇ ಇಲ್ಲ, ಅದು ಏನೇ ಕಾಗಲ್ಲ ಎತ್ತಕಿಲ್ಲ. ಅವಾಗ ನಾನು ನನ್ನ ಆದರ್ಶವಾಗಿ ಸ್ವೀಕಾರ ಮಾಡೋದು ಅಂಬೇಡ್ಕರ್ ರೀ. ನನ್ನ ಜೀವನ್ ಬಹಳ ದೊಡ್ಡ ಉದಾಹರಣೆ ಯಾರಿಗೆ ತಗೊಂಡಿನ ಅಂದ್ರೆ ಅಂಬೇಡ್ಕರ್. ಝೀರೋ ಝೀರೋ ಲೆವೆಲ್ ದಿಂದ ಬಂದವ್ರು, ಒಂದೇ ಕೋಣೆಯಲ್ಲಿ 14 ಜನ ಹೆಂಗ್ ಬದುಕಿರ್ಬೇಕು ಯೋಚನೆ ಮಾಡಿ. ಬಟ್ ಇವತ್ ಅವ್ರು ವಿಶ್ವರತ್ನ, ಜ್ಞಾನರತ್ನ ಅನ್ಸ್ಕೋತಾರಂದ್ರ ನಾ ಒಂದಿವ್ ನಮ್ದರ ಇನ್ನ ರೂಮ್ ದೊಡ್ಡದದ, ನಮ್ ಪಡ್ಸಾಲಿ ದೊಡ್ಡದದ, ಹಚ್ಚೋದಕ್ಕೆ ಅವ್ರಿಗೆ ದೀಪ ಇರ್ಲಿಲ್ಲ, ನಮ್ಮ ಮನ್ಯಾಗ ಒಂದ್ ಸಣ್ಣದ್ ಲೈಟ್ ಅದ. ಇದನ್ನ ಉದಾಹರಣೆ ತಗೊಂಡು ಓದೋದಕ್ಕೆ ಶುರು ಮಾಡಿದೆ 7ನೇ ಕ್ಲಾಸಿಗೆ. 7ನೇ ಕ್ಲಾಸ್ಲಿಂದ ರ್ಯಾಂಕ್ ಬಂದಿನಿ, ಇವತ್ತು ರ್ಯಾಂಕೇ ಇದ್ದೀನಿ. ನೋ ಟಕ್ಕರ್, ಕಾಂಪಿಟೇಷನ್ ಇಲ್ಲ, ಕಾಂಪಿಟೇಷನ್ ಇರೋ ಕ್ಷೇತ್ರದಲ್ಲೇ ಇಲ್ಲ ನಾ, ನನಗ್ ಮೀರ್ಸಕ್ ಯಾರು ಇಲ್ಲ, ಅದು ಅಹಂ ಅಂತ ತಿಳ್ಕೊಬೇಡ್ರಿ, ಅಭಿಮಾನ ಇದೆ. ಸೊ ನೀವ್ ಹಂಗ್ ಬೆಳೀರಿ ಅಂತೀನಿ. ಅದು ಯಾವಾಗ ಬೆಳಿಲಕ್ ಸಾಧ್ಯ ಅದ? ಬೆಳೆದವ್ರು ಸರಿ ನಿಂತ್ರ ಸಾಧ್ಯ ಇದೆ, ಅಳವ್ರು ಸರಿ ನಿಂತ್ರ ಅಳತ್ರಿ. ನಿಮ್ ಗೊತ್ತಾ, ಗಂಡನ್ ಮನೆಗೆ ಹೋಗ್ತಿರ್ತಾರ ನೋಡ್ರಿ ಆ ಹೆಣ್ಮಗಳು, ಈಗೀಗೆಲ್ಲ ನಿಮ್ಗೆ ಹೇಳ್ತೀನಿ ಎಲ್ಲ ಕೃತಕ ಅಳೋದು ಸ್ಟಾರ್ಟ್ ಆಗ್ಯದ. ಅದು ಏನಂತಾರ, ಮ್ಯೂಸಿಕ್ ಶುರು ಮಾಡ್ತಾರ, ಬಾಬುಲ್ ಕಿದುವ ಎಲೆ ತೀಜ ಅಂತ ಸೌಂಡ್ ಶುರು ಮಾಡ್ತಾರ, ಅವಾಗ ಇಕ್ಕಿಗಳು ಬಂದು. ಈಗ ಅಕ್ಕಿ ಏನೋ ಹೋಗ್ಲತ್ತಾಳ ಅಳ್ಳತ್ತಾಳ, ಅಕ್ಕಿ ಸುತ್ತ ಇದ್ದವ್ರೆಲ್ಲ ಅಳತ್ತಾರ, ಅಕ್ಕಿ ಗಂಡನ್ ಮನೆಗೆ ಹೋಗ್ಲತ್ತಾಳ ಅಂತ ಉಳ್ದವ್ರೆಲ್ಲ ಅಳಲ್ಲ, ಅವ್ರ ಗಂಡನ್ ಮನೆಗೆ ಹೋಗ್ಲತ್ತಾರ ಹೆಂಗಾಗಿತ್ತಂತ ಅವ್ರಿಗೆ ನೆನ್ ಬಂದಳು. ಇದಕ್ಕೇನಂತಾರ ಅಂದ್ರೆ ಕುರಿಗಳು ಭೀಡ್ ಅಂತಾರ. ಕುರಿಗಳು ಒಂದು ಹೋಗಿ ಬಿತ್ತಂದ್ರೆ ಎಲ್ಲಾನೇ ಬೀಳದು. ನಿಮ್ ಗೊತ್ತಾ, ನನಗೆ ಅಂತ ಮೂಮೆಂಟ್ ಬಹಳ ನಗು ಬಂತು. ಸುಮ್ನೆ ನೋಡ್ತೀನಿ, ಅಳದ್ ಗಿಳದ್ ಇಲ್ಲ, ಆಯ್ತು ಆಯ್ತು ಮುಗೀತು, ಏನ್ ಮಾಡ್ತೀರಿ ಅತ್ತೆ ಏನ್ ಮಾಡೋರು ಇದ್ರಿ ಈಗ, ಕಟ್ಕೊಂಡೇವ್ ಬಂದೇವ್ 20 ವರ್ಷ ಆಯ್ತು ಸಂಸಾರ ನಡೆದ್ರೆ ಎಲ್ಲ, ಈಗ ನೆಪ್ ಮಾಡ ಅತ್ತೆ ಏನ್ ಏನ್ ವಾಪಸ್ ರ ಒಯ್ಯವ್ರನ್ನ ತವ್ರ ಮನೆಗೆ, ಅದು ಇಲ್ಲ ಹೋಗ್ಲಿ ನಾವ್ ವಾಪಸ್ ಹೋಗ್ರಿ ಇಟ್ಕೊಂಬರ್ರ ಅರನ, ವೇಸ್ಟ್ ಯಾಕೆ ಹಾಕರಿ ನಮ್ ಕಣ್ಣೀರು. ಐ ಗ್ಯಾಡ ಬೇಡ ಅಂತೀನಿ, ನಾನು ಏನ್ ಮಾಡಲ್ಲ, ಎಲ್ಲಾನು ನೋಡ್ತೀನಿ ನೋಡ್ರಿ. ನನ್ನ ಹತ್ರ ಒಂದ್ ಸಾಮರ್ಥ್ಯ ಬೆಳೆಸ್ಕೊಂಡಿನ್ ನೋಡ್ರಿ, ಏನು ಅಂದ್ರೆ ಎಲ್ಲವನ್ನ ನೋಡ್ರಿ, ಗಮನಿಸೋದಕ್ಕೆ ಶುರು ಮಾಡಿ, ಜಗತ್ತನ್ನ ಹೊಸ ದೃಷ್ಟಿಯಿಂದ ನೋಡಿ, ಪ್ರತಿಯೊಬ್ಬರ ಪಾರ್ಟ್ ಗಳು ನೋಡ್ರಿ, ಯಾವ ಯಾವ ರೀತಿ ಮಾಡ್ಲತ್ತಾರೋ, ನಿಮ್ಗ ಅವ್ರ ಜೊತೆ ಹೆಂಗ್ ಕನೆಕ್ಟ್ ಮಾಡ್ತಾರ ಪ್ರತಿಯೊಂದು. ಇದು ಯಾವಾಗ ಸಾಧ್ಯ ಅಂದ್ರ ನಿಮ್ಮ ಒಳಗೆ ಎನರ್ಜಿ ಫ್ರೀಕ್ವೆನ್ಸಿ ಹೈ ಲೆವೆಲ್ ಆದಾಗ ಮಾತ್ರ ಜಗತ್ತು ನಿಮ್ಗೆ ಸ್ಪಷ್ಟವಾಗಿ ಕಾಣುತ್ತೆ, ಇಲ್ರಿ ಎಲ್ಲಾನು ಮಂಜು 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 ಕಾಣುತ್ತೆ. ಹಾಗಾಗಿ ನಿಮ್ಗೆ ನೀವು ಬ್ಯಾಲೆನ್ಸ್ ಮಾಡಿ. ಮತ್ ಯಾರು ಇವತ್ತು ಹಿಂಗ್ ತಿಳ್ಕೊಬೇಡ್ರಿ, ಯಾರೋ ಒಬ್ರು ದೇವದೂತರು ಬರ್ತಾರ, ಸಾಯಿಬಾಬಾ ಅಂತಾರ, ಬಂದು ನಿಮ್ ಕೈ ಹಿಡಿದು ಆ ಸಮಸ್ಯೆಲಿ ನಿಮ್ ಹೊರಗೆ ಎತ್ತಿ ಮಾಡ್ತಾರಂತ ತಿಳ್ಕೊಬೇಡ. ದೇವ್ರಾಣಿ ಅಂತವ್ರು ಯಾರು ಬರಲ್ಲ ಅಂತ, ಅವತಾರಗಳೆಲ್ಲ ಕಟ್ಟಾಗ್ಬಿಟ್ಟವ ಈಗ, ದೇವ್ರಿಗೂ ಸಾಕಾಗ್ಯದ. ಎಲ್ರು ಬಂದು ಹೋದ್ರು ಭೂಮಿಗೆ ಸುಧಾರಣೆನೇ ಇಲ್ಲ, ಇವ್ರದ್ದು ಏನ್ ಮಾಡ್ತೀರಿ?
ಆಗ್ಯದಿಲ್ಲ ಹೇಳ್ರಿ, ಬಸವಣ್ಣವ್ರು ಬಂದ್ರು ಏನಾಯ್ತು? ಬಸವಣ್ಣವ್ರ ಹೆಸರ ಮೇಲೆ ಎಲ್ಲಾರು ರೊಕ್ಕ ಮಾಡತ್ ಎಲ್ಲಾರ, ಬಸವಣ್ಣವ್ರ ಎಲ್ಲಿ ತತ್ವ ಅದ? ಇನ್ನ ನಮ್ಮಂತವ್ರು ಯಾರು ಮಾಡತ್ವಿ? ಮಠಗಳೆಲ್ಲ ದೊಡ್ಡ ದೊಡ್ಡ ಮಠಗಳಾಗ್ಯಾವ. ಮಠದೊಳಗ ಪ್ರವಚನ ತಿಂಗಳದಾಗ ಒಂದಿನ ನಡೆಯಲ್ದು. ನನಗೆ ಹೇಳ್ರೊಳ ಯಾವ ಮಠದಾಗ ತಿಂಗಳದಾಗ ಒಂದಿನ ಪ್ರವಚನ ಮಾಡ್ತಾರ? ನಾನು ತೋರ್ಸ್ರಿ, ಅದು ಒಂದ್ ಶ್ರಾವಣ ಮಾಸ ಬರ್ತದ ನೋಡ್ರಿ, ಅದು ಒಂದೇ ಧೂಮ್ ಧಾಮ್ ರಂಜಾನ್ ನಡೆದಂಗ್ ನಡೀತದ. ಅದು ಒಂದೇ ಉಳ್ದಿನವ್ರು ಎಲ್ಲರ ಸ್ಪಿರಿಚುವಲಿ ಡೈಲಿ ಕನೆಕ್ಷನ್ ಬೇಕ್ ನಮಗ್. ನೆನ್ಪಿಟ್ಕೊರಿ, ಶರೀರಕ್ಕೆ ಯಾವ ರೀತಿ ಅನ್ನ ಬೇಕು ನೋಡ್ರಿ, ಆಹಾರ ಬೇಕಲ್ಲ, ಅದೇ ರೀತಿ ಮೈಂಡ್ಗೆ ಒಳ್ಳೆ ವಿಚಾರಗಳು ಬೇಕು. ಸೊ ಇಲ್ಲಿ ನಾನು ಆ ವಿಚಾರಗಳನ್ನ ತುಂಬೋದು ಮೊದಲು ಕೆಲಸ ಮಾಡ್ತೀನಿ. ನಂದು ಮೂರ್ ಸಿದ್ಧಾಂತ ಅವ. ಮೊದಲು ನಾನು ಜ್ಞಾನ ಕೊಡ್ತೀನಿ ಎಲ್ಲರಿಗೆ, ಬರ್ಕೋರಿ. ಫಸ್ಟ್ ಜ್ಞಾನ ಕೊಡ್ತೀನಿ, ನೀವು ತಿಳ್ಕೊಬೇಡಿ. ಚಕ್ರ ಬ್ಯಾಲೆನ್ಸಿಂಗ್ ಬರೋಣ, ಕಣ್ ಮುಚ್ಚ್ರಿ, ಹಾ ಚಲೋ ಶುರು ಮಾಡ್ರಿ, ಲಂ ಹಿಂಗೆ ಮಾಡಂಗಿಲ್ಲ. ಮೊದಲು ಜ್ಞಾನ ಕೊಡ್ತೀನಿ, ಫಸ್ಟ್ ನಿಮಗ್ ಪರ್ಫೆಕ್ಟ್ ಮಾಡ್ತೀನಿ. ನಿಮ್ ಎದ್ರಿಗೆ ದೊಡ್ಡ ದೊಡ್ಡ ಗುರು ಮಹಾಗುರುಗಳು ಸೋಲ್ಬೇಕಂತ ಜ್ಞಾನ ಕೊಡ್ತೀನಿ. ಒಂದ್ ದೊಡ್ಡ ಗುರುಗ್ ಹೋಗಿ ಒಂದ್ ಕ್ವಶನ್ ಹಾಕ್ರೆ ಆನ್ಸರ್ ಕೊಟ್ಟರೆ ನನ್ ಪ್ರೊಫೆಷನ್ ಬರ್ಕೊಡ್ತೀನಿ. ನಿಮ್ಗೆಲ್ಲ ಟೆಕ್ನಿಕಲ್ಸ್ ಏನ್ ಮಾಡ್ಬೇಡಿ, ಹೋಗಿ ಒಂದ್ ಕ್ವಶನ್ ಮಾಡ್ರಿ, ಗುರುಗಳೇ ಇಂತಿಂತದ್ ಸಮಸ್ಯೆ ಇದೆ, ಯಾವ ಚಕ್ರ ಇಂಬ್ಯಾಲೆನ್ಸ್ ಅದ ಅಂತ ಕೇಳ್ರಿ. ಆ ಗುರು ಹೇಳಿದ್ರೆ ಆ ಗುರು ಪೀಠರ ಬಿಡ್ಬೇಕು, ನನ್ ಪ್ರೊಫೆಷನ್ ತಗೊಳ್ಳಿ. ಚಾಲೆಂಜ್ ಅದ, ಗೊತ್ತೇ ಇಲ್ಲ ಯಾರಿಗೂ. ರಿಯಲ್ ರಹಸ್ಯ ಅಂತ ಇದೆ ನೋಡ್ರಿ, ಅದು ಯಾರಿಗೂ ಗೊತ್ತಿಲ್ಲ. ಬಟ್ ಕೊರೋನಾದಲ್ಲಿ ಕೆಲವೊಂದು ಗುರು ಮಹಾಗುರುಗಳೆಲ್ಲ ಏನು ದೊಡ್ಡ ಮನಸ್ಸು ಮಾಡಿ ತತ್ ಹೋದ್ರೆ ಅದ್ ಜ್ಞಾನ ಹೋಗ್ಬಿಡುತ್ತದಂತ ನಮ್ಮಂತವ್ರಿಗೆ ಒಬ್ರಿಗೆ ಇಬ್ರಿಗೆ ಕಲ್ಸಾರ. ಈಗ ನಾವು ಬಂದು ನಿಮ್ಗೆ ಕೊಡ್ತಾ ಇದ್ದೀವಿ. ಸೊ ಥ್ಯಾಂಕ್ ಯು ಆ ಒರಿಜಿನಲ್ ಗುರುಗಳಿಗೆ. ಸೊ ಎಲ್ಲಾ ಪವರ್ ಎಲ್ಲಿದೆ ಅಂದ್ರ ನಮ್ಮೊಳಗೆ ಇದೆ. ಅದನ್ನ ನಾವು ಜಾಗೃತ ಮಾಡದ ಹೊರತಾಗಿ ಇನ್ನೊಬ್ರು ಬಂದು ಜಾಗೃತ ಮಾಡ್ತಾರಂತ ಯಾವತ್ತೂ ಯಾವತ್ತೂ ಅನ್ಕೋಬೇಡಿ. ಮತ್ ಎಲ್ಲಾನು ಬಹಳ ಸಲ ನಮ್ದು ಇದು ನಮ್ದು ಏನದ ನೋಡ್ರಿ, ಹೈದರಾಬಾದ್ ಕರ್ನಾಟಕ ಭಾಗ, ಇಲ್ಲಿ ನಮ್ದು ಶರಣರ ತತ್ವಗಳು ಜಾಸ್ತಿ ನಾವೆಲ್ಲ ನಡೆಯೋದು ಬಸವಣ್ಣವ್ರು ಅವ್ರದ್ದು. ಕೆಲವೊಂದ್ಸಲ ಇವೆಲ್ಲಾನು ಮೂಢನಂಬಿಕೆ ಅನ್ಸಿರ್ತಾವ ಶರಣರು ಈ ಪರಂಪರೆದೊಳಗೆ. ಬಟ್ ಎಲ್ಲಾನು ಎನರ್ಜಿ ಫ್ರೀಕ್ವೆನ್ಸಿ ಇದೆ, ನಿಮ್ಗೆ ಗೊತ್ತಿರ್ಲಿ. ನಾ ಯಾರೋ 3-4 ವರ್ಷದಿಂದ ಫೇಸ್ಬುಕ್ಕಿನ ಭಾರಿ ಒಡೆಯಳತಿತ್ತು. ಏನು ಅಂದ್ರ, ಬಿಲ್ ಗೇಟ್ಸ್ ಲಕ್ಷ್ಮೀ ಪೂಜೆ ಮಾಡೋದಿಲ್ಲ, ಆದ್ರೂ ಒಂದಲ್ಲ ಲಕ್ಷ್ಮಿ ಹೇಳ. ಯಾರು ಹೇಳಾರ ಲಕ್ಷ್ಮಿ ಪೂಜೆ ಮಾಡಲ್ಲ ಅಂತ? ಶ್ರದ್ಧೆಯಿಂದ ಕೆಲಸ ಮಾಡ್ತಾರ ನೋಡ್ರಿ, ಅದೇ ಲಕ್ಷ್ಮಿ, ಅದೇ ಎನರ್ಜಿ, ಲಕ್ಷ್ಮಿ ಎನರ್ಜಿ. ನಾವು ಒಂದ್ ಹೆಸರು ಕೊಟ್ಟಿವಿ ಭಾರತೀಯರಟ್ಟೆ, ಶಕ್ತಿಗೆ ಹೆಸರು ಕೊಟ್ಟವ್ರು ನಾವು ಇಡೀ ಜಗತ್ತಿಗೆ. ಅವ್ರ ಎನರ್ಜಿಗೆ ಏನು ಹೆಸರು ಕೊಡ್ಲಿಲ್ಲ. ಇವತ್ತು ಸಮೇತ ಎಲ್ಲದಕ್ಕೂ ಒಂದೊಂದು ಒಂದೊಂದು ಶಕ್ತಿಗೆ ಒಂದೊಂದ್ ಹೆಸರು ಇವೆ ನಮ್ಮಲ್ಲಿ. ನಿಮ್ಗೆ ಗೊತ್ತಾ, ನಾವು ಯಾವ ಶಕ್ತಿಯನ್ನ ಆರಾಧನೆ ಮಾಡ್ತೀವಿ ನೋಡ್ರಿ, ಆ ಎನರ್ಜಿ ನಮ್ಮ ಹತ್ರ ಕ್ರಿಯೇಟ್ ಆಗುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡ್ರಿ, ಮಿನಿಮಮ್ ಏನ್ ಮಾಡ್ಬೇಡ, ಒಂದು 6 ತಿಂಗಳು ಹನುಮನ್ ದೇವ್ರ ಗುಡಿಗೆ ಹೋಗ್ರಿ. ನೀವು ದಿನಾ ಹೇಳ್ರಿ ಹನುಮನ್ ದೇವ್ರ ಗುಡಿಗೆ ಹೋಗ್ರಿ, ಒಂದು 21 ದಿನ ಸುತ್ತಾಕ್ರಿ, 6 ತಿಂಗಳ ಬಾದ್ ನಿಮ್ ಸಂಸಾರ ಮೇಲಿನ ಮೋಹ ಆಟೋಮೆಟಿಕ್ ಕಟ್ ಆಯ್ತದ. ಯಾಕ ಹೇಳ್ರಿ, ಹನುಮನ್ ದೇವ್ರಿಗೆ ಸಂಸಾರನೇ ಇಲ್ಲ, ಆಜಾದ್ ಮನುಷ್ಯ ಹನುಮಾನ್. ಆ ಎನರ್ಜಿ ನಿಮ್ ಜೊತೆ ಕನೆಕ್ಟ್ ಆಗ್ತದ, 6 ತಿಂಗಳು ಮಾಡಿ ನೋಡ್ರಿ ಬೇಕಾದ್ರೆ. ನಾನ್ ಎಲ್ಲವನ್ನ ನೋಡಿನಿ ನೋಡ್ರಿ, ಎಲ್ಲ ಲೈಫ್ ನಾನ್ ನೋಡಿ ನಿಮ್ಗೆ ಹೇಳತ್ತೀನಿ. ಎಲ್ಲವೂ ಶಕ್ತಿ ಇದೆ, ಎನರ್ಜಿ ಇದೆ, ನಾವು ಅಷ್ಟೇ ಕನೆಕ್ಟ್ ಆಗ್ಬೇಕು. ಇಲ್ಲಿ ತನಕ ತಿಳಿತಾ? ಸೊ ಲಾಸ್ಟ್ 1 10 ಮಿನಿಟ್ಸ್ ನಲ್ಲಿ ನಾನು ಇದನ್ನ ಕ್ಲಿಯರ್ ಮಾಡ್ತೀನಿ. ಇನ್ನೂ 10 ನಿಮಿಷ ಸಮಯ ಇದ್ರೆ ಪೂರ್ತಿ ಮಾಡು. ಹಾಗೆ ನಾವ್ ಏನ್ ಮಾಡ್ತೀವಿ ಅಂದ್ರೆ, ನಮ್ಗೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಇದೆ ಅಂತ ಎಲ್ಲರಿಗೆ ಅನ್ಕೊಂಡಿವಿ. ಬಟ್ ಈ ಫೈನಾನ್ಸಿಯಲ್ ಪ್ರಾಬ್ಲಮ್ ಇಗೂ ಸಮೇತ ನಮ್ಮ ಶರೀರದ ಮೂಲಾಧಾರ ಚಕ್ರ ಕಾರಣ. ಚಕ್ರ ಸಮೇತ ಬರ್ಕೋರಿ ನೀವು. ಇದು ಒಂದು ಚಕ್ರ ಇದೆ ನಮ್ಮ ಶರೀರದಲ್ಲಿ ಮೂಲಾಧಾರ ಅಂತ. ಆ ಮೂಲಾಧಾರ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ಹಣಕಾಸಿನ ತೊಂದರೆ ಬರುತ್ತೆ. ಒಂದು ಎರಡನೇದ್ ರೀಸನ್ ಹೇಳ್ತೀನಿ ಇಲ್ಲಿ ಎಲ್ಲರಿಗೂ, ನಿಮ್ಗ ನೀವು ಒಬ್ರೇ ಅಂತ ತಿಳ್ಕೊಬೇಡ್ರಿ. ನಮ್ಮಲ್ಲಿ ದುಡ್ಡು ಇಲ್ಲ ಅಂತ ಯಾರಿಗೂ ಟೆನ್ಷನ್ ಇಲ್ಲ, ದುಡ್ಡು ಬರೋದಿಲ್ಲ ಅಂತ ಟೆನ್ಷನ್ ಇಲ್ಲ, ನಮ್ಗ ಬಂದಿನ ದುಡ್ಡು ನಿಲ್ಲ ಅಂತ. ಹಿಡಿಲಿಕ್ಕೆ ಆಗಲ್ಲ, ಓಡ್ತಾ 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 ಬರೋದು 50,000 ಅಂತ ತಿಳ್ಕೊಂಡ್ ನಮ್ ಪ್ಲಾನ್ 1 ಲಕ್ಷ ತಯಾರಾಗಿ ಇರ್ತದೆ. 5 ಲಕ್ಷ ಲೋನ್ ಮಾಡಕ್ ಶುರು ಮಾಡಿರ್ತೀವಿ, 5 ಲಕ್ಷ ಬರ್ತಾವ ಅಂತ ತಲೆಗೆ ಇಟ್ಕೊಂಡಿವಿ, 10 ಲಕ್ಷದ ಪ್ಲಾನ್ ಇಟ್ಟಿರ್ತೀವಿ, ಮತ್ತೆ 5 ಲಕ್ಷ ಸಾಲ ಮಾಡ್ಕೊಳ್ಳಿ. ಹಿಂಗಾಗ್ತಾ ಇದೆ. ಕಾರಣ ಏನು ಅಂದ್ರ, ಮೂಲಾಧಾರ ಚಕ್ರ ಆಕ್ಟಿವ್ ಇಲ್ಲ. ಯಾಕಡಿನ್ ಬರ್ತದ ಯಾಕಡ್ ಹೋಗ್ತದ ಗೊತ್ತಿಲ್ಲ, ಕೈಯೊಳಗ್ ನಿಲ್ಲೋದಿಲ್ಲ. ಸೊ ಅದಕ್ಕೆ ಹಣ ಮತ್ತು ಸಂಬಂಧ ಇವೆ ನೋಡ್ರಿ, ಅವು ಮರಳಿನ ತರ ರೇತಿ ಅಂತೀವಿ ನೋಡ್ರಿ, ಉಸುಕ್ ಅಂತೀವಿ. ಹಿಂಗೆಷ್ಟು ಬಿಗಿಯಾಗಿ ಹಿಡೀರಿ, ಈ ಸಂದೇಹದಿಂದ ಎಲ್ಲ ಹೊರಗ್ ಬರುತ್ತೆ. ದುಡ್ಡು ಹಂಗೆ ಹಿಡಿಯೋದ್ ಬಿಡ್ರಿ, ಬ್ಯಾಲೆನ್ಸ್ ಮಾಡೋದ್ ಕಲೀರಿ. ಸೊ ಇದು ನಿಮ್ದು ಮೂಲಾಧಾರ ಚಕ್ರ ಬ್ಯಾಲೆನ್ಸ್ ಆಯ್ತು ನೋಡ್ರಿ, ಮನ್ಯಾಗ ಬರ್ಕತ್ ಇರುತ್ತೆ. ಬರ್ಕತ್ತಿಗೆ ಏನಂತಾರ ಅಂದ್ರೆ ಲಕ್ಷ್ಮಿ ಅಂತಾರೆ, ಅದ್ರ ಹೆಸರು ನಂಬಲ್ಲಿ ಏನು ಅಂದ್ರೆ ಲಕ್ಷ್ಮಿ. ಎಸ್, ಅದಾದ ನಂತರ ಇದು ರಿಲೇಶನ್ಶಿಪ್ ಪ್ರಾಬ್ಲಮ್ಸ್, ಸಂಬಂಧಗಳು. ಇದು ಅಂತೂ ಬಹಳ ದೊಡ್ಡದಾಗಿದೆ ಈ ಸಮಸ್ಯೆ. ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇವತ್ ಸದ್ಯಕ್ಕೆ ನಡೀತಾ ಇರೋದು ಯಾವ್ದಂದ್ರೆ ಸಂಬಂಧಗಳು, ರಿಲೇಷನ್. ಎಷ್ಟು ಭರ್ಜರಿಯಾಗಿ ಮದುವೆಗಳಾಗ್ತಾ ಇದೆಯೋ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಡಿವೋರ್ಸ್ ಆಗ್ತಾ ಇದೆ.
ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ, ಮತ್ತೆ ನೀವು ಅನುಭವಿಸ್ಲತ್ತಿರ್ಬೇಕು ಅಂತ ನಿಮ್ ರಿಲೇಶನ್ ನಾಗ ಯಾರ ಇದ್ರಿದ್ರು. ಯಾಕೆ ಹಂಗಾಗುತ್ತೆ ಅಂದ್ರ, ಅವರಿಬ್ಬರ ನಡುವೆ ಇರುವಂತ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕಟ್ ಆಗಿದೆ. ಅಂತವ್ರು ಯಾರಾದ್ರೂ ಇದ್ರೆ ದಯವಿಟ್ಟು ಇಬ್ಬರು ಕೂಡಲಲ್ಲ, ಒಬ್ರಿಗೆ ಕೂಡ್ಸ್ರಿ. 45 ಡೇಸ್ ನಾನು ಹೇಳಿದ್ ಮಾಡ್ಲಕ್ ಹಚ್ಚ್ರಿ ನೀವು. ಅವ್ರು ಎದುರು ಯಾರು, ಅವ್ರು ತಾನೇ ಬಂದು ಇವ್ರಿಗೆ ಕರ್ಕೊಂಡ್ಬೇಕಾರೆ, ಇಲ್ಲ ಇವ್ರ ಹೋಗಿ ಅಲ್ಲಿ ಇರ್ತಾರೆ, ಎರಡರ ಒಂದಾಗ. 45 ಡೇಸ್ ಬೇಕದು ರಿಲೇಶನ್ಶಿಪ್ ಹೀಲಿಂಗ್, 45 ದಿವಸ ನನಗೂ ಟೈಮ್ ತಗೋದು. ಎಸ್, ಸೊ ಇಷ್ಟು ಎಲ್ಲದಕ್ಕೂ ಸಮೇತ ಇಲ್ಲಿ ಏನಿದೆ ಅಂದ್ರೆ ಪರಿಹಾರ ಇದೆ. ಎಸ್, ಫೀ ಸ್ಟ್ರಕ್ಚರ್ ಇಲ್ಲಿ ತನಕ ಎಲ್ಲರಿಗೂ ತಿಳಿಯಿತು ಅಂತ ಅನ್ಕೋಣಿ. ಎಲ್ಲರಿಗೂ ಅರ್ಥ ಆಗಿದೆಯಾ? ಎಲ್ಲರಿಗೂ ಹಾ. ಎಸ್, ಈಗ ಇಲ್ಲಿ ತನಕ ನಾನು ಹೇಳಿದ ಇದು ಫ್ರೀ ಸೆಷನ್ ಇತ್ತು, ನಿಮ್ಗೆ ಅರ್ಥ ಆಯ್ತು. ಹಾ ಭಾಗ್ಯ ಮ್ಯಾಮ್, ಅರ್ಥ ಆಗಿದೆ, ಎಲ್ಲ ಆಗಿದೆ. ಬಟ್ ಈಗ ನೀವು ಯಾರು ಆಕ್ಷನ್ ಟೇಕರ್ಸ್ ಆಗೋರಿದ್ರಿ, ಅವ್ರಿಗೆ ಮಾತ್ರ ಫೀ ಸ್ಟ್ರಕ್ಚರ್ ಅನ್ನ ಹೇಳ್ತೀನಿ. ಆಕ್ಷನ್ ಟೇಕರ್ ಅಂದ್ರೆ ದುಡ್ಡು ಕಟ್ಟಬೇಕು, ಫೀಸ್ ಕಟ್ಬೇಕು. ಈಗ ನಮ್ ತಲೆ ಕೆಡ್ಲಕ್ ಶುರು ಮಾಡ್ತು. ಇಲ್ಲಿ ತನಕ ಮಜಾ ಇತ್ತಿದ್ದು, ಬಾಳ್ ಚಂದ ಇತ್ತು. ಈ ಫೀಸ್ ಅಂದ್ರೆ ತಲೆ ಕೆಡ್ಸ್ಕೋತೀವಿ. ಮತ್ ನಮ್ಮೊಳಗಿರುವಂತ ಒಂದು ಸ್ವಭಾವ ಏನಂದ್ರ, ಎಲ್ಲಿ ಏನ್ ಬೇಕದು ಖರ್ಚು ಮಾಡ್ಲಕ್ ರೆಡಿ ಇದ್ದೇವು. ಜ್ಞಾನಕ್ಕಾಗಿ ಖರ್ಚು ಮಾಡೋದಿಲ್ಲ, ಇದು ವೇಸ್ಟ್ ಖರ್ಚು ಅಂತ ತಿಳ್ಕೋತೀವಿ. ನೋ, ಒಂದ್ಸಲ ಇಲ್ಲಿ ಖರ್ಚು ಮಾಡ್ರಿ ನೀವು, ಹಾಸ್ಪಿಟಲ್ ಬಾಗಿಲು ತಂತಾನೆ ಮುಚ್ಚುತ್ತ ನಿಮ್ ಸಲ್ವ. ಎಲ್ಲಾ ರಿಲೇಶನ್ಗಳು ನಿಮ್ಗೆ ಅಟ್ರಾಕ್ಟ್ ಆಗ್ಲಕ್ ಶುರು ಮಾಡ್ತವೆ. ಎಲ್ಲಾರು ನೀವೇನ್ ಹೇಳ್ತೀರಿ ಅದು ಕೇಳೋದಕ್ ಶುರು ಮಾಡ್ತಾರೆ. ನಿಮ್ ಮನೆಯ ವಾತಾವರಣ ಸರಿ ಆಯ್ತದ, ನಿಮ್ ಮಕ್ಕಳ ಪರ್ಸನಾಲಿಟಿ ಡೆವಲಪ್ ಆಗುತ್ತೆ, ನಿಮಗ್ ನಸ್ಕಿನೊಳಗ್ ಹೇಳುವಂತ ಸ್ವಭಾವ ತಯಾರಾಗುತ್ತೆ, ಎಲ್ಲಾನು ಇದೆ. ಬಟ್ ನೀವ್ ಅದಕ್ಕೆ ಆಕ್ಷನ್ ಟೇಕರ್ ಆಗ. ಸದ್ಯಕ್ಕೆ ನಮ್ಮಲ್ಲಿ ರೇಖಿ ಮಾಡ್ತಾ ಇದೀವಿ, ಮತ್ತೆ ಮಾಸ್ಟರ್ ಮೈಂಡ್ ಅನ್ನ ಮಾಡ್ತಾ ಇದೀವಿ. ಸೊ ಇದು ಚಕ್ರ ಬ್ಯಾಲೆನ್ಸಿಂಗ್ ಇದೆ ನೋಡ್ರಿ. ಟೈಮಿಂಗ್ ಬರ್ಕೋರಿ, 15 ದಿನಗಳ ಕಾಲ. ಇವತ್ ಎಷ್ಟಿದೆ? 15, ಹಾ 13. ಓಕೆ, ಸೊ 21ನೇ ತಾರೀಕಿಗೆ ನಾವು ಶುರು ಮಾಡ್ತಾ ಇದ್ದೀವಿ. 21 ಲಿಂದ ನಾವು ರಾತ್ರಿ 9ರಿಂದ 10 ಗಂಟೆ ತನಕ ಚಕ್ರ ಬ್ಯಾಲೆನ್ಸಿಂಗ್ ಸೆಷನ್ ನಡೆಯುತ್ತೆ. ಇದು 15 ದಿವಸ ನಡೆಯುತ್ತೆ. ಮತ್ತೆ ಇದು ಫೀಸ್ ಫ್ರೀ ಕೊಡೋದಿಲ್ಲ. ಯಾಕೆ ಫ್ರೀ ಕೊಡೋದಿಲ್ಲ ಅಂದ್ರೆ, ಇದು ನಮ್ಮ ಟ್ರಸ್ಟ್ ಅಡಿಯಲ್ಲಿ ನಡೀತಾ ಇರುವಂತಹ ಪ್ರೋಗ್ರಾಮ್. ಸೊ ನನ್ನ ಟ್ರಸ್ಟ್ ನ ಖರ್ಚು ವೆಚ್ಚಗಳು ಎಲ್ಲಿಂದ ಬರ್ತಾವ ಅಂದ್ರೆ, ನೀವು ಕೊಟ್ರೆ ಬರುತ್ತೆ. ನಿಮ್ ಇಷ್ಟು ಜನರಿಗೆ ಕೂಡ್ಸಿವ್ ನೋಡ್ರಿ, ಫೇಸ್ಬುಕ್ಗೆ 30,000 ಕೊಟ್ಟಿವಿ. ನಿಮ್ಗಿಂತ ಇದ್ರಲ್ಲಿ ಏನೇನಿದೆ ಗೊತ್ತಿಲ್ಲ. ಬಟ್ ಯಾರು ಆಕ್ಷನ್ ಟೇಕರ್ಸ್ ಇದ್ರಿ, ಅವ್ರಿಗೆ ಮಾತ್ರ ನನ್ನ ಫೀ ಸ್ಟ್ರಕ್ಚರ್ ಅನ್ನ ನಾನು ಹೇಳೋದಕ್ಕೆ ರೆಡಿ ಇದ್ದೀನಿ. ಸೊ ಎಲ್ರಿಗ್ ಸ್ಕ್ರೀನ್ ಕಾಣ್ತಾ ಇದೇನಾ? ಸುಮನ್ ಮ್ಯಾಮ್ ನಿಮ್ಗೆ ಕಾಣ್ತಾ ಇದೆ? ಹಾ, ಡನ್. ಸೊ ಇದು ಚಕ್ರ ಬ್ಯಾಲೆನ್ಸಿಂಗ್ ಅನ್ನೋದಿದೆ ನೋಡ್ರಿ. ಇದು 15 ದಿನಗಳ ಕೋರ್ಸ್ ಇದೆ. ಫಸ್ಟ್ ಬರ್ಕೋರಿ ಎಷ್ಟು ದಿನದ್ದು. ಮತ್ತೆ ಟೈಮಿಂಗ್ 9ರಿಂದ 10. ಇದು ಆಕ್ಚುಯಲ್ ನಾನ್ ಮೊದ್ಲು ನಸ್ಕಿನೊಳಗ್ ಮಾಡ್ತಿದ್ದ 5 ಗಂಟೆಯಿಂದ 6 ಗಂಟೆ. ಬಟ್ ಈಗ ನನ್ಗೆ ಸ್ವಲ್ಪ, ನನ್ ಮಗ SSLC ಇದ್ದಾನೆ, ಅವನ ಮೇಲೆ ನನ್ಗೆ ಫೋಕಸ್ ಮಾಡಿ. ಹಾಗಾಗಿ ನಮ್ಮ ಯಜಮಾನ್ರು ನಸ್ಕಿನಾಗ ಒಂದ್ ಮಗನ ಸಲ ಟೈಮ್ ಕೊಡಂದ್ರೆ ಇಟ್ಸ್ ಓಕೆ ಅಂತ ಸ್ವಲ್ಪ ತ್ಯಾಗ ಮಾಡ. ನಸ್ಕಿನೊಳಗಿನ ತೆಗೆದು ರಾತ್ರಿ 9ರಿಂದ 10 ಗಂಟೆ ತನಕ ಮಾಡ್ತಾ ಇದ್ದೀನಿ. ಸೊ ಮೊದ್ಲೆಲ್ಲ ಏನಾಗ್ತಿತ್ತಂದ್ರೆ, ನಸ್ಕಿನಾಗ ಹೇಳೋದು ಯಾರಿಗ್ ಚಾಲೆಂಜ್ ಇದೆ ನೋಡ್ರಿ, ಅವ್ರು ಬರೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿರು, ಯಾರಿಗ್ ಚಾಲೆಂಜ್ ಇದೆ ಅವ್ರು ಮಾತ್ರ ಬರ್ತಿರು. ಬಟ್ ಡೆಫಿನೆಟ್ಲಿ 30, 40, 50 ಮೆಂಬರ್ಸ್ ಎಲ್ಲ ನಸ್ಕಿನೊಳಗ್ ಇದ್ದಿದ್ದು ಇದೆ ನನ್ನ ಕೋರ್ಸ್. ಈಗೂ ಅಂದ್ರೆ ರೇಖಿ ನಡೀತಾ ಇದೆ, ರೇಖಿಯೊಳಗ 32 ಮೆಂಬರ್ಸ್ ಇದ್ದಾರೆ ನಸ್ಕಿನೊಳಗ 5.5. ಸೊ ಹಾಗಾಗಿ ನೀವು ಮಾಡೋದಕ್ಕೆ ರೆಡಿ ಆಗ್ಬೇಕು. ನಿದ್ದೆನೂ ಅಡ್ಡ ಬರೋದಿಲ್ಲ, ದುಡ್ಡು ಅಡ್ಡ ಬರೋದಿಲ್ಲ, ಯಾವುದು ಬರೋದಿಲ್ಲ. ನೀವು ಮಾಡೋ ಹಿಮ್ಮತ್ ಧೈರ್ಯ ಇದೆ ನೋಡ್ರಿ, ಅದು ಮೊದಲು. ನಮ್ಗೆ ದುಡ್ಡಿಲ್ಲ ಸಮಸ್ಯೆ ಇಲ್ಲ, ವಿಚಾರ ಮಾಡೋದ್ರಾಗೆ ಟೈಮ್ ಹೋಗುತ್ತೆ. ಮತ್ತೆ ಇನ್ನೊಂದು ಹೇಳ್ತೀನಿ, ನಮ್ದು ಭಾರತೀಯರದು ಯಾವ್ದು ಒಳ್ಳೆ ಕೆಲಸ ಮಾಡ್ಬೇಕು ನೋಡ್ರಿ, 100 ಸಲ ಯೋಚನೆ ಮಾಡಿ. ಈಗ ಇದು ಫೀಸ್ ಕಟ್ಟೋದು, ಈಗ 100 ಸಲ ಯೋಚನೆ ಬರ್ತದೆ ತಲೆಯಾಗ ಮಾಡ್ಬೇಕು. ಅದೇ ಎಲ್ಲೋ ಪಾರ್ಟಿಗೆ ಹೋಗದ್ದ ಏನ್ ತಲೆಯಾಗ ಬರಲ್ಲ, ಸಾಲ ಮಾಡ್ಕೊಂಡಾಕಗಳು ಹೋಗಿ ಪಾರ್ಟಿ ಮಾಡಿ ಬರ್ತೀವಿ. ಯಾರ್ದು ಪ್ರೋಗ್ರಾಮಿಗೆ ಹೋಗದ್ದ, ಎಲ್ಲಿಗೂ ಹೋಗದ್ದ, ಅದಕ್ಕೆಲ್ಲದಕ್ಕೂ ವೇಸ್ಟ್ ಅಂತ ತಿಳಿಯಂಗಿಲ್ಲ. ಬಟ್ ಈ ಜ್ಞಾನಕ್ಕಾಗಿ ನಾವ್ ಏನ್ ಮಾಡ್ತೀವಿ ಅಂದ್ರೆ, ವೇಸ್ಟ್ ಅಂತ ತಿಳ್ಕೋತೀವಿ. ಅದಕ್ಕೆ ನಾವು ಬೆಳೀತಾ ಇಲ್ಲ. ಸಕ್ಸಸ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಸಕ್ಸಸ್ ನ ಟ್ರಿಕ್ಸ್ ಗಳು ನಮ್ಗೆ ಗೊತ್ತಿಲ್ಲ. ಇಲ್ಲಿ ಇನ್ವೆಸ್ಟ್ ಮಾಡ್ರಿ, ಇಲ್ಲಿ ಬೀಜ ಹಾಕ್ರಿ, ಬೆಳಿ ಆಟೋಮೆಟಿಕ್ ಬರುತ್ತೆ. ಇಲ್ಲಿ ಹಾಕ್ಲಿಲ್ಲ ಅಂದ್ರೆ ಅದು ಬರೋದಿಲ್ಲ, ಇದರಲ್ಲಿ ಎರಡು ಮಾತೇ ಇಲ್ಲ. ಸೊ ಹಾಗಾಗಿ ಇದು 15 ದಿನಗಳ ಕೋರ್ಸ್ ಇದೆ. ರಾತ್ರಿ 9ರಿಂದ 10 ಗಂಟೆಯವರೆಗೂ ನಡೆಯುತ್ತೆ ಇದು. ಸೊ ಇದು ಆಕ್ಚುಯಲ್ ಫೀಸ್ ಇರೋದು ಎಷ್ಟು ಅಂದ್ರೆ, ನ್ಯಾಷನಲ್ ಲೆವೆಲ್ ಹೇಳ್ತಾ ಇದ್ದೀನಿ, ನಮ್ಮ ಸ್ಟೇಟ್ ಲೆವೆಲ್ ಇಲ್ಲ. ಇದು 15 ದಿನ ಯಾರಾದ್ರೂ ಟ್ರೈನರ್ ನಡೆಸ್ತಾರಂದ್ರ, ಅವ್ರು 15,000 ಡೆಫಿನೆಟ್ಲಿ ತಗೋತಾರ. ನಾನೇ ಕೊಟ್ಟೆ ಕಲ್ತೀನಿ ನಿಮ್ಮ ಎದುರಿಗೆ ಪ್ರೆಸೆಂಟಿಂಗ್. ಸೊ ನಾನ್ ಮಾಡಿದ್ ಮತ್ ಮೂರೇ ದಿನ, ನನ್ಗೆ 15 ದಿವಸನು ಕೊಡ್ಲಿಲ್ಲ. ಅವಾಗೆಲ್ಲ ಡಿಮಾಂಡ್ ಬಹಳ ಜಾಸ್ತಿ ಇತ್ತಿದ್ದು. 15,000 ಕೊಟ್ಟ, ನಂದು ಹೇಳ್ತೀನಿ 3 ದಿನ ಕಲ್ತ, ನನ್ಗೇನು ತಿಳಿಲಿಲ್ಲ. ಇವೇನು 7 ಚಕ್ರಗಳು ಬೇರೆನೆ, 7 ಬಣ್ಣಗಳು ಬೇರೆ, 7 ಮಂತ್ರಗಳು ಬೇರೆ, 7 ಫ್ರೀಕ್ವೆನ್ಸಿ ಬೇರೆ, ಇದು ಏನು 7 ಕಲರ್ಸ್ ಬೇರೆ, ಇದು ಏನ್ ನನ್ ಕಲಿಯೋದ ಆಗೋದಿಲ್ಲ ಅಂತೇಳಿ 15,000 ರೂಪಾಯಿ ಹೋದ್ಮೇಲೆ ನೀನ್ ನಿರಾಶೆ ಕುಂತಿದ. ಮತ್ತೆ ಮತ್ತೊಂದ್ಸಲ ನನ್ ಕನೆಕ್ಟ್ ಆಯ್ತು ಎನರ್ಜಿ, ಅಲ್ಲಿ ಮತ್ತೆ 9,000 ಕಡ್ದ.
9,000 ಕಟ್ಟಿನ ಗುರು ಒಂದು ಸೀಕ್ರೆಟ್ ಹೇಳಿದ್ ಏನು ಅಂದ್ರ, ಇದನ್ನ ಒಂದು ತಿಂಗಳ ನೀವು ಕರೆಕ್ಟ್ ಆಗಿ ಮಾಡ್ಬೇಕು, 21 ಡೇಸ್ ನೀವು ಮೆಡಿಟೇಷನ್ ಮಾಡಿದ್ರ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಅದನ್ನ ಕಂಪ್ಲೀಟ್ ಆಗಿ ಮಾಡ್ದೆ. 9,000 ಎರಡನೇ ಸಲ ಪೇ ಮಾಡಿದ್ಮೇಲೆ ನನ್ಗ ಅದ್ರಲ್ಲಿ ತಿಳಿತು, ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡ್ದೆ, ಸಾಕಷ್ಟು ಪುಸ್ತಕಗಳು ಓದ್ದೆ. ಆನಂತರ ನಾನೇ ಅದನ್ನ ಕ್ರಿಯೇಟ್ ಮಾಡಿದೆ. ಇವತ್ತು ನಾನೇ ಅದನ್ನ, ಹಿಂದೆ ನಾವು 1 ತಿಂಗಳು ಮಾಡ್ತಿದ್ದೆವು, ಫೀಸ್ನು ಜಾಸ್ತಿ ಇತ್ತು ಮತ್ತೆ ಮಾಡೋ ದಿನಗಳು ಹೆಚ್ಚಿಗಿದ್ವು, ಅದಕ್ಕೆ ಈ ಫೀಸ್ನು ಕಡಿಮೆ ಮಾಡಿವಿ, ದಿನಾನು ಸ್ವಲ್ಪ ಚೇಂಜ್ ಮಾಡಿವಿ. ಸೊ ನಾನು ಇವತ್ತು ಯಾರ್ಯಾರು ಎನ್ರೋಲ್ ಆಗೋರು ಇದ್ರಿ, ಅವ್ರೆಲ್ಲರಿಗೂ ನಾನ್ ಡಿಸೈಡ್ ಮಾಡಿದ್ ಎಷ್ಟು ಅಂದ್ರ 5,999 ಮಾತ್ರ. ಬಟ್ ಇವತ್ ಇಮ್ಮಿಡಿಯೇಟ್ಲಿ ಕೇವಲ 10 ನಿಮಿಷದಲ್ಲಿ ಮಾತ್ರ ಯಾರು ಅಡ್ಮಿಷನ್ ಮಾಡ್ಕೊಳ್ತಿರು ನೋಡ್ರಿ, ಅವ್ರಿಗೆ ಓನ್ಲಿ ಓನ್ಲಿ 3,999 ಮಾತ್ರ ಇರು. ನಿಮ್ ಟೈಮ್ ಡ್ಯೂರೇಷನ್ ಇರೋದು ಓನ್ಲಿ 10 ನಿಮಿಷ. 10 ನಿಮಿಷ ದಾಟಿದ್ರೆ ನೀವು ಇದೇ ಫೀಸ್ ಪೇ ಮಾಡೋದಕ್ಕೆ ರೆಡಿ ಇರ್ಬೇಕು. ಯಾಕೆ ಹಿಂಗ್ ಕಂಡೀಷನ್ ಇದೆ ಅಂದ್ರೆ, ನಮ್ದು ಟ್ರಸ್ಟ್ ಇದೆ, ಟ್ರಸ್ಟ್ ಎಲ್ಲ ರೂಲ್ಸ್ ನಲ್ಲಿ ನಡೆಯುತ್ತೆ, ನಮ್ ಮನ್ಸಿನ ಮೇಲೆ ಯಾವ್ದು ನಡೆಯೋದಿಲ್ಲ. ಸೊ 3,999 ಮಾತ್ರ ಇದೆ. ಇಲ್ಲಿ ನಿಮ್ಗೆ ಎಲ್ಲಾ ಚಕ್ರಗಳು ಬ್ಯಾಲೆನ್ಸ್ ಆಗ್ತವ, ಮೆಡಿಟೇಷನ್ ಸಿಗ್ತವ. ನೀವು ಬೇಕು ಅಂದ್ರೆ ನಿಮ್ ಕಂಟೆಂಟು ಕೊಡ್ತೀವಿ, ನಿಮ್ಗೆ ಏನಾದ್ರು ಹೆಲ್ಪ್ ಆಗುತ್ತೆ ನಮ್ಗೆ ಕೊಡ್ರಿ ಅಂದ್ರೆ ನಾವು ಕೊಡ್ತೀವಿ, ನಮ್ಗೇನ್ ಬೇಕಾಗಿಲ್ಲ. ಇಷ್ಟೆಲ್ಲಾನು ಸಿಗುತ್ತೆ. ಮತ್ತೆ ಇದಕ್ ಬಿಟ್ಟು ನೀವು ಎಷ್ಟು ಸಲನು ನೀವು ಚಕ್ರ ಬ್ಯಾಲೆನ್ಸಿಂಗ್ ಮಾಡ್ಕೊರಿ, ನಿಮ್ಗೆ ವಿಡಿಯೋಗಳು ಸಿಗ್ತಾವ, ವಿಡಿಯೋಗಳು ಕೊಡ್ತೀವಿ. ಈಗ ಒಂದ್ ಸಲ ಮಾಡ್ಕೊಂಡ್ರಿ, ಮತ್ತೆ 1 ತಿಂಗಳು 2 ತಿಂಗಳು ಆದ್ಮೇಲೆ ನಿಮ್ಗೆ ಮತ್ತೆ ಮಾಡ್ಬೇಕು ಅನಿಸ್ತು, ನೀವು ಫೋನ್ ಮಾಡಿದ್ರೆ ಸಾಕು, ಎಲ್ಲಾ ಚಕ್ರಗಳದ್ದು ನಿಮ್ ಹತ್ರ ವಿಡಿಯೋಗಳು ಬರ್ತಾವ. ಮತ್ತೆ ತಗೊಂಡು ಮತ್ತೆ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಬಹುದು. ನೀವು ಪುನಃ ಮತ್ತೆ ಬರ್ರಿ, ಮತ್ತೆ ಫೀಸ್ ಕಟ್ಟ್ರಿ ಅಂತದ್ ಯಾವ್ದು ಕಂಡೀಷನ್ಸ್ ಇಲ್ಲ. ಓಕೆನಾ? ಸೊ ಯಾರ ಯಾರ ಆಕ್ಷನ್ ಟೇಕರ್ಸ್ ಇದ್ರಿ, ಅವ್ರು ಈಗ 10 ಮಿನಿಟ್ಸ್ ಅಲ್ಲಿ, ಅಡ್ಮಿಷನ್ ಫೀಸ್ ಇದೆ 1,999 ಮಾತ್ರ ಅಡ್ಮಿಷನ್ ಫೀಸ್ ಇದೆ. ಇದನ್ನ 8073084223 ಈ ನಂಬರ್ ಅನ್ನ ಮೆನ್ಷನ್ ಮಾಡ್ಕೊರಿ, 8073084223 ಈ ನಂಬರ್ ಗೆ ನೀವು ಇಮಿಡಿಯೇಟ್ಲಿ 1,999 ಮಾತ್ರ ಮಾಡ್ಬೇಕು. ಅದಾದ ನಂತರ 21ನೇ ತಾರೀಕಿಗೆ ಶುರು ಆಗುತ್ತೆ. ಉಳಿದಿರುವ ಪೇಮೆಂಟ್ ಏನಿರುತ್ತೆ ನೋಡ್ರಿ, ಅದನ್ನ 21 ನ ನಂತರ ನೀವು ಮಾಡ್ಬೇಕು. ಅದು ಯಾವಾಗ ಮಾಡ್ಬೇಕಂದ್ರೆ 3 ಡೇಸ್ ಕ್ಲಾಸ್ ಮಾಡ್ಬೇಕು ಫಸ್ಟ್. ಅದು ನಿಮ್ಗೆ ವ್ಯಾಲ್ಯೂ ಇದೆ ಅಂತ ಅನಿಸ್ತು, ಬೆಲೆ ಇದೆ, ಎಸ್ ಬೆಸ್ಟ್ ಇದೆ ಅಂತ ಅನಿಸ್ತರ, ಮುಂದಿನ ಫೀಸ್ ಅನ್ನ ಮಾಡ್ಬೇಕು. 3 ದಿನ ಮಾಡಿದ್ಮೇಲೆ ನಿಮ್ಗೆ ಸರಿ ಅನ್ಸಿಲ್ಲ ಅಂದ್ರೆ ನೀವು ಕಟ್ಟಿನ ಫೀಸು ನಿಮ್ಗೆ ವಾಪಸ್ ಬರುತ್ತೆ. ನಾವು ಯಾರ್ದು ನಯಾ ಪೈಸೆನು ತಗೊಳ್ಳೋದಿಲ್ಲ. ನನ್ನ ಮಗಳ ಹೆಸರಲ್ಲಿ ಮಾಡ್ತಾ ಇರೋ ಸೇವೆ ಇದೆ, ನನ್ಗೆ ಯಾರ್ದು ಫ್ರೀ ಆಗಿ ಏನು ಬೇಕಾಗಿಲ್ಲ. ಓಕೆನಾ? ಸೊ ಇಲ್ಲಿ ಯಾರಿಗಾದ್ರೂ ಕ್ವಶನ್ಸು ಡೌಟ್ಸು ಏನಾದ್ರು ಇದ್ರೆ ನನ್ ಕೇಳ್ರಿ ನೀವು. ಸೊ ನಮ್ಮ ನಾಗೇಶ್ ಸರ್ ಒಂದ್ 2 ನಿಮಿಷ ಮಾತಾಡ್ತಾರ. ಸರ್ ಹೇಳ್ರಿ. ಮಾತೃಶ್ರೀ ಸಮಾನ ಇರ್ತಕ್ಕಂಥ ಶ್ರೀದೇವಿ ಮೇಡಮ್ ಅವರಿಗೆ ಶರಣು ಶರಣಾರ್ಥಿ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳಿಗೆ ಶರಣ ಶರಣಾರ್ಥಿ. ನನ್ನ ಹೆಸರು ನಾಗೇಶ್ ವಿಎಂ ಅಂತೇಳಿ, ವೃತ್ತಿಯಲ್ಲಿ ವೈದ್ಯ, ಪ್ರವೃತ್ತಿಯಲ್ಲಿ ವಕೀಲ, ಹಾಗೂ ಸಾಕಷ್ಟು ಸಂಘ ಸಂಸ್ಥೆನಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಾಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿದ್ದೇನೆ, ವೈಜ್ಞಾನಿಕ ಪರಿಷತ್ತಿನ ತಾಲೂಕು ಅಧ್ಯಕ್ಷನಾಗಿದ್ದೇನೆ, ಮಾನವ ಹಕ್ಕುಗಳ ಸಮಿತಿಯ ರಾಜ್ಯ ಕಾರ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮೇಡಮ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಈಗ ಸುಮಾರು 6 ತಿಂಗಳು ಆಗಿರ್ಬೋದು. ಅಚಾನಕ್ ನನಗೆ ಸಂಪರ್ಕ ಬಂದರು ಫೇಸ್ಬುಕ್ ಅಲ್ಲಿ ನೋಡ್ತಾ, ತಕ್ಷಣನೇ ಯಾವ ಮರು ಮಾತಾಡದೇ ಅವ್ರಿಗೆ ಕಾಲ್ ಮಾಡಿ, ಮೇಡಮ್ ಏನು ಇದೆಯಲ್ಲ, ಯಾವ್ದು ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಅಂತ ಇದೆಯಲ್ಲ ಅಂತ. ಹೌದು ಸರ್ ಇದೆ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ನಾನು ಜಾಯ್ನ್ ಆಗಿದ್ದೆ. ಫಸ್ಟ್ ಜಾಯ್ನ್ ಆಗಿದ್ದು ರೇಖಿಯೇ, ಅಲ್ಲಿಂದ ಇಲ್ಲಿವರೆಗೂ ನಿರಂತರ ಸಂಪರ್ಕದಲ್ಲಿ ಇದ್ದೀನಿ. ಬಟ್ ನಮ್ಮ ಆರೋಗ್ಯಕ್ಕೆ ಚೆನ್ನಾಗಿರಬೇಕು ಅಂದ್ರೆ ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಕಲಿಬೇಕು, ಬೇರೆ ಏನಿಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ರೋಗಗಳು ಬಹಳ ಬಹಳ ಕಡಿಮೆ, ಬೆರಳೆಣಿಸುವಷ್ಟು ಕಾಯಿಲೆ. ಇನ್ನು ಉಳಿದವ ಏನಿದಾವೆ ಎಲ್ಲ ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಮಾನಸಿಕ ರೋಗಗಳು. ನಾವು ತಲೆನೋವು ಬರುತ್ತೆ ತಲೆನೋವು ಬರುತ್ತೆ, ನಾವು ಒಂದು 10 ಸಲ ಹೇಳಿದ್ರೆ ಸಾಕು ಇಮಿಡಿಯೇಟ್ ಆಗಿ ತಲೆನೋವು ಇರುತ್ತೆ, ಕಾರಣನೇ ಇರೋದಿಲ್ಲ. ಯಾಕೆ ಅಂದ್ರೆ ನಮ್ಮ ಮನೋದೌರ್ಬಲ್ಯ, ಆ ಮನೋದೌರ್ಬಲ್ಯನ ಸರಿ ಮಾಡ್ಕೋಬೇಕು ಅಂದ್ರೆ ನಾವು ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಕಲಿಯಲೇಬೇಕು, ಇದು ಬಹಳ ಅವಶ್ಯಕತೆ. ಆಮೇಲೆ ಈ ರೇಖಿ ಮತ್ತೆ ಚಕ್ರ ಬ್ಯಾಲೆನ್ಸಿಂಗ್ ನಾವು ಕಲಿತೀವಿ ಅಂದ್ರೆ ನಮ್ಗೆ ಬರಲ್ಲ, ನಮ್ಮನ್ನೇ ಹುಡ್ಕೊಂಡ್ ಬರುತ್ತೆ ರೇಖಿ, ನಾವಾಗಿ ನಾವು ಹುಡ್ಕೊಂಡು ಹೋದ್ರೆ ಬರಲ್ಲ. ನಿಮ್ಗೆ ಅದೃಷ್ಟ ಇದೆ ಖಂಡಿತ, ಅಲ್ಲಿ ಇರ್ತಕ್ಕಂಥವರೆಲ್ಲರೂ ನೀವು ಜಾಯಿನ್ ಆಗಿ 4,000 ರೂಪಾಯಿ ಅದೇನು ಮಿಯರ್ ಏನೂ ಇಲ್ಲ, ದಿವಸಕ್ಕೆ 150 ರೂಪಾಯಿನೂ ಬೀಳೋದಿಲ್ಲ. ಇಲ್ಲ ಟ್ರಾಫಿ ಟೀ ಖರ್ಚನ್ನ ನಾವಲ್ಲಿ ಸ್ಪೆಂಡ್ ಮಾಡ್ತೀವಿ, ನಮ್ಮ ಲೈಫ್ ಲೈಫ್ ಲಾಂಗ್ ಚೆನ್ನಾಗಿರ್ತದೆ. ಸೊ ಹಾಗಾಗಿ ಎಲ್ಲರೂ ಖಂಡಿತ ಜಾಯಿನ್ ಆಗಿ, ನಾನು ಕಂಟಿನ್ಯೂಸ್ ಆಗಿದ್ದೀನಿ, ಮಾಸ್ಟರ್ ಮೈಂಡ್ ಅಲ್ಲಿ ಇದ್ದೀನಿ, ಎಲ್ಲಾ ಇದರಲ್ಲೂ ಅವರಲ್ಲಿ ಇದ್ದೀನಿ. ಇದಕ್ಕಿಂತ ಹೆಚ್ಚಿನ ಅದೇ ಆಫ್ಲೈನ್ ಕ್ಲಾಸ್ ಮಾಡಿದ್ರೆ ಅದು ತುಂಬಾ ಅದ್ಭುತವಾಗಿರ್ತದೆ. ಅದನ್ನ ನೆಕ್ಸ್ಟ್ ನಿಮಗೆ ಮೇಡಮ್ ಕ್ಲಾಸ್ ಫ್ರೀ ಕ್ಲಾಸ್ ನಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಚಕ್ರ ಬ್ಯಾಲೆನ್ಸಿಂಗ್ ನೀವು ಕಲ್ತ್ರೆ ನಿಮ್ಮದು 7 ಚಕ್ರಗಳು ಬ್ಯಾಲೆನ್ಸ್ ಆಯ್ತು ಅಂದ್ರೆ ನೀವು ಹೊಂದ್ಕೊಂಡು ನಡೆಯುತ್ತೆ.
ದೈವತ್ವ ಬೇರೆ ಎಲ್ಲೂ ಇಲ್ಲ, ನಮ್ಮಲ್ಲೇ ಇದೆ ದೈವತ್ವ. ಅದನ್ನ ರೂಢಿಸ್ಕೋಬೇಕು ಅಷ್ಟೇನೆ. ಅದ್ ಹೇಗ್ ಬರುತ್ತೆ ಅಂದ್ರೆ ನಮ್ಮ ಮೈಂಡ್ ಅನ್ನ ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಂದು ಹತೋಟಿನಲ್ಲಿ ತಂದ್ರೆ ನಾವು ಹೇಳಿದ್ದನ್ನ ನಡೆಯುತ್ತೆ. ನಾವ್ ಏನ್ ನುಡಿತೀವೋ ನಡೆಯುತ್ತೆ ಅದು. ಇದು ನನ್ನ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದನ್ನ ಮೇಡಮ್ ಅವರತ್ರ ಶೇರ್ ಮಾಡಿದೀನಿ ನಾನು. ಸೊ ಹಾಗಾಗಿ ಖಂಡಿತ ನೀವು ಚಕ್ರ ಬ್ಯಾಲೆನ್ಸಿಂಗ್ ನ ಕಲೀರಿ, ನೆಕ್ಸ್ಟ್ ರೇಖಿನ ಕಲೀರಿ, ಆಮೇಲೆ ಉಳಿದಿದ್ದು ನೀವು ಲೈಫ್ ಲಾಂಗ್ ನೀವು ಮಾಡ್ಕೊಂಡು ಹೋದ್ರೆ ಡಾಕ್ಟರ್ ಹತ್ರ ಹೋಗೋದು ತಪ್ಪುತ್ತೆ. ನಾನು ಒಬ್ಬ ವೈದ್ಯನಾಗಿ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ಬರೋದು ತಪ್ಪುತ್ತೆ. ನೀವು ಡಾಕ್ಟರ್ ಸಂಪರ್ಕ ಇರಬಾರ್ದು ಅಂದ್ರೆ, ವೈದ್ಯಕೀಯ ಮತ್ತು ಇದ್ರ ಸಂಪರ್ಕ ಇರಬಾರ್ದು ಅಂದ್ರೆ ರೇಖಿ ಮತ್ತು ಚಕ್ರ ಬ್ಯಾಲೆನ್ಸಿಂಗ್ ಅನ್ನ ಕಲ್ತು ನಿರಂತರವಾಗಿ ಅಭ್ಯಾಸ ಮಾಡಿ. ಕಲ್ತು ಸುಮ್ಮನೆ ಇದ್ರೆ ಆಗೋದಿಲ್ಲ, ಅಭ್ಯಾಸ ಇರಬೇಕು. ಅಭ್ಯಾಸ ಮಾಡಿದಷ್ಟು ನೀವು ಮಾಡಿದಷ್ಟು ಎಷ್ಟು ಮಾಡ್ತಿರೋ ಅಷ್ಟು ನಿಮ್ಮ ಆಯಸ್ಸು ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ನನಗೆ ಇಷ್ಟು ಮಾತಾಡೋಕೆ ಅವಕಾಶ ಮಾಡಿಕೊಟ್ಟ ಶ್ರೀದೇವಿ ಮೇಡಮ್ ಅವ್ರಿಗೂ, ಹಾಗೂ ಇಷ್ಟೊತ್ತಂಕ ತಾಳ್ಮೆಯಿಂದ ಕೇಳಿದ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಎಲ್ರಿಗೂ ಹೇಳೋದು ಅದೇ ನೋಡ್ರಿ, ಒಂದ್ಸಲ ಸ್ವಲ್ಪ ಧೈರ್ಯ ಮಾಡಿ. ಆಕ್ಷನ್ ಟೇಕರ್ಸ್ ಗೆ ಮಾತ್ರ ಲೈಫ್ ನಲ್ಲಿ ಸಕ್ಸಸ್ ಆಗುತ್ತೆ ನೋಡ್ರಿ. ಮತ್ತೆ ಅದೇ ನಾವು ನೆಗೆಟಿವ್ ಏನಾದ್ರೂ ಕೆಲಸ ಮಾಡೋದಿದೆ ನೋಡ್ರಿ, ಯೋಚನೆ ಮಾಡೋದಿಲ್ಲ. ಒಳ್ಳೇದ್ ಏನ್ರ ಮಾಡ್ಬೇಕು ನೋಡ್ರಿ, 10 ಸಲ ವಿಚಾರ ನೋಡ್ರಿ. ಯಾರಿಗಾದ್ರೂ ಜಗಳ ಮಾಡೋದಿದೆ, ಒಂದ್ ನಿಮಿಷ ವಿಚಾರ ಮಾಡೋದಿಲ್ಲ. ಶಾಂತಿ ಇರ್ಬೇಕಾಗ್ಯದ, ಮೆಡಿಟೇಷನ್ ಮಾಡ್ಬೇಕು ನಾವು. ಹಿಂಗಿದೆ ನಮ್ಮ ಪರಿಸ್ಥಿತಿ. ಸೊ ಹಾಗಾಗಿ ಇದು ಅವಕಾಶ ಅನ್ನುವಂಥದ್ದು ಇದೆ ನೋಡ್ರಿ, ಇದು ಆಕಾಶಕ್ಕಿಂತನೂ ದೊಡ್ಡದಿದೆ ನನ್ನ ಪ್ರಕಾರ. ಈ ಭೂಮಿ ಮೇಲೆ ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರು ಇದ್ರೆ ಅವಕಾಶ. ನನ್ನ ಎದುರಿಗೂ 3 ವರ್ಷದ ಹಿಂದೆ ಒಂದು ಅವಕಾಶ ಬಂತು, ಮಾಸ್ಟರ್ ಮೈಂಡ್ ಟ್ರೈನಿಂಗ್ ಅಂತ. ಅವರು ಹಿಂಗೆ ಕ್ಲಾಸ್ ಮಾಡಿದ್ರು, ಕೇಳ್ದ 5 ಲಕ್ಷ ಅಂದ್ರು. ನಾ ಒಂದು 5 ಲಕ್ಷ ಎಲ್ಲಿಂದ ಕಟ್ಬೇಕು, ನನ್ಗೆ ಮಾಡೋದಿದೆ 5 ಲಕ್ಷ, ನನ್ ಕೊಡೋ ನನ್ನ ಹತ್ರ ಇಲ್ಲ. ನಾವೆಲ್ಲ ಮಧ್ಯಮ ವರ್ಗದವ್ರು, ಗೌರ್ಮೆಂಟ್ ಜಾಬ್ ಮಾಡೋದು, ನಾನು ಇಲ್ಲಿಂದ 5 ಲಕ್ಷ ತೆಗಿಬೇಕು. ನಾನು ಒಂದು ಲೋನ್ ಮಾಡಿದ್ರು 10 ವರ್ಷ ಕಟ್ಬೇಕು, ನಾನು 5 ಲಕ್ಷ ತೆಗೆದ್ರೆ ಏನ್ ಮಾಡ್ಲಿ ಏನ್ ಮಾಡ್ಲಿ. ಅದಾದ ನಂತರ ಎರಡನೇದು ಒಂದು ಪರಿಹಾರ ಕೊಟ್ರು, ಒಂದ್ ಎಕ್ಸಾಮ್ ಇದೆ ಹಿಂದಿ ಒಳಗ, ನೀವು ಅದ್ರಲ್ಲಿ ಟಾಪ್ 5 ಮೆಂಬರ್ಸ್, 100 ಜನರದೊಳಗ 5 ಜನರಿಗೆ 1.5 ಲಕ್ಷ ರೂಪಾಯಿ ಕಡಿಮೆ ಆಗುತ್ತೆ. ಬಟ್ ನೀವು 100K 80 ಮೇಲೆ ತಗೋಬೇಕು. ನಿಮ್ ಗೊತ್ತಾ, ಕರ್ನಾಟಕದ ಈ ಬೀದರ್ ಭಾಗ ಇದೆ ನೋಡ್ರಿ, ಇಲ್ಲಿ ನಮ್ಗೆ ಎಲ್ಲರಿಗೆ ಹಿಂದಿ ಬರುತ್ತೆ. ಅವ್ರು ತಿಳ್ಕೊಂಡ್ರು ಹಿಂದಿ ಇವ್ರಿಗೆ ಬರಲಂಗಿಲ್ಲ. ಹಿಂದಿ ಒಳಗೆ ಒಂದು ಎಕ್ಸಾಮ್ ಕೊಟ್ಟ ಸೈಕಾಲಜಿ ಮೇಲೆ, ಯಾಕಂದ್ರೆ ನಾನ್ BA ಸ್ಟೂಡೆಂಟ್, MA, ನನ್ PhD, ನನ್ಗೆ ಗೊತ್ತಿದ್ರೆ ಅದು ಏನಾದ್ರು ಮಾಡ್ತೀನಿ ಅಂತ ಹೇಳಿ. ಸೊ ನಾನ್ ಎಕ್ಸಾಮ್ ಅನ್ನ ಪಾಸ್ ಆದ್ಮೇಲೆ ನನಗೆ 1.5 ಲಕ್ಷ ರೂಪಾಯಿ ನನಗೆ ಆಫರ್ ಸಿಕ್ತು. ನಿಮ್ಗೆ ಹೇಳ್ತೀನಿ, ಕೊಳ್ಳಾಗಿನ ಗಂಟನ್ನು ಮಂಗಳಸೂತ್ರ ಅಂತೀವಿ ನೋಡ್ರಿ, ಅದು ಮಂಗಳಸೂತ್ರ ಒಯ್ದು ಮುತ್ತೂಟ್ ಫೈನಾನ್ಸ್ ನಾಗ ಇಟ್ಟು 3.5 ಲಕ್ಷ ಕಟ್ಟಿ ಕಲ್ತ್ ಬಂದ. ನನಗೇನು ವಿಶ್ವಾಸ ಇರ್ಲಿಲ್ಲ ನಾ ಏನ್ ಮಾಡ್ತೀನಿ. ಬಟ್ ನಾನು ಅವತ್ತು ಡಿಸೈಡ್ ಮಾಡಿದ್ ಏನು ಹೇಳ್ತೀನಿ, 3.5 ಲಕ್ಷಕ್ಕೆ ಯಾಕೆ ಧೈರ್ಯ ಮಾಡಿದ್ರ? ನನ್ ತಲೆಗೆ ಒಂದೇ ತಗೊಂಡು, ಒಂದ್ ವೇಳೆ ನನ್ ದುಡ್ಡು ಮುಳುಗ್ದು ಅಂದ್ರೆ ಎಷ್ಟ್ ಮುಳುಗ್ತಾವ, ಎಷ್ಟ್ ಹಾಳಾಗ್ತಾವ? 3.5. ಒಂದ್ ವೇಳೆ ಗೆದ್ರ, ಸಕ್ಸಸ್ ಆದ್ರ, ಪೋಟಿದಾಗ ತೆಗಿಬಹುದು ನಾವು. ವಿಶ್ವಾಸ ಮಾಡ್ದ, ಧೈರ್ಯ ಮಾಡ್ದ, ಯಾವಾಗ್ಲೂ ಪಾಸಿಟಿವ್ ವೇದಾಗ್ ನನ್ಕಿ. ಝೀರೋ ಮೈಂಡ್ ಸೆಟ್, ಏನೋ ಗೊತ್ತಿಲ್ಲ, ಸಪೋರ್ಟಿವ್ ಸಿಸ್ಟಮ್ ಇಲ್ಲ, ಟೀಮ್ ಇಲ್ಲ, ಅಡ್ವರ್ಟೈಸ್ ಇಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ, ಟ್ರೈನಿಂಗ್ ಅಂತ ಯಾರಿಗೂ ಗೊತ್ತೇ ಇಲ್ಲ. ಏನ್ ಇರ್ಲಾರ ಟೈಮಿನ ಒಳಗ್ ಎಂಟ್ರಿ ಅದ. ಕೇವಲ 2000ಲಿಂದ ಶುರು ಮಾಡ್ದ, ಇವತ್ ಬರ್ತಾ 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 ಇವತ್ ಇಷ್ಟು ದೊಡ್ಡದಾಗಿ ಬೆಳೆದದ. ಇವತ್ ಮಿನಿಮಮ್ 5000 ಮೆಂಬರ್ಸ್ ಗೆ ನಾನು ಟ್ರೈನಿಂಗ್ ಕೊಟ್ಟಿನಿ. ಮೊದ್ಲು ನನ್ ಫೀಸ್ 2000, 2000 ತಗೊಂಡೆ ನಾನ್ ಕ್ಲಾಸ್ ಮಾಡ್ತಿದ್ದೆ, ಇವತ್ ಇಲ್ಲಿ ತನಕ ಬರ್. ಸೊ ಹಾಗಾಗಿ ಇದೆಲ್ಲ ನಾನು, ನನ್ ಸಕ್ಸಸ್ ಇದೆ ನೋಡ್ರಿ, ಅದು ನಿಮ್ ಸಕ್ಸಸ್ ಗೆ ನಿಮ್ ದಾರಿ ಮಾಡ್ಬೋದು ಅಷ್ಟೇ. ಮತ್ತೆ ಅದಕ್ಕೆ ನಾನು ಫೀಸ್ ತಗೋತೀನಿ, ಅದು ಗುರುದಕ್ಷಿಣೆ ಇದೆ. ಫೀಸ್ ಅಂತ ಅನ್ನೋದ್ಕಿಂತ ಗುರುದಕ್ಷಿಣೆ ಇದೆ, ಟ್ರಸ್ಟ್ ಇದೆ, ಟ್ರಸ್ಟ್ ಗೆ ನೀವು ಹೆಲ್ಪ್ ಮಾಡ್ತಾ ಇದೆ. ನೀವು ನನ್ ಟ್ರಸ್ಟ್ ಗೆ ಹೆಲ್ಪ್ ಮಾಡ್ತೀರಿ, ನನ್ ಮಗಳ ಸಲುವಾಗಿ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಅಷ್ಟೇ. ಇಲ್ಲಿ ಏನ್ ಯಾರು ಗ್ರೇಟ್ ಇಲ್ಲ, ಯಾರು ಕಡಿಮೆನೆ ಇಲ್ಲ. ಓಕೆ, ಸೊ ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿನಿ. ನಮ್ದು ಮಂಜುಳ ಅಮ್ಮ ಒಂದ್ 2 ನಿಮಿಷ ಮಾತಾಡ್ತಾರೆ ಹಿರಿಯರು. ಅಮ್ಮ ಹೇಳ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಕಳೆದ ಡಿಸೆಂಬರ್ ಅಲ್ಲಿ ಮೇಡಮ್ ಅವ್ರ ಜೊತೆಗೆ ನಂದು ಇದನ್ನ ಏನು ಟ್ರೈನಿಂಗ್ ಪ್ರಾರಂಭ ಆಗಿತ್ತು. ನಾನು ಮೊದಲನೇದಾಗಿ ಅವ್ರ ಯೂಟ್ಯೂಬ್ ಅಲ್ಲಿ ಅವ್ರನ್ನ ನೋಡಿದಾಗ ನನಗೆ ನನ್ನ ಸಮಸ್ಯೆ ಮತ್ತು ಕಾರಣಕ್ಕೆ ಅವರು ಟ್ರೈನಿಂಗ್ ಬಂದ್ರಿ ಅಂತ ಹೇಳಿದ್ರು. ನಾವು ಹೋಗಿ ಟ್ರೈನಿಂಗ್ ಹೋಗಿ ನಾನು ಅಟೆಂಡ್ ಆದೆ 3 ದಿವಸ. ಅಲ್ಲಿ ಅಟೆಂಡ್ ಆದ್ಮೇಲೆ ನನ್ನಲ್ಲಿ ಸ್ವಲ್ಪ ಹೆಲ್ತ್ ಮತ್ತೆ ಮಾನಸಿಕವಾಗಿ ಏನೋ ಒಂದು ರಿಫ್ರೆಶ್ಮೆಂಟ್ ನನಗೆ ಕಾಣಿಸ್ತು. ಆಮೇಲೆ ಅಲ್ಲಿಂದ ಬಂದ್ಮೇಲೆ ಮೇಡಮ್ ಡೈಲಿ ಕ್ಲಾಸಸ್ ಮಾಡ್ತಾ ಇದ್ರು, ಅದನ್ನ ಕಂಟಿನ್ಯೂ ಅಟೆಂಡ್ ಮಾಡ್ತಾ ಇದ್ದೆ. ಜೊತೆಗೆ ಚಕ್ರ ಬ್ಯಾಲೆನ್ಸಿಂಗ್ ಕ್ಲಾಸ್ ಶುರು ಮಾಡಿದ್ರು, ಅದನ್ನು ನಾನು ಅಟೆಂಡ್ ಮಾಡಿದೆ. ಆಮೇಲೆ ರೇಖಿ ಕ್ಲಾಸ್ ಶುರು ಮಾಡಿದ್ರು, ರೇಖಿ ನಾನು ಮೊದಲು ಸ್ವಲ್ಪ ಕಲ್ತಿದ್ದೆ. ಆಮೇಲೆ ಈಗ ಮತ್ತೆ ಕಂಟಿನ್ಯೂ ಮೇಡಮ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀನಿ. ಈ ಮೂರು ಕಾರಣದಿಂದ ಇವತ್ತು ನನ್ನಲ್ಲಿ ಡಿಪ್ರೆಷನ್ ಇಲ್ಲ. ಮತ್ತೆ ಜೊತೆಗೆ ನಾನೀಗ ತುಂಬಾ ವರ್ಷಗಳಿಂದ ನನ್ನಲ್ಲಿ ಇದ್ದಂತ ಒಂದು ಆಸೆ ಏನಂದ್ರೆ ಏನಾದ್ರೂ ಸಮಾಜ ಸೇವೆ ಮಾಡ್ಬೇಕು ಅಂತ ಇತ್ತು.
ಈಗ ಅದಕ್ಕೆ ಮಾರ್ಗ ಇಲ್ಲಿಂದ ನನಗೆ ಸಿಕ್ಕಿದೆ. ನಾನು ಇಷ್ಟು ವರ್ಷ ಅನ್ಕೊಂಡಿದ್ದು ಈಗ ನಾನು ಮಾಡ್ತಾ ಇದ್ದೀನಿ. ಒಬ್ಬ ವಿದ್ಯಾರ್ಥಿನ ಅವ್ನ ಎಜುಕೇಶನ್ ಪರ್ಪಸ್ ಗೆ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಈಗ ಅವ್ನಿಗೆ ಎಜುಕೇಶನ್ ಕೊಡಿಸ್ತಿದ್ದೀನಿ. ಅವ್ನ ಎಜುಕೇಶನ್ ಕಂಪ್ಲೀಟ್ ಆಗೋವರೆಗೂ ನನ್ನ ಜವಾಬ್ದಾರಿ. ಈಗ ಉಳಿದಂತೆ ಮತ್ತೆ ಬೇರೆ ಶಾಲೆಗಳಲ್ಲಿ ಇನ್ನು ಏನೋ ಸ್ವಲ್ಪ ಆಕ್ಟಿವಿಟೀಸ್ ಎಲ್ಲ ಮಾಡ್ಬೇಕು ಅಂತಿದ್ದೀನಿ. ನನಗೀಗ ಈ ರಿಟೈರ್ಮೆಂಟ್ ಆದ್ಮೇಲೆ ನನ್ನ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗಿದೆ ಅನ್ಬೋದು. ತುಂಬಾ ಲವಲವಿಕೆಯಿಂದ ಅಂದ್ರೆ ಸಮಾಜಕ್ಕೆ ಉಪಯುಕ್ತವಾಗಿ ಹೆಂಗ್ ಬದುಕ್ಬೇಕು ಆ ರೀತಿ ಬದುಕ್ತಾ ಇದ್ದೀನಿ. ಅದೆಲ್ಲ ಸಿಕ್ಕಿರೋದು ಚಕ್ರ ಬ್ಯಾಲೆನ್ಸಿಂಗು, ಆಮೇಲೆ ರೇಖಿ ಮತ್ತು ಮಾಸ್ಟರ್ಮೈಂಡ್ ಕ್ಲಾಸ್ ಇಂದ. ಇದನ್ನೆಲ್ಲ ನನಗೆ ಏನು ಯೂನಿವರ್ಸು ಮೇಡಮ್ ಅನ್ನು ಕನೆಕ್ಟ್ ಮಾಡಿದ್ರಿಂದ ಇದೆಲ್ಲ ನನಗೆ ಸಿಕ್ತು. ಆದ್ರಿಂದ ನನ್ನ ಮೇಡಮ್ ಅವರಿಗೆ ತುಂಬಾ ಥ್ಯಾಂಕ್ಫುಲ್ ಆಗಿರ್ತೀನಿ. ಮತ್ ಜೊತೆಗೆ ಇಂಥ ಒಂದು ಅವಕಾಶ ಎಲ್ರಿಗೂ ಸಿಗಲ್ಲ. ತುಂಬಾ ಅಪರೂಪದಲ್ಲಿ ಅಪರೂಪದ ಒಂದು ಸಂದರ್ಭಗಳು ಕೆಲವರಿಗೆ ಮಾತ್ರ ಸಿಗುತ್ತೆ. ದಯವಿಟ್ಟು ನೀವೆಲ್ಲ ಕಲೀರಿ. ನಿಮ್ಮ ಆರೋಗ್ಯ, ನಿಮ್ಮ ಪರಿಸರ, ನಿಮ್ಮ ಮನೆ ಮತ್ತೆ ನಿಮ್ಮ ರಿಲೇಟಿವ್ಸ್, ನಿಮ್ಮ ಸ್ನೇಹಿತರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ಇದನ್ನ ಕಲ್ತ್ಕೊಂಡು ಇದ್ರ ಉಪಯೋಗ ಅವ್ರಿಗೂ ಹಂಚಿರಿ. ಇದು ಒಂದು ಒಳ್ಳೆ ಅವಕಾಶ, ಉಪಯೋಗಿಸ್ಕೊಡ್ರಿ ಅಂತ ಹೇಳ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಅಮ್ಮ. ಓಕೆ, ಸೊ ಎಲ್ರಿಗೂ ಮತ್ತೊಂದು ಸಲ ಯಾರಿಗಾದ್ರೂ ಕ್ವಶನ್ಸು ಡೌಟ್ಸು ಏನಾದ್ರೂ ಇದ್ರೆ ನನಗೆ ಕೇಳ್ರಿ, ಆನ್ಸರ್ ಮಾಡ್ತೀನಿ. ಒಂದು, ಎರಡನೇದು, ಯಾರಿಗಾದ್ರೂ ನಂದು ಪರ್ಸನಲ್ ಕ್ಲಾಸ್ ಏನಾದ್ರೂ ಬೇಕಾಗಿದೆ ಅಂದ್ರೆ 1 ಅವರ್ ಆದ್ರೂ 1 ತಾಸಿನ ಒಂದು ಪರ್ಸನಲ್ ಕ್ಲಾಸ್, ನಿಮ್ಗೆ ಏನಾದ್ರೂ ನನ್ನ ಜೊತೆಗೆ ಮಾತಾಡ್ಬೇಕು ಒಂದು ಕ್ಲಾಸ್ ಬೇಕಂದ್ರೆ $9.99 ಅನ್ನ ಪೇ ಮಾಡಿದ್ರೆ 1 ತಾಸಿನ ಕ್ಲಾಸ್ನು ಸಿಗುತ್ತೆ. ಮತ್ತೆ ಇದೇನು 8073030 ಇದೆ ನೋಡ್ರಿ, ಇದು ನನ್ನ ನಂಬರ್ ಇದೆ. ನಿಮ್ಗೆ ಏನಾದ್ರೂ ಕ್ವಶನ್ಸು ಡೌಟ್ಸು ಇದ್ರೆ ನೀವು ಇಲ್ಲೇ ಕೇಳ್ಬೋದು ಅಥವಾ ಫೋನ್ ಮಾಡಿ ನನಗೆ ಕೇಳು. ಹಂಗೇನು ನಾವು ಹೇಳೋದಿಲ್ಲ ಅಂತಿಲ್ಲ, ಇಡೀ ಟೀಮ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ. ಸೊ ಹಾಗಾಗಿ ನಾವೇನು ನಮ್ದೇನು ಒಂದೇ ಉದ್ದೇಶ ಏನು ಅಂದ್ರೆ ನಾನು ಬೆಳೆದಿನೆಲ್ಲ ಉಳಿದವ್ರಿಗೆ ಬೆಳೆಸ್ಬೇಕು. ಮತ್ತೆ ಇದೊಂದು ಜರ್ನಿ ಇದೆ. ದುಡ್ಡೇನು ಈ ಕಡೆ ಬರ್ತಿರ್ತಾವ ಹೋಗ್ತಿರ್ತಾವ. ಲಕ್ಷ್ಮಿ ಯಾವಾಗ್ಲೂ ಚಂಚಲ, ನಿಮ್ಗೆ ಗೊತ್ತಿರ್ಲಿ. ನೀವು ಕೊಟ್ಟಿದ್ದೆ ನನ್ನ ಬಲ್ಲಿ ಉಳಿಯಂಗಿಲ್ಲ, ನಮ್ದು ಎಕ್ಕಡೋ ಹೋಗಿರ್ತಾವ, ಅಲ್ಲಿಂದ ಮತ್ತೆಲ್ಲ ಹೋಗಿರುತ್ತೆ. ಬಟ್ ಕೊಟ್ಟಿರೋ ಜ್ಞಾನ ಇದೆ ಅಂದ್ರೆ ಅದು ಕಾರ್ಯಕ್ಕೆ ಬರುತ್ತೆ. ಸ್ವಲ್ಪ ನೀವು ಧೈರ್ಯ ಮಾಡ್ರಿ, ಆಕ್ಷನ್ ಟೇಕರ್ಸ್ ಆಗ್ರಿ ಅಂತ ಹೇಳ್ತಾ, ಯಾರಿಗಾದ್ರೂ ಕ್ವಶನ್ಸ್ ಇವೇನ ಕೇಳೋದು? ಶ್ರೀಮಂತ್ ಸರ್, ಜ್ಯೋತಿ ಮ್ಯಾಮ್, ಏನಾದ್ರೂ ಕ್ವಶನ್ಸ್ ಇದ್ರೆ ನನಗೆ ಕೇಳ್ರಿ. ಹಾ ನಾಗೇಶ್ ಸರ್ ಹೇಳ್ರಿ. ಮೇಡಮ್, ಈಗ ನನ್ನ ಮಗಳು ಹರ್ಷಿತಾ ಅಂತ ಹೇಳಿ ಕ್ಲಾಸಿಗೆ ಕುಂಡ್ರಿಸಿದ್ರಿ ಮೇಡಮ್? ಈಗ ಹೌದೌದು, ಇದ್ದಾರೆ ಇದ್ದಾರೆ ಇದ್ದಾರೆ. ಮಗಳು ಮೇಡಮ್ ಕುಂಡ್ರಿಸಿದ್ರಿ ಮೇಡಮ್ ಈಗ. ಓಕೆ 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 ಓಕೆ. ಆ ಎಸ್, ಹರ್ಷಿತಾ ಏನಾದ್ರೂ ಕ್ವಶನ್ಸ್ ಇವೇನಾ? ಮೇಡಮ್ ನಮಸ್ತೆ. ನಮಸ್ತೆ ಹೇಳ್ರಿ. ಕ್ವೆಶನ್ಸ್ ಏನು ಇಲ್ಲ ಮೇಡಮ್, ಅಂದ್ರೆ ಓಕೆ ನಾನು ಡೈಲಿ ನೋಡ್ತಾ ಇದ್ದೆ, ಅಪ್ಪ ಜಾಯಿನ್ ಆಗ್ತಾ ಇದ್ರು, ಸೊ ಹಾಗಾಗಿ ಇಂಟ್ರೆಸ್ಟ್ ಬಂತು. ಈಗ ಓಪನ್ ಆಗಿ ಕೇಳ್ತೀನಿ, ನಿಮ್ದು ನಿಮ್ಮ ಅಪ್ಪ ಏನಾದ್ರೂ ಚೇಂಜ್ ಆಗ್ಯಾರಲ್ಲ ನಮ್ಮಲ್ಲಿ ಬಂದ್ಮೇಲೆ? ಹಾ ಆಗಿಬಿಟ್ಟ ಮೇಡಮ್. ಓಕೆ, ಜ್ಯೋತಿ ಮ್ಯಾಮ್ ಏನೋ ಕೇಳೋದಿದೆ ಆಗಿದೆ, ಹಾಗಾಗಿ. ನಮಸ್ತೆ ಮೇಡಮ್. ನಮಸ್ತೆ ಹೇಳ್ರಿ ಮೇಡಮ್. ಇವಾಗ ರೇಖೆಯಲ್ಲಿದ್ದೀವಿ ಮೇಡಮ್, ಮತ್ತೆ ಮಾಸ್ಟರ್ ಅಂಡ್ ಕ್ಲಾಸ್ ಅಲ್ಲಿ ಇದ್ವಲ್ಲ, ಇವಾಗ ಇದು ಚಕ್ರ ಬ್ಯಾಲೆನ್ಸ್ ಮಾಡುವ ಅಟೆಂಡ್ ಮಾಡ್ಬೋದ ಮೇಡಮ್? ಹಾ ಮಾಡ್ಬೋದು, ಟೈಮಿಂಗ್ ಚೇಂಜ್ ಅದ ಮೇಡಮ್. ಹೌದು ಟೈಮಿಂಗ್ ರಾತ್ರಿ 9ರಿಂದ ನಡೀತದೆ, ರಾತ್ರಿ 9ರಿಂದ 10. ಸರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಯಾರಾದ್ರೂ ರೇಖಿ ಒಳಗಿದ್ರಿ ಚಕ್ರ ಅಂತ ಏನ ರೇಖಿ ಏನ್ ಮಾಡುತ್ತೆ ಅಂದ್ರೆ ಕ್ಲೀನ್ ಮಾಡುತ್ತೆ, ಚಕ್ರ ಏನ್ ಮಾಡುತ್ತೆ ಅಂದ್ರೆ ಬ್ಯಾಲೆನ್ಸ್ ಮಾಡುತ್ತೆ. ರೇಖಿ ಹೀಲಿಂಗ್ ಪ್ರೊಸೆಸ್, ಚಕ್ರ ಬ್ಯಾಲೆನ್ಸಿಂಗ್ ಪ್ರೊಸೆಸ್. ಆ ಕಡೆ ಈ ಕಡೆ ಆಗಿದಿರುತ್ತೆ ನೋಡ್ರಿ, ಒಂದ್ ಕಡೆಗೆ ತಂದು ನಿಮಗ್ ಪ್ರೋಗ್ರೆಸ್ ಆಗೋದಕ್ಕೆ. ಮತ್ತೆ ಚಕ್ರ ಏನಿದೆ ಅಂದ್ರ ಸರ್ವತೋಮುಖ ಬೆಳವಣಿಗೆ ಎಲ್ಲಾದು. ರೇಖಿ ಹೆಲ್ತ್ ಪರ್ಪಸ್ ಮಾಡಿತಿರ್ತೀವಿ, ಇದು ನಿಮ್ಗೆಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಳ್ಳಿ. ಸೊ ನೀವು ರೇಖಿಯೊಳಗೆ ಇದ್ದವರು ಸಮೇತ ನಾನ್ ಒಂದ್ ಮಾತು ಹೇಳ್ತೀನಿ ನೋಡ್ರಿ, ನನ್ ಏನ್ ಏನ್ ಅಂತಾವ್ ಏನಿಲ್ಲ, ಒಂದು 90 ಡೇಸ್ ಕೋರ್ಸ್ ಇವೆ ಎಲ್ಲಾ ಹಿಡಿದು. ನಿಮ್ ಲೈಫ್ 90 ಡೇಸ್ ಕೊಡ್ರಿ, ನಿಮ್ ಲೈಫ್ ಚೇಂಜ್ ಆಗಿಲ್ಲ ಅಂದ್ರೆ ನನಗೆ ಕೇಳಿ. 90 ಡೇಸ್ ಕೋರ್ಸ್ ಇವೆ ಎಲ್ಲಾ, ನೀವ್ ಏಸ್ ಮಾಡಿದ್ರು ಇದ್ರೊಳಗೆ ಬರ್ತಾವ. ಒಂದ್ಸಲ ಯಾರಾದ್ರೂ ಜಾಯಿನ್ ಆಗ್ತಾ ಇದೀರಿ ಅಂದ್ರೆ ಇಷ್ಟು ಕೋರ್ಸ್ ಎಲ್ಲ ಒಂದ್ಸಲ ನೀವು ಮುಗಿಸಿದ್ರ ಪುನಃ ನಿಮ್ಗೆ ತಿರುಗಿ ನೋಡೋದ್ ಬೇಕಾಗಲ್ಲ, ನೀವೇ ಒಂದು ಟ್ರೈನರ್ ತರ ಆಗ್ಲಿ. ನಿಮ್ಗೆ ಯಾರಾದ್ರೂ ಟೆನ್ಷನ್ ಹೇಳ್ಕೊಳತ್ರ ನಿಮ್ಗೆ ಗೊತ್ತಾಗ್ತದೆ ಯಾವ ಚಕ್ರ ಇಂಬ್ಯಾಲೆನ್ಸ್ ಇದೆ. ಅವ್ರು ಏನ್ರ ಹೇಳತ್ರು ಏನ್ರ ಮಾಡತ್ರು ಅವ್ರಿಗೆ ನೋಡಿದ್ರು ಗೊತ್ತಾಗುತ್ತೆ ಇವ್ರದ್ದು ಎಲ್ಲೆಲ್ಲಿ ಇಂಬ್ಯಾಲೆನ್ಸ್ ಇವೆ. ಸೊ ಹಾಗಾಗಿ ನೀವು ಸ್ವಯಂ ವೈದ್ಯ ಆಗುವಂತ ಒಂದು ಅವಕಾಶ ಇದೆ. ದಯವಿಟ್ಟು ಯಾರು ತಪ್ಪಿಸ್ಕೊಳ್ಬೇಡ್ರಿ ಅಂತ ಹೇಳ್ತಾ, ಬಾಳ ಏನಿಲ್ಲ, ಇವತ್ತಂತೂ ಕೇವಲ 1,999 ಮಾತ್ರ ನಿಮ್ಗೆ ಪೇ ಮಾಡೋದಿದೆ. ಉಳಿದಿಂದಂತೂ 3 ದಿನ ನಂತರ 21, 22, 23 ಡೇಸ್ ಮಾಡ್ಬೇಕು. 24ಗೆ ಡಿಸೈಡ್ ಮಾಡ್ಬೇಕು ಕೋರ್ಸ್ ಮುಂದುವರ್ಸ್ಬೇಕಾ ಅಥವಾ ಕ್ವಿಟ್ ಮಾಡ್ಬೇಕು. ನೀವು ಕ್ವಿಟ್ ಮಾಡ್ತೀರಿ ಅಂದ್ರೆ ಆ 3 ದಿನ ನಿಮ್ಗೆ ಫ್ರೀ ಕೊಟ್ಟಿರ್ತೀವಿ, ನಿಮ್ ದುಡ್ಡು ನಿಮ್ಗೆ ವಾಪಸ್ ಬರುತ್ತೆ, ಅದ್ರಲ್ಲಿ ಯಾವುದು ಮಾತಿಲ್ಲ. ಓಕೆನಾ? ಇನ್ನು ಯಾರಿಗಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ರೆ ನನಗೆ ಕೇಳಿ. ಏನಿಲ್ಲ ಅಂದ್ರೆ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಓಕೆನಾ? ಸೊ ಎಲ್ರಿಗೂ ಮತ್ತೊಂದು ಸಲ ಶುಭಾಶಯಾರ್ಥಿ, ಧನ್ಯವಾದ. ನಿಮ್ ಜೀವನದಲ್ಲಿ ನೀವು ಅಂದುಕೊಂಡ ಎಲ್ಲಾ ಕಾರ್ಯಗಳು ಯಶಸ್ವಿ ಆಗಲಿ.
ಆ ಪರಮೇಶ್ವರ. ಆ ನಾಗೇಶ್ವರ್ ಏನೋ ಹೇಳೋದಿದೆನಾ? ಮೇಡಮ್ 9 ಗಂಟೆ ಕ್ಲಾಸ್ ಇದೆ ಮೇಡಮ್ ಈಗ. ಇವತ್ತು ಇಲ್ಲ ಸರ್, ಇವತ್ತಿಲ್ಲ, ಇವತ್ತು ನನ್ ಬೇರೆದೊಂದು ಕ್ಲಾಸ್ ಇದೆ, ಒಂದ್ ಪರ್ಸನಲ್ ಕ್ಲಾಸ್ ಇದೆ. ಓಕೆನಾ? ಸೊ ಎಲ್ರಿಗೂ ಮತ್ತೊಂದು ಸಲ ಕ್ಷಣು ಕ್ಷಣಾರ್ಥಿ, ಧನ್ಯವಾದ, ಶುಭವಾಗ್ಲಿ. ಎಲ್ರೂ ಮೇನ್ ಕೋರ್ಸ್ ಅಲ್ಲಿ ನಾನ್ ನಿಮ್ಗೆ ನೋಡ್ಬೇಕು, ಬರ್ರಿ ಒಂದ್ಸಲ, ಒಂದ್ 15 ದಿನ ನನ್ ಜೊತೆ ಕುಂತ್ ನೋಡ್ರಿ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಶ್ರೀದೇವಿ ಹೂಗಾರಿ ಏನು ಅಂತ. ನಾವು ನಮ್ ಸಮೀಪ ಕೂಡೋ ತನಕ ಗೊತ್ತಾಗೋದಿಲ್ಲ ಯಾರೇನಿದ್ದ. ಹಿಂಗ್ ಫಸ್ಟ್ ಸೆಷನ್ ಎಲ್ಲಾರು ಚಂದೆ ಅನಿಸ್ತಾವ, ನೀರಾಗ ಇಳಿದ ಮೇಲೆ ಗೊತ್ತಾಗುತ್ತೆ ನೀರಿನಲ್ಲಿ ಏನದ. ಸೊ ಹಾಗಾಗಿ ನನ್ ಜೊತೆಗ್ ಬರ್ರಿ, ಲೈಫ್ ಏನಿದೆ ಅಂತ ಹೇಳಿ ನಾನು ಹೇಳ್ತೀನಿ. ಓಕೆ, ಎಲ್ರಿಗೂ ಥ್ಯಾಂಕ್ ಯು, ಬಾಯ್.